संपादये महिषीमे तम निर्भिज्य निर्यन्खिल जगदघक्षालनायावतीर्णम् पूर्णम् स्वर्णोपमानद्युतिहतमशोभमस्कारिवर्षम् स्वस्ति श्रीमत्समस्तश्रुतिगतितमभोतन्नभोनो विदध्यात् पञ्चाप्यं गन्धराया उपरि परिगतं देववृन्दैरमन्तैः उग्रं व्यग्रेन्द्रलोकाभयतमनिदराध्यायुधोदग्रबाहुं रुद्रं रुद्रेन्द्रमुख्यामरगणविनुतं भद्रविज्ञानमुद्रं वीरं वीरासनत्वं भवदयहरणं दारणं दारुणानां रुक्षं रक्षं महेक्षं क्षपितदुरितमक्षोपणीयं निदृक्षे स्वरत्कनकपिञ्जरम् कवितभक्तवृत्तञ्जरम् चिरम् मुदितनिर्जरम् श्रुतिमहाकवीकुञ्जरम् भजे भुवनबन्धुरम् नृहिरामन्दिरम् परम् सुरगकन्धरम् दरधरम् नृकण्ठीरवम् जगन्निघातपिठरम् गृहरे जठरम् नृमः यन्नाभिगुहरोद्भूतस्तनयोहम् सवाहनः यदुत्सङ्गासङ्गा जगदृदयभङ्गाभिदनया यदुद्गीता गीता विषयविषीतावनकरी दुहे मुद्रा भद्रा दुरितगणविभ्रावनकरी नमस्तस्मै कस्मै चिदमरपुषे सिंहमपुषे नरकेसरिणम् धिकृतहिरण्यकरिणम् च सूधरिणम् दोषितबुधजनहरिणम् वरिणम् धरिणम् धरामि मन्धरिणम् इममाचार्य गोविन्दे सन्निधाय हरिस्तवम् रचयामास सुप्रेम्णा प्राणनारायणौ स्वयम् हरिः जयति पराशरसूनुः सत्यवती हृदयनन्दनो व्यासः यस्य आस्य कमलगलितम् वाङ्मयममृतम् जगत्पिपत् भुजदभोगाभमुद्यन्य हृदयम् निजभुजम् दक्षिणम् लक्षणाढ्यम् ललितमुद्रिक्तविज्ञानमुद्रम् भज भज अनन्तमित्यालपन्तम् प्रणतवान् प्राणिनाम् प्राणभूतम् प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमानान् भुवनमन्येन च अन्येन वोष्णा भवतु भीर्मा इति न सान्त्वयन्तम्
प्रणतवान प्राणिनाम प्राणभूतम प्रणति ही प्रीणये पूर्णबोधम अध्यात्म बंधुगळे ಮೂರು ಮತಗಳ ಅನುಯಾಯಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇದರ ಸಮಸ್ಯೆ ಏನು ಅಂದರೆ ಮೂರು ಮತದವರಿಗೂ ಬೇಜಾರಾಗುತ್ತೆ. ಹೀಗೆ ಹೇಳಿಬಿಟ್ರಲ್ಲ ಆಚಾರ್ಯರು, ಯಾಕೆಂದರೆ ಮೂರು ಮತದಲ್ಲಿ ಇವತ್ತು ನಡೀತಾ ಇರೋದು ಮೂಢನಂತಿದೆ ಹೊರತು ಆಚಾರ್ಯರ ಸಿದ್ಧಾಂತ ಅಲ್ಲ. ಮಾಧ್ವರಿಗೆ ಮಧ್ವಾಚಾರ ಸಿದ್ಧಾಂತ ಗೊತ್ತಿಲ್ಲ, ಸ್ಮಾರ್ತರಿಗೆ ಶಂಕರ ಸಿದ್ಧಾಂತ ಗೊತ್ತಿಲ್ಲ, ಬರೇ ಮೂಢನಂಬಿಕೆ ಸೆನೆಟಿಕ್ ವರ್ತನೆ ನಡೀತಾ ಇದೆ. ಹಾಗಾಗಿ ನೋವಾಗುತ್ತೆ, ಏನು ಉಪಾಯ ಇಲ್ಲ. ನೋವಾಗೋರು ನೊಂದುಕೊಳ್ಬೇಕಾಗುತ್ತೆ, ಅವ್ರು ನನಗೆ ಶಾಪೋ ಹಾಕಬಹುದು, ಅದು ನನಗೊಂದು ವರ. ಅವ್ರು ಶಾಪ ಹಾಕಿದರೆ ಅದು ನನಗೆ ವರ, ಅದು ಭಗವಂತ ಹೆಚ್ಚು ಅನುಗ್ರಹ ಮಾಡ್ತಾರೆ. ಯಾಕೆಂದ್ರೆ ನೀನು ಸತ್ಯ ಇಷ್ಟು ಬಯಸ್ಕೊಂಡು ಸತ್ಯ ಹೇಳ್ತೀಯಲ್ಲಪ್ಪ, ನೀವು ದೇವ್ರು ಒಳ್ಳೇದು ಮಾಡಿ, ನಿಮ್ಗೆ ಎಲ್ಲ ದೇವತೆಗಳು ಅನುಗ್ರಹ ಮಾಡ್ತಾರೆ. ಕೆಲವರಿಗೆ ಎಲ್ಲಿ ತನಕ ಅಂದ್ರೆ ಇವತ್ತು ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ನಲ್ಲಿ ಕೆಟ್ಟ ಸಿದ್ಧಾಂತದ ಪ್ರಸಾರ, ಬರೀ ಮೂಢನಂಬಿಕೆಗಳ ಪ್ರಸಾರ ನಡೀತಾ ಇದೆ ಇಂಟರ್ನೆಟ್ನಲ್ಲಿ. ಅದನ್ನು ಅವರನ್ನು ದೇವರೇ ಪಾರ ಮಾಡಬೇಕು ಅಂತ ಇಂಟರ್ನೆಟ್ನಲ್ಲಿ ನಂಬಿ ಮತಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸೋದು. ಬರೇ ತಿಳುವಳಿಕೆ ಇಲ್ಲದವರೇ ಇಂಟರ್ನೆಟ್ನಲ್ಲಿ ನಂಬಿ ತಮ್ಮ ಸಿದ್ಧಾಂತವನ್ನು ಇನ್ನೊಬ್ಬರ ತಲೆಯಿಂದ ಹೇಳ್ತಾ ಇದ್ದಾರೆ. ಬರೀ ಅಪಸಿದ್ಧಾಂತಗಳು ಅಬದ್ಧಗಳು ಜನರ ತಲೆಗಳಿಗೆ ತುಂಬಿ ಬಿಟ್ಟಿದ್ದಾರೆ. ಸತ್ಯ ಹೇಳಿದರೂ ನಂಬಲಿಕ್ಕೆ ಆಗದ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಬಹುಭೂತ ಮಾತು ಹೇಳ್ತಾನೆ, ಅಸಾಧ್ಯಮನ್ಯಥ ದೋಷನ್ ಪರಿಚಿತಿ ಶರೀರಿನ ಯಥಾ ವೈದ್ಯ, ಹೇಗಿದ್ರೆ ತಥಾ ರಾಜ ಶಸ್ತ್ರಪಾಠಿ ಭವಿಷ್ಯತಿ ಅಂತ. ಮದ್ದಿನಿಂದ ಗುಣಾಗಲೇ ಇದ್ದಾಗ ಡಾಕ್ಟರ್ ಶಸ್ತ್ರಪಾಠಿ ಆಪರೇಷನ್ ಮಾಡಬೇಕಾಗತ್ತೆ. ಹಾಗೆಯೇ ಬರೇ ಔಷಧದಿಂದ ಗುಣಾಗಲೇ ಇದ್ದಾಗ ಸೀರಿಯಸ್ ಆದ ಆಪರೇಷನ್ ಮಾಡಬೇಕಾಗತ್ತೆ. ವೇದಾಂತಕ್ಕೂ ಇದು ಅನ್ವಯವಾಗುವಂಥದ್ದು. ಆ ಆಪರೇಷನ್ ಕ್ರಿಯೆ ನಾನು ಮಾಡಬೇಕಾಗಿದೆ, ಯಾಕಂದ್ರೆ ಗುಣಾಗದಷ್ಟು ಬೆಳೆದು ಬಿಟ್ಟಿದೆ ರೋಗ. ಒಳಗಿನಿಂದ ಅನ್ವಾಂಟೆಡ್ ಗಡ್ಡೆಗಳು ಬೆಳೆದು ಬಿಡ್ತದೆ ಅವರ ಟ್ಯೂಮರ್. ಅದನ್ನು ಪರಿಹಾರ ಮಾಡಬೇಕಾದ್ರೆ ವೇದಾಂತ ಮುಗಿಯೋಲ್ಲ. ವೇದಾಂತದ ಹೆಸರಿನಲ್ಲಿ ಬರೀ ಮೂಢನಂಬಿಕೆಗಳು ಉಳಿದು ಬಿಡ್ತಾವೆ. ಜನರಿಗೆ ಸತ್ಯ ತಿಳಿಯುವ ಅವಕಾಶ ಬರಬೇಕು, ಅಪೇಕ್ಷೆ ಇದ್ದವರಿಗಾದರೂ ತಿಳಿ. ಉಳಿಯವರ ಕಣ್ಣು ಚುಕ್ಕುತ್ತೆ, ಅವರು ಕಣ್ಣು ಚುಕ್ಕುತ್ತೆ. ಯಾಕೆಂದರೆ ಅವ್ರು ಯಾವತ್ತೂ ಕಣ್ ತೆಗೆಯಲಿಕ್ಕೆ ಆಗೋದಿಲ್ಲ. ಬೆಳಕು ಬಂದ ಕೂಡಲೇ ಕಣ್ಣು ಚುಕ್ಕುತ್ತೋಳಿದ್ದಾರೆ, ಅವ್ರಿಗೆ ಕತ್ತಲಾದ್ಮೇಲೆ ಕಣ್ ತೆರೆಯೋರು. ಅಂಥವ್ರನ್ನ ಕಣ್ಣು ತರಿಸೋ ಪ್ರಯತ್ನ ಬೇಡ. ಆದರೆ ಯಾರಿಗೆ ಬೆಳಕು ಬೇಕು, ಯಾರು ಕಣ್ಣು ತೆರೆದು ಬೆಳಕನ್ನು ನೋಡಬೇಕು ಅಂತ ಬಯಸ್ತಾರೆ, ಅಂಥವರಿಗೋಸ್ಕರ ಆದರೂ ನಾವು ನಿಷ್ಕ್ರವಾದ ಮಾತುಗಳನ್ನು ಹೇಳಬೇಕಾಗುತ್ತೆ. ಬಹಳ ಕಷ್ಟ ಆಗತ್ತೆ ನಮಗೆ. ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದವರಿಗೆ ಇವತ್ತು ಜನರು ಶಾಸ್ತ್ರದ ಹೆಸರಿನಲ್ಲಿ ಹೇಳುವ ಮಾತುಗಳನ್ನು ವರ್ತನೆಗಳನ್ನು ನೋಡಿದಾಗ ನೋವಾಗುತ್ತೆ. ನನ್ನ ಮಾತ್ರ ಏನಾದರೂ ಉಗ್ರತೆ ಇದ್ರೆ ಹಿಂದೆ ಇರುವುದು ದ್ವೇಷ ಅಲ್ಲ, ಕೋಪ ಅಲ್ಲ, ನೋವು. ಇಷ್ಟು ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಮ ಜನ ಅದನ್ನು ಬಿಟ್ಟು ಏನೇನೋ ಮಾಡಿ ಶಾಸ್ತ್ರೀಯ ಶಾಸ್ತ್ರೀಯ ಅಂತಕೊಂಡಿದ್ದಾರಲ್ಲ ಅಂತ ಅನ್ನೋ ನೋವಿನಿಂದ ನನ್ನ ಮಾತಿನಲ್ಲಿ ಸ್ವಲ್ಪ ಉಗ್ರತೆ ಬರಬಹುದು. ಅದರ ಹಿಂದೆ ಇರುವ ನೋವನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ. ನಿನ್ನೆ ಕೆಲವು ಆಚಾರಗಳ ಬಗ್ಗೆ ಹೇಳಿದೆ, ಮಾಧ್ವರಲ್ಲಿ ಇರುವ ಆಚಾರಗಳು, ಸ್ಮಾರ್ತರಲ್ಲಿ ಇರುವ ಆಚಾರಗಳು, ಆ ಆಚಾರದ ತಪ್ಪು ಬೆಳವಣಿಗೆಗಳು. ಆದರೆ ಮೂಲಭೂತವಾದ ಸಿದ್ಧಾಂತದ ಬಗ್ಗೆ ಸ್ಪಷ್ಟವಾಗಿ ನಾನು ನಿನ್ನೆ ಏನು ಮಾತಾಡಿಲ್ಲ. ಇವಾಗ ಶಂಕರರ ಸಿದ್ಧಾಂತದ ಬಗ್ಗೆ ಸಸೂಕ್ಷ್ಮವಾಗಿ ತಿಳಿದುಕೊಳ್ಳೋದು. ಅವರು ಸ್ಥೂಲವಾಗಿ ಅವ್ರದ್ದು ಒಂದು ಮಾತಿದೆ, ಏನು ಜಗತ್ತಿನಲ್ಲಿ ಒಂದೇ ಸತ್ಯ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಸತ್ಯಂ, ಉಳಿದದ್ದೆಲ್ಲ ಸುಳ್ಳು, ಜಗತ್ ಮಿಥ್ಯ. ಆದರೆ ಜೀವರು ಜೀವೋ ಬ್ರಹ್ಮಯೋ ನಾಪರಹ. ಜೀವರು ಅಂತ ಚೇತನಗಳು ಇವೆ, ನಮ್ಮ ವ್ಯವಹಾರ ನಾವು ಕಾಣ್ತೇವೆ, ನಾವೆಲ್ಲ ಜೀವರುಗಳು ಅಂತ. ಆದರೆ ನೀವೆಲ್ಲ ಬ್ರಹ್ಮಸ್ವರೂಪರು, ಬ್ರಹ್ಮನಿಗಿಂತ ಭಿನ್ನವಾದ ಇನ್ನೊಂದು ವಸ್ತು ಇಲ್ಲ. ಅದು ಯಾವುದು ಇದೆ ಅದು ಬ್ರಹ್ಮಸ್ವರೂಪ, ಯಾವುದು ಬ್ರಹ್ಮಸ್ವರೂಪ ಅಲ್ಲ ಅದು ಇಲ್ಲ, ಕಾಣುವುದು ಮಾತ್ರ. ಇದು ಶಂಕರರ ಸಿದ್ಧಾಂತದ ಮೂಲಭೂತವಾದಂಥ ಪ್ರಕೃತಿ. ಅದ ನಂತರ ಅವರು ಹೇಳಿದರು, ಒಟ್ಟಿಗೆ ನಮ್ಮಲ್ಲಿರತಕ್ಕ ತತ್ವಗಳು, ಅನಾದಿಯಿಂದ ಅದ್ವೈತದಲ್ಲಿ ಬೆಳೆದು ಬಂದ ತತ್ವಗಳು, ಆರು ತತ್ವಗಳನ್ನು ಹೇಳಿದರು. ಜೀವ ಈಶಃ ವಿಶುದ್ಧ ಚಿತ್ ಭೇದಸ್ತಸ್ಯ ತಯೋರ್ದಯೋ. ಅಂದರೆ ಅವ್ರು ಹೇಳ್ತಾರೆ, ಜೀವ ಅನಾದಿ ಕಾಲದ, ಈಗ ಜೀವ ಮತ್ತು ಬ್ರಹ್ಮ ಒಂದೇ ಅಂತ ಹೇಳಿದ್ರು ಶಂಕರರು. ಅದು ಬೇರೆ ಆದದ್ದು ಯಾವಾಗ ಅಂತ ಹೇಳಬೇಕಲ್ಲ. ಬ್ರಹ್ಮ ಒಬ್ಬನೇ ಇದ್ದ, ಆಮೇಲೆ ಅದು ಸಿಡಿದು ಎರಡು ಗುಂಡಾಗಿ ಕೆಲವರು ಜೀವರಾದರು ಅಂತ. ಅಲ್ಲಪ್ಪ, ಭಗವಂತ ಜೀವ ಯಾಕಾದ? ಅವನಿಗೆ ಸ್ವಂತ ಇಚ್ಛೆಯಿಂದ ಆದ್ನ? ಖಂಡಿತ ಯಾರು ತಲೆ ಇದ್ದವನು ಜೀವ ಆಗ್ತೇನೆ. ಯಾಕಂದ್ರೆ ಭಗವಂತ ಆನಂದಪೂರ್ಣನಾದ ಭಗವಂತ ಈ ದುಃಖಿಯಾದ ಜೀವ ಯಾಕಾದ? ಹಾಗಾಗಿ ಅವನು ಸ್ವಂತ ಇಚ್ಛೆಯಿಂದ ಆದದ್ದಲ್ಲ. ಆದರೆ ಅವನ ಇಚ್ಛೆಯಲ್ಲಿ ಅನಿವಾರ್ಯವಾಗಿ ಆದ್ನ? ಅದೇನು ಪ್ರಾರಂಭ ಕರ್ಮ ದೇವರದ್ದು?
ಅವನು ಯಾಕೆ ದುಃಖಿಯಾದ ಜೀವ ಆದ? ಅವನ ಇಚ್ಛೆ ಪೂರ್ವಕವಾಗಿಯೂ ಅದು ಸಾಧ್ಯ ಇಲ್ಲ. ಇಚ್ಛೆ ಇಲ್ಲದೆ ಆಯ್ತು ಅಂದ್ರೆ ಅವನು ಇನ್ಯಾರದ ಒತ್ತಡಕ್ಕೆ ಒಳಗಾಗಿ ಅವನು ಸ್ವತಂತ್ರ ಅಲ್ಲ ಅಂತಾರೆ. ಹಾಗಾಗಿ ಆ ಜೀವ ಅನ್ನುವ ವಿಭಾಗ ಬ್ರಹ್ಮ ಎಂದೇ ಇತ್ತು ಸದ್ಯ, ಅದು ಜೀವ ಆಗಿ ಹೇಗೆ ವಿಭಾಗಗೊಂಡಿತು ಅನ್ನೋದಕ್ಕೆ ಅವರು ಹೇಳಿದರು ಜೀವ ಅನ್ನೋದು ಅನಾದಿ ಅಂತ. ಯಾವಾಗ ಆಯಿತು ಅಂದ್ರೆ ಅಲ್ವ ಕಾರಣ ಹೇಳೋದು, ಅನಾದಿ ಕಾಲದಿಂದಲೂ ಜೀವ ಇತ್ತು ಅಂದರೆ ಜೀವ ಬ್ರಹ್ಮರ ಈ ಭೇದ ಅನಾದಿ ಕಾಲದಿಂದಲೂ ಇತ್ತು ಅಂತ. ಹಾಗೆ ಹೇಳಿದ್ರೆ ಸಮಸ್ಯೆ ಸರಿಯಾಗ ಅಂದ್ರೆ ಅನಾದಿ ಕಾಲದಿಂದ ಬ್ರಹ್ಮನಿಗೆ ಅಜ್ಞಾನ ಇತ್ತು ಹೇಳಿದಾಗ ಅಷ್ಟೇ ಹೊತ್ತು ಅಜ್ಞಾನ ಹೇಗೆ ಬಂತು ಅಂತ ಉತ್ತರ ಸಿಕ್ಕಿಲ್ಲ. ಆದರೂ ಒಂದು ಪರಿಹಾರ ತಂದರು, ಅನಾದಿ ಕಾಲದಿಂದ ಅಜ್ಞಾನ ಇತ್ತು, ಅದನ್ನು ಅನಾದಿ ಕಾಲದಿಂದ ಜೀವ ಇದ್ದ. ಜೀವ ಯಾವತ್ತೋ ಒಮ್ಮೆ ಬ್ರಹ್ಮನಿಂದ ಬೇರ್ಪಟ್ಟು ಜೀವ ಇದ್ದಲ್ಲ, ಅನಾದಿ ಕಾಲದಿಂದ ಜೀವ ಮತ್ತು ಬ್ರಹ್ಮ ಇಬ್ಬರು ಇದ್ದಾರೆ. ಮತ್ತೆ ಯಾವತ್ತು ಅವನು ತಾನು ಬ್ರಹ್ಮಸ್ವರೂಪ ಅಂತ ಅರಿವಾಗುತ್ತೋ ಅವಾಗ ಭೇದ ಬರ್ತವೆ. ಅಷ್ಟೇ, ಭೇದ ಅನ್ನೋದು ಬರೀ ಅರಿವಿನಲ್ಲಿ ಇರೋದು, ವಸ್ತುಸ್ಥಿತಿ ಅಲ್ಲ. ಅನಾದಿಕಾಲದಿಂದ ಭೇದ ಏನಂದ್ರೆ ಭೇದ ಇದೆ ಅನ್ನೋ ಭ್ರಮೆ ಇದೆ. ಯಾವಾಗ ನಿಮಗೆ ಭೇದದ ಭ್ರಮೆ ಹೊರಟೋಯ್ತೋ ಅವಾಗ ಎಲ್ಲರೂ ಬ್ರಹ್ಮಸ್ವರೂಪರಾಗ್ತಾರೆ. ಇದು ಶಂಕರರು ಹೇಳತಕ್ಕಂಥ ಅದ್ವೈತ ಪ್ರಕೃತಿ ಜೀವ. ಅದರಿಂದ ಜೀವವನ್ನು ಅನಾದಿಕಾಲದಿಂದ ಇದೆ. ಆಮೇಲೆ ಮತ್ತೇನು ಒಂದು ದೇವರು ದೇವರು ಅಂತ ಹೇಳ್ತೇವಲ್ಲ, ಅದು ಉಂಟ? ಯಾಕೆಂದ್ರೆ ಶಂಕರರು ಹೇಳುವ ಬ್ರಹ್ಮ ಉಂಟಲ್ವ, ಅದು ನಿರಾಕಾರವಾದ ನಿರ್ಗುಣವಾದ ಒಂದು ವಸ್ತು. ಅದರಿಂದ ಬಾಳಿದ ಪಾಲು ಕ್ವಾಲಿಟಿ ಯಾವ ಆಕಾರವೂ ಇಲ್ಲದ ಯಾವ ಗುಣವೂ ಇಲ್ಲದಂತಹ ವಸ್ತು ಅದು. ದೇವರನ್ನೇನೋ ನೀವು ಗುಣಪೂರ್ಣ ಜ್ಞಾನಾನಂದ ಸ್ವರೂಪ ಅಂತ ಹೇಳ್ತೀರಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿದವ ಭಗವಂತ ನಿಷ್ಕ್ರಿಯ, ಅವನು ಏನನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. ಅವರ ಪ್ರಕಾರ, ಶಂಕರರ ಪ್ರಕಾರ ಬ್ರಹ್ಮ ಅನ್ನುವ ವಸ್ತು ಉಂಟಲ್ಲ, ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಯಾವುದೇ ಕ್ವಾಲಿಟೀಸ್ ಇಲ್ಲ. ಇಟ್ ಕೆನಾಟ್ ಬಿ ಡಿಫೈನ್ಡ್, ಯಾವುದೇ ಶಬ್ದದಿಂದ ಅದನ್ನು ಉಲ್ಲೇಖಿಸಿ ಗುರುತಿಸಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಜ್ಞಾನಾನಂದ ಸ್ವರೂಪ ಅವನ ಸರ್ವಜ್ಞ, ನಾವು ನಿತ್ಯ ಪೂಜೆ ಮಾಡುವ ಯಾರನ್ನ? ಅದು ಈಶಃ, ಅದೊಂದು ಸಬಲ ಬ್ರಹ್ಮ. ಭಗವಂತನಲ್ಲೇ ಒಂದು ತ್ರಿಗುಣಗಳಿಗೆ ಒಳಪಟ್ಟ ಒಂದು ಭಗವತ್ ಸ್ವರೂಪ. ಅದೇ ಶಾಶ್ವತ ಅಲ್ಲ, ಶಾಶ್ವತವಾದ ನಿರ್ಗುಣ ನಿರಾಕಾರವಾದ್ದೇ. ಆ ಸಗುಣ ಸಾಕಾರವಾಗಿರತಕ್ಕಂತಹ ಒಂದು ದೇವತಾ ಸ್ವರೂಪ, ಅದನ್ನು ಈಶ್ವರ ಅಂತ. ಅಂದರೆ ಈಶ್ವರ ಅಂದರೆ ಆಮ್ನಿಪೊಟೆಂಟ್ ಅಂತ ಅರ್ಥ, ಶಿವ ಅಂತ ಅರ್ಥ ಅಲ್ಲ. ಶಂಕರಾಚಾರ್ಯರು ಒಂದು ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ, ಶಂಕರಾಚಾರ್ಯರು ಶೈವರಲ್ಲ, ವೈಷ್ಣವರವರು. ಅದು ಈಶಃ ಅಂದರೆ ಈಶ್ವರ ಅಂತ, ಈಶ್ವರ ಅಂದರೆ ಸಂಸ್ಥೆಯ ಅರ್ಥ ಸರ್ವಸಮರ್ಥನಾದ ದೇವರು ಅಂತ. ಅದಕ್ಕೆ ನಿಮಗೆ ಗಮಕ ಶಂಕರಾಚಾರ್ಯರೇ ಹಾಗೆ ಅರ್ಥ ಬರೀತಾರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಗೀತೆಯ ಶ್ಲೋಕಕ್ಕೆ ಅರ್ಥ ಬರೆಯುವಾಗ ಶಂಕರರು ಹೇಳ್ತಾರೆ ಈಶ್ವರ ಈಶನಶೀಲ ನಾರಾಯಣ ಅಂತ. ಈಶ್ವರ ಅನ್ನೋ ಶಬ್ದಕ್ಕೆ ಶಿವ ಅಂತ ಅರ್ಥ ಮಾಡಬೇಡಿ, ಅದು ನಾರಾಯಣನ ಹೇಳುವ ಶಬ್ದ. ಹಾಗಾಗಿ ಈಶಃ ಅಂದರೆ ವಿಶೇಷತಃ ಜಗತ್ತಿನ ರಕ್ಷಣೆ. ಮತ್ತು ಒಂದೇನೆಂದರೆ ನಾನಾ ದೇವತೆಗಳ ಕಲ್ಪನೆ ಶಂಕರರಲ್ಲಿ ಸ್ಪಷ್ಟವಾಗಿಲ್ಲ. ಎಲ್ಲ ದೇವತೆಗಳು ಒಂದೇ ಸಬಲ ಬ್ರಹ್ಮನ ಪ್ರಭೇದಗಳು, ಈಶ್ವರನು ಒಂದೇ, ಬ್ರಹ್ಮನು ಒಂದೇ, ವಿಷ್ಣು ಒಂದೇ, ಗಣಪತಿ ಒಂದೇ, ಎಲ್ಲ ಪಂಚದೇವತೋಪಾಸನೆ ಅಂತ ಬರ್ತಾರೆ ಭಾಗ. ಹಾಗಾಗಿ ಎಲ್ಲ ಒಂದೇ ಸಬಲ ಬ್ರಹ್ಮನ ಅನೇಕ ರೂಪಗಳು, ಅನೇಕ ಅಭಿವ್ಯಕ್ತಿಗಳು. ಆದರೆ ಮೂಲತಃ ಅವರು ವೈಷ್ಣವರು. ಯಾಕೆಂದರೆ ಇದು ಒಂದು ಆಯ್ತಲ್ಲ, ಈಶ್ವರ ಅಂದರೆ ವಿಷ್ಣು ಅಂತ ಅರ್ಥ ಬರಲು. ಗೀತೆಗೆ ಭಾಷ್ಯವರಿದ್ದ ಮೊದಲು ಅವರು ಗೀತೆಯ ಮೊದಲು ಒಂದು ಶ್ಲೋಕ ಹೇಳ್ತಾರೆ, ಏನು ಅಂದರೆ ನಾರಾಯಣ ಪರೋ ಅವ್ಯಕ್ತ. ಈ ಅವ್ಯಕ್ತ ಅವ್ಯಕ್ತ ಅಂದರೆ ಈ ಜಗತ್ತಿಗೆ ಮೂಲಭೂತವಾಗಿರ್ತಕ್ಕಂಥ ಪ್ರಕೃತಿ, ಅದನ್ನು ರಾಮ ಟಿ ವಿ ಎಲ್ಲ ಬೇನಿಲ್ಲ. ಈ ಜಗತ್ತಿನ ಮೂಲ ದ್ರವ್ಯ ಅವ್ಯಕ್ತ ತತ್ವ ಪ್ರಕೃತಿ, ಅದಕ್ಕಿಂತಲೂ ಆಚೆಗಿರುವವ ನಾರಾಯಣ. ನಾರಾಯಣನ ಅಧೀನವಾಗಿ ಈ ಪ್ರಕೃತಿ ಇದೆ. ಅವ್ಯಕ್ತ ಆದ ಅಂಡ ಸಂಭವ, ಆ ಪ್ರಕೃತಿಯಿಂದ ಈ ಬ್ರಹ್ಮಾಂಡ ಹುಟ್ಟಿತು. ಅಂಡಸ್ಯಾಂತ ಸಿಮೆಯ ಲೋಕಾಹ ಸಪ್ತದ್ವೀಪಾಚಿನದಿನ. ಈ ಬ್ರಹ್ಮಾಂಡದೊಳಗೆ ಎಲ್ಲ ಲೋಕಗಳು, ಭೂಮಿ, ಏಳು ದ್ವೀಪಗಳು, ಜನಾಂಗ ಎಲ್ಲ ಬಂತು. ಹಾಗಾಗಿ ಇಡೀ ಬ್ರಹ್ಮಾಂಡ ಪ್ರಕೃತಿ ಅಧೀನವಾಗಿದೆ. ಪ್ರಕೃತಿಗಿಂತ ಆಚೆಗೆ ಇರತಕ್ಕಂಥ ತತ್ವ ನಾರಾಯಣ. ಇಲ್ಲಿ ಕೂಡ ಅವರು ಎಲ್ಲಕ್ಕಿಂತ ದೊಡ್ಡ ತತ್ವ ನಾರಾಯಣ ಅಂತ ಹೇಳ್ತಾರೆ. ಆಮೇಲೆ ಅವರ ತಾಯಿ ಅಂತ್ಯಕಾಲದಲ್ಲಿ ನನಗೆ ಒಂದು ವಿಶಿಷ್ಟವಾದಂತಹ ಮಂತ್ರವನ್ನು ಉಪದೇಶ ಮಾಡು, ಆ ಮಂತ್ರ ಜಪ ಮಾಡಿ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತ ತಾಯಿ ಕೇಳಿಕೊಂಡಾಗ ಅವರು ಉಪದೇಶ ಮಾಡಿದ್ದು ಕೃಷ್ಣ ಮಂತ್ರವನ್ನು. ಓಂ ಕ್ಲೀಂ ಕೃಷ್ಣ ಎನ್ನುವ ಅಂತ ತಾಯಿಗೆ ಕೃಷ್ಣ ಮಂತ್ರ ಯಾವಾಗ ಕೊನೆ ಕಾಲದಲ್ಲಿ ಹೇಳೋ ಬಹಳ ಶ್ರೇಷ್ಠವಾದ ಮಂತ್ರ ಹೇಳ್ಬೇಕಲ್ಲ, ಆಕೆ ಬಯಸಿದ್ದು ಅದನ್ನು ಕೃಷ್ಣ ಮಂತ್ರನ ಉಪದೇಶ ಮಾಡಿದೆ. ಶಂಕರಾಚಾರ್ಯ ಬರೆದದ್ದು ಅಂತ ಒಂದು ಶ್ಲೋಕ ಪ್ರಸಿದ್ಧವಾಗಿದೆ,
ಬ್ರಹ್ಮೇಶ ರುದ್ರ ಶ್ರೇಯಾಕಪೂರ್ವ ಜೀವಾನ ಅದಲ್ಲ. ಅದರಲ್ಲಿ ಅದು ಹೇಳ್ತಾರೆ ನರಸಿಂಹ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂತ. ಲಕ್ಷ್ಮೀ ನರಸಿಂಹನೇ ನನಗೆ ಕೈ ಕೊಟ್ಟು ನನ್ನನ್ನು ಎತ್ತಿ ಹಿಡಿದು ಉದ್ಧಾರ ಮಾಡುವಂತಹ ಪ್ರಾರ್ಥನೆ ಬರ್ತದೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಬ್ರಹ್ಮಾದಿ ಬ್ರಹ್ಮರುದ್ರಾದಿ ದೇವತೆಗಳು ನಿನ್ನ ಪಾದಸೇವೆ ಮಾಡ್ತಕ್ಕಂಥವರು, ಅಂಥ ಎಲ್ಲ ದೇವತೆಗಳು ಹಿರಿಯ ಶಕ್ತಿಯಾದ ಲಕ್ಷ್ಮೀ ರಸ ಕುಚ ಸರೋರುಹ ರಾಜಹಂಸ, ಲಕ್ಷ್ಮಿಗೂ ಪತಿಯಾದ ನಾರಾಯಣನೇ ನನಗೆ ನನ್ನನ್ನು ಕೈ ಹಿಡಿದು ಎದ್ದಿಸಿ ಉದ್ಧಾರ ಮಾಡುವಂತ. ಅಂದರೆ ಎಲ್ಲ ಕಡೆ ನೀವು ಶಂಕರರ ಸಾಹಿತ್ಯ ನೋಡಿದರೆ, ಆಮೇಲೆ ಉಪನಿಷತ್ನಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ನಿನ್ನೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಉಪನಿಷತ್ ಬರುತ್ತೆ. ಅದು ಬೃಹದಾರಣ್ಯಕ ಉಪನಿಷತ್. ಏಷತೆ ಆತ್ಮ ಅಂತರ್ಯಾಮಿ ಅಮೃತ, ನಿನ್ನೊಳಗೆ ಅಂತರ್ಯಾಮಿಯಾಗಿ ಇದ್ದಾನೆ ಆತ್ಮ ಅಂತ. ಯಾರು ಆಗ್ಬೋದಲ್ಲ, ಆಯಾ ಮತದವರು ತಮ್ಮ ತಮಗೆ ಬೇಕಾದ ದೇವರ ಹೆಸರನ್ನು ಹಚ್ಚಿಕೋಬೋದು, ಅಂದರೆ ಯಾವ ಹೆಸರು ಹೇಳೋದಿಲ್ಲ. ಶಂಕರನ್ನು ಬರೀತಾರೆ ಅಂತರ್ಯಾಮಿ ಆತ್ಮ ನಾರಾಯಣ ಇತ್ಯರ್ಥ. ನಿನ್ನ ಅಂತರ್ಯಾಮಿಯಾಗಿರ್ತಕ್ಕಂಥ ದೇವರು ಅಂದರೆ ಅದು ನಾರಾಯಣ ಅಂತ ಅರ್ಥ. ಅಂದರೆ ಏನು ಅರ್ಥ ಆಯಿತು, ಶಂಕರರು ಶೈವರಲ್ಲ. ಅದಕ್ಕೆ ನಿನ್ನೆ ಹೇಳಿದೆ ನಾನು, ಅವರು ತ್ರಿಪುಂಡ ಧರಿಸ್ತಾ ಇರಲಿಲ್ಲ, ಯಾವ ಕುಂಡವೂ ಧರಿಸ್ತಾ ಇರಲಿಲ್ಲ. ವಿಶೇಷತ ಅವರು ಶೈವರಲ್ಲ, ಶುದ್ಧ ವೈಷ್ಣವ. ಇದು ಇವತ್ತು ಸ್ಮಾರಕದಲ್ಲಿ ಈ ಸಂಗತಿಯೇ ಗೊತ್ತಿಲ್ಲ. ನಾನು ಯಾವ ಮತದ ಅನುಯಾಯಿಗಳಿಗೂ ಶಂಕರರ ನಿಜವಾದ ಅವರವರ ಮೂಲ ಗುರುಗಳ ಶುದ್ಧ ಸ್ವರೂಪ ಮತ್ತು ಇತಿಹಾಸ ಅವರು ಹೇಳಿದ ಶಿವಾಸಕ್ಕೆ ಅರಿವಿಲ್ಲ. ಶಂಕರರು ಎಲ್ಲೂ ಕೂಡ ಶಿವಪಾರಮ್ಯವನ್ನು ಹೇಳಿಲ್ಲ. ಎಲ್ಲವೂ ಒಂದೇ, ಅದೊಂದು ಬೇರೆ, ಎಲ್ಲ ದೇವತೆಗಳು ಬೇರೆ ಬೇರೆ, ಒಂದೇ ದೈವದ ಪರದೇವತೆಯ ವಿಭಾಗ ಅಂಶಗಳು. ಆದರೆ ಅವರು ಮೂಲತಃ ಸ್ವಭಾವತಃ ಅವರು ವಿಷ್ಣು ಪಾತ್ರರು. ಅಂದರೆ ಈ ಮತತ್ರಯಾಚಾರ್ಯರಲ್ಲ, ಮೂವರು ವೈಷ್ಣವರು. ಮತತ್ರಯಾಚಾರ್ಯದಲ್ಲಿ ಶೈವರು ಯಾರು ಇಲ್ಲ. ಶಂಕರರು ವೈಷ್ಣವರು, ರಾಮಾನುಜರು ವೈಷ್ಣವರು, ಮಧ್ವರು ವೈಷ್ಣವರು. ಈ ವಿಷ್ಣು ಉಪಾಸನೆಯ ವೈದಿಕ ಕಲ್ಪನೆಯಲ್ಲಿ ಅಭಿಪ್ರಾಯ ಭೇದ ಮೂವರಲ್ಲಿಯೂ ಇರಲಿಲ್ಲ, ಮೂವರು ವೈಷ್ಣವರು. ಆಮೇಲೆ ಅದರಿಂದ ಈಶಃ ಅಂತಂದರೆ ವಿಷ್ಣು ಮತ್ತು ಅವನ ಅನೇಕ ಅಂಶಗಳಿಂದ ಆವಿರ್ಭವವಾಗಿರ್ತಕ್ಕಂಥ ದೇವತಾ ಗಣಗಳು, ಅದರಿಂದ ಶಬಲ ಬ್ರಹ್ಮಗಳು ಅಂತ ಹೇಳಿದ್ರು. ಮುಖ್ಯ ಬ್ರಹ್ಮ, ನಿರ್ಗುಣ, ನಿರಾಕಾರ. ಆಮೇಲೆ ಇದೆಲ್ಲಕ್ಕಿಂತ ಆಸೆ ಒಂದಿದೆ, ಈ ಜೀವ ಅಂತಂದರೆ ಅದು ಒಂದು ವಿಶಿಷ್ಟವಾದ ದೋಷಗಳಿಂದ ಆವೃತವಾದ ಶುದ್ಧ ಚೈತನ್ಯ. ಶುದ್ಧ ಚೈತನ್ಯಕ್ಕೆ ಕೊಳೆ ತುಂಬಿದಾಗ ಜೀವ ಆಯಿತು, ಶುದ್ಧ ಚೈತನ್ಯಕ್ಕೆ ಇನ್ನೇನೋ ಒಂದು ಕ್ವಾಲಿಟಿ ತುಂಬಿದಾಗ ಅದು ಈಶ ಆಯಿತು. ಇದು ಎರಡಕ್ಕಿಂತ ಆಚೆಗಿರುವಂಥದ್ದು ಪ್ಯೂರ್ ಎಕ್ಸಿಸ್ಟೆನ್ಸ್ ಆಫ್ ಚಿತ್ ಆಫ್ ವಿಸ್ಡಮ್, ಜ್ಞಾನದ ದೃಢೀ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಅದನ್ನೇ ಪರಬ್ರಹ್ಮ ಅಂತ ಹೇಳೋರು. ಅದಕ್ಕೆ ಯಾವುದೇ ಗುಣಗಳಿಲ್ಲ, ಯಾವುದೇ ವಿಶೇಷಣಗಳಿಲ್ಲ, ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಆಕಾರ ಇಲ್ಲ. ಯಾಕೆಂದ್ರೆ ಜ್ಞಾನಕ್ಕೆ ಆಕಾರ ಇಲ್ಲ, ಶುದ್ಧ ಜ್ಞಾನ ಸ್ವರೂಪ. ಅದನ್ನು ಉಪನಿಷತ್ತುಗಳು ಹೇಳ್ತಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಕಷ್ಟ ಏನು ಅಂದರೆ ಶಂಕರ್ ಹೇಳ್ತಾರೆ ಭಗವಂತ ಸತ್ಯ ಅಂದರೆ ಸತ್ಯ ಅಲ್ಲ, ಮತ್ತೆ ಸತ್ಯ ಅಂತ ಸತ್ಯ ಅಂದರೆ ಅಸತ್ಯ ಅಲ್ಲ ಅಂತ ಅರ್ಥ. ಜ್ಞಾನ ಅಂದರೆ ಜ್ಞಾನ ಸ್ವರೂಪ ಅಲ್ಲ, ಮತ್ತೆ ಅಜ್ಞಾನ ಸ್ವರೂಪ ಅಲ್ಲ ಅಂತ ಅರ್ಥ. ಅನಂತ ಅಂದರೆ ಅಂತ ಉಳ್ಳವನು ಅಲ್ಲ. ಹೀಗೆ ನೆಗೆಟಿವ್ ಆಗಿ ಹೇಳಬೇಕು ಹೊರತು ಕ್ವಾಲಿಟಿಯನ್ನು, ಪಾಸಿಟಿವ್ ಕ್ವಾಲಿಟೀಸ್ ದೇವರಲ್ಲಿ ಇವೇ ಇಲ್ಲ. ಈ ವರ್ಡ್ ಆಫ್ ಆಲ್ ಕ್ವಾಲಿಟಿ. ಅದರಿಂದ ಎಲ್ಲವನ್ನು ನೆಗೆಟಿವ್ ಆಗಿ ಅನ್ನಿಸ್ತಾರೆ. ಭಗವಂತನಲ್ಲಿ ಯಾವ ಇಲ್ಲ ಅಂತ ಹೇಳ್ಬೋದು, ಯಾವ ಇದೆ ಅಂತ ಆಗೋದಿಲ್ಲ, ಏನೂ ಇಲ್ಲ ಅದು. ಅಂಥದ್ದು ಶುದ್ಧ ಚಿತ್ತು ಭೇದಸ್ತಸ್ಯಾಹ, ಶುದ್ಧ ಚಿತ್ತು ಮತ್ತು ಈ ಅಶುದ್ಧ ಚಿತ್ತುಗಳು, ಈಶ್ವರ ಮತ್ತು ಜೀವಾನು ಅಶುದ್ಧ ಚಿತ್ತುಗಳು, ಅವುಗಳಿಗಿರುವ ಭೇದ ಅದು ಅನಾದಿ ಕಾಲದಿಂದ ಭೇದ ಇದೆ. ಆಮೇಲೆ ಅವಿದ್ಯಾ ತಕ್ಷಿತೋ ಯೋಗ, ಅದಾಯಿತು. ಈ ಜೀವನಿಗೆ ಅಜ್ಞಾನ ಹೇಗೆ ಬಂತು, ಶುದ್ಧ ಬ್ರಹ್ಮನಿಗೆ ಅಜ್ಞಾನ ಯಾವಾಗ ಬಂತು ಅಂದರೆ ಸದಸ್ವಾಗಮ್, ಅದು ಅನಾದಿ, ಯಾವಾಗ ಆಯಿತು ಅಂತ ಹೇಳಲಿಕ್ಕಿಲ್ಲ, ಅನಾದಿ ಕಾಲದಿಂದ ಇದೆ. ಅಂದರೆ ಅದಕ್ಕೆ ಅವರು ಕೊಡ್ತಕ್ಕಂಥ ಉದಾಹರಣೆ ಹೇಗೆ ಬೀಜಾಂಕುರ ನ್ಯಾಯ ಅಂತ. ಬೀಜ ಮೊದಲು, ಗಿಡ ಮೊದಲು, ಗಿಡ ಆದಮೇಲೆ ಬೀಜ ಆಯಿತು, ಬೀಜ ಆದಮೇಲೆ ಗಿಡ ಆಯಿತು, ಗಿಡ ಬೆಳೆದು ಬೀಜ ಆಯಿತು, ಯಾವುದು ಮೊದಲು, ಯಾವ್ದು ಮೊದಲು ಅಂತ ಹೇಳಲಿಕ್ಕೆ ಅವೆಲ್ಲ ಅನಾದಿ ಅಂತ. ಅದಕ್ಕೊಂದು ಮೊದಲು ಉಂಟು. ಸುಮ್ಮನೆ ಜನರನ್ನ ಸಾಧಾರಣ ಒಂದು ಕನ್ವಿಕ್ಷನ್ಗೋಸ್ಕರ ಹೇಳುವಂಥದ್ದು, ವಾಸ್ತವಿಕವಾಗಿ ಬೀಜ ಅಂಕುರಕ್ಕೊಂದು ಕೊನೆ ಉಂಟಲ್ಲ. ಸೃಷ್ಟಿಯಲ್ಲಿ ಯಾವುದೋ ಒಂದು ಪ್ರಾರಂಭದಲ್ಲಿ ಇರಲೇಬೇಕಲ್ಲ, ಅನಾದಿಯಲ್ಲಿ ಸಾಧ್ಯವೇ ಇಲ್ಲ. ಆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ,
ಸೃಷ್ಟಿಯಾಗುವ ಏನೋ ಒಂದು ಮೊದಲು ಆಯಿತು. ಅದು ಯಾವುದನ್ನು ಹೇಳಿದೆ ಒಂದು ಬೀಜ ಒಂದು ಅಂತ ಹೇಳಲೇಬೇಕಲ್ಲ. ಅದರ ಸಾಮಾನ್ಯ ನಮ್ಮನ್ನು ಹೇಳೋದುಂಟು ಬಿಜಾಪುರ ನ್ಯಾಯ ಅಂತ, ಅದಕ್ಕೆ ಗೋಳಿ ಮೊಟ್ಟೆ ನ್ಯಾಯ ಅಂತ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ. ಅದು ಎಲ್ಲವೂ ಅಸಂಗತ, ಅದು ಶಾಸ್ತ್ರೀಯವಾಗಿ ಲಾಜಿಕಲ್ ಅಲ್ಲ. ಸಾಮಾನ್ಯ ಜನರಿಗೆ ಒಂದು ಮನವರಿಕೆಗೋಸ್ಕರ ಈ ದೃಷ್ಟಾಂತಗಳನ್ನು ಕೊಡ್ತಾರೆ. ಹೀಗೆ ಅನಾದಿಯಾಗಿರ್ತಕ್ಕಂಥ ಆರು ತತ್ವಗಳು, ಅದು ಅವಿದ್ಯೆಯ ಸ್ಪರ್ಶ ಅನಾದಿಕಾಲದಿಂದ ಚಿತ್ತಿಗೆ ಇದೆ, ಅವಿದ್ಯೆಯ ಸ್ಪರ್ಶ ಆದಂದಿನಿಂದ ಅದು ಜೀವ ಅಂತ ಹೆಸರು ಬಂತು. ವಿದ್ಯೆಯ ಸ್ಪರ್ಶ ಆಗಿ ಅದು ಜ್ಞಾನಾನಂದಾದಿಗಳ ಸ್ಪರ್ಶ ಆದಾಗ ಅದಕ್ಕೆ ಈಶ್ವರ ಅಂತ ಹೆಸರು ಬಂತು. ಅಂದರೆ ದೇವರು ಅಂತ ಹೆಸರು. ಈಶ್ವರ ಅಂದರೆ ದೇವರು ಅಂತ ಅರ್ಥ, ಶಿವ ಅನ್ನೋ ಅರ್ಥ ಅಲ್ಲ. ಈಶ್ವರ ಅಂದರೆ ದೇವರು ಇಷ್ಟೇ, ಯಾವನು ಹೂವಾಗುವುದು. ಅದರಲ್ಲಿ ಜ್ಞಾನಾನಂದಾದಿಗಳ ಸ್ಪರ್ಶ, ಅದನ್ನು ನಾವು ಸ್ತೋತ್ರ ಮಾಡುವುದು. ಹಾಗಾಗಿ ದೇವರನ್ನು ಸ್ತೋತ್ರ ಮಾಡುವುದು, ದೇವರನ್ನು ಪೂಜೆ ಮಾಡುವುದು ಅಂತ ಹೇಳ್ತೇವಲ್ಲ, ಅದು ಯಾವುದು ಅಂದರೆ ಅದೊಂದು ವಿಶಿಷ್ಟವಾದ ಬ್ರಹ್ಮ, ಶುದ್ಧ ಬ್ರಹ್ಮ ಅಂತ. ಶುದ್ಧ ಬ್ರಹ್ಮನನ್ನು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ಶಬ್ದದಿಂದಲೂ ಕರೀರಿ, ಅದು ಅನಿರ್ವಾಚ್ಯ, ಅದು ಯಾವ ಶಬ್ದದಿಂದಲೂ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತ. ಅದಕ್ಕೆ ಅವರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಕೆಲವು ಸಂಗತಿಗಳಿದ್ದಾವಲ್ಲ, ಅದನ್ನು ಅನುಭವಕ್ಕೆ ಮಾತ್ರ ಗೋಚರವಾಗುವಂತಹದ್ದು, ಅದನ್ನು ಶಬ್ದದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅವರು ಉಪವಾದ ಮಾಡುವ ರೀತಿ ಬಹಳ ಚಂದ. ಶಂಕರರು ಅವ್ರು ಹೇಳ್ತಾರೆ, ದಧಿ ಕ್ಷೀರ ದ್ರಾಕ್ಷ ಮಧು ಮಧುರಿಮಾ ಕೈರಿ ಪದೇಹಿ ವಿಶಿಷ್ಯ ಅನಾಖ್ಯೋ ಭವತಿ ರಸನಾಮಾತ್ರ ವಿಷಯ ಅಂತ. ನಮ್ಮ ಅನುಭವವನ್ನು ಶಬ್ದದಿಂದ ಹೇಳಲಿಕ್ಕೆ ಬರೋಲ್ಲ. ಯಾಕೆಂದರೆ ಒಳ್ಳೆ ಮೊಸರು ಹಾಕಿ, ಕೆನೆ ಮೊಸರು ಊಟಕ್ಕೆ ಬಡಿಸಿದ್ರು ಅಂತ ಇಟ್ಕೊಳ್ಳಿ. ಒಬ್ಬ ನೋಡ್ತಾ ಇದ್ದಾನೆ ಊಟ ಮಾಡೋದನ್ನು, ಅವನು ಊಟ ಕೂತಿಲ್ಲ, ಇವರು ಮೊಸರನ್ನು ಊಟ ಮಾಡಿದರು. ಊಟ ಆದಮೇಲೆ ಹೇಗಿತ್ತು ಸ್ವಾಮಿ ಊಟ, ಮೊಸರು ಹೇಗಿತ್ತು, ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂದರೆ ಹೇಗಿತ್ತು, ಏನು ಹೇಳಲಿಕ್ಕೆ ಆಗತ್ತೆ. ನಮಗೆ ತೊಂದರೆ ಕೊಡಬೇಡಿ, ಹಾಗೆ ನೀವು ಇರಬೇಕಾದ್ರೆ ಒಂದಿಷ್ಟು ಬಾಯಿ ಹಾಕ್ಕೊಂಡು ನೋಡಿ. ಯಾಕಂದರೆ ಹೇಗಿತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಚೆನ್ನಾಗಿತ್ತು ಅಂದರೆ ಅಷ್ಟೇ. ಏ ಮೊಸರನ್ನು ಬ್ಯೂಟಿಫುಲ್ ಆಗಿತ್ತಪ್ಪ, ಮಾರ್ವೆಲಸ್ ಆಗಿತ್ತು, ಫ್ಯಾಂಟಾಸ್ಟಿಕ್, ಅಮೇಝಿಂಗ್, ಏನು ಹೇಳೋ ಅರ್ಥ ಆಗೋದಿಲ್ಲ. ಸುಮ್ಮನೆ ಶಬ್ದಗಳು ವೇಸ್ಟ್ ಇಷ್ಟು. ಹೇಗಿತ್ತು ನಾವೇ ಬಾಯಿ ಹಾಕೊಂಡು ನೋಡಬೇಕು. ಅವರ ದಧಿ ಕ್ಷೀರ ಹಾಲು ಕುಡಿತೇವೆ, ಹಾಲು ರುಚಿ ಆಗಿತ್ತಪ್ಪ, ಏನು ಹೇಳ್ಬೋದು. ನೀನು ಕುಡಿದ ಹಾಲು ಉಂಟಲ್ವಾ, ಅದು ಹೇಗಿತ್ತು ಅಂತ ಕೇಳಿ. ಅದು ಕಾಫಿ ಹಾಗೆ ಇರಲಿಲ್ಲ, ಅದು ಟೀಯ ಹಾಗೆ ಇರಲಿಲ್ಲ, ಅಥವಾ ಜ್ಯೂಸಿನ ಹಾಗೆ ಇರಲಿಲ್ಲ, ಮತ್ತು ಹೇಗಿತ್ತು ಹೇಗಿತ್ತು ಅಂತ ಕುಡಿದು ನೋಡ್ಬೇಕು. ಅಷ್ಟು ಹೇಳಲಿಕ್ಕಾಗ್ಬೋದು. ದಧಿ ಕ್ಷೀರ ದ್ರಾಕ್ಷ, ದ್ರಾಕ್ಷಿ ಹಣ್ಣು ತಿಂದರು ಹೇಗೆ ಉಂಟಿರಿ, ಏನು ಹೇಳೋದು, ಚೆನ್ನಾಗಿತ್ತು ಅಂತ ಅಷ್ಟೇ. ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿ ಹೇಗಿತ್ತು ಡಿಫ್ರೆನ್ಷಿಯೇಟ್ ಮಾಡಿ ಆಗೋಲ್ಲ. ಮಧು ಮತ್ತು ಜೇನು, ಜೇನು ಹಾಕಿದ್ರೆ ಅದು ಬಹಳ ರುಚಿ ಇತ್ತು. ಯಾವುದನ್ನು ಒಂದು ಬೇರೆ ಸ್ಪಷ್ಟವಾದ ಶಬ್ದದಿಂದ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅನುಭವಕ್ಕೆ ಮಾತ್ರ ಗೋಚರವಾಗುವ ಸಂಗತಿ. ಹಾಗೆ ದೇವರು ಶುದ್ಧ ಚೈತನ್ಯವನ್ನು ಯಾವ ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ದೇವರ ಬಗ್ಗೆ ಮಾತಾಡಲಿಕ್ಕೆ ಆಗುವುದಿಲ್ಲ, ದೇವರ ಬಗ್ಗೆ ಕಣ್ಣಾರೆ ನೋಡಲಿಕ್ಕೆ ಆಗುವುದಿಲ್ಲ, ದೇವರ ಬಗ್ಗೆ ಲಾಜಿಕ್ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಇಟ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್, ಅನುಭವಕ್ಕೆ ಮಾತ್ರ ಗೋಚರವಾಗುವಂತಹ ವಸ್ತು. ಅದಕ್ಕೆ ಅದನ್ನು ಶುದ್ಧ ಚಿತ್ತ. ಆಮೇಲೆ ನಾವು ಪೂಜೆ ಮಾಡುವುದು ಶುದ್ಧ ಚಿತ್ತ ಅಲ್ಲ, ಅದು ಶಬಲ ಬ್ರಹ್ಮ, ಅದೊಂದು ವಿಶಿಷ್ಟವಾದದ್ದೇ. ಅದರಲ್ಲಿ ನಮ್ಮಲ್ಲಿ ದುಃಖ ಇದೆ, ಅದರಲ್ಲಿ ಆನಂದ ಇದೆ. ನಮ್ಮಲ್ಲಿ ಅಜ್ಞಾನ ಇದೆ, ಅದರಲ್ಲಿ ಜ್ಞಾನ ಇದೆ. ಇಷ್ಟೇ ವ್ಯತ್ಯಾಸ. ಅದು ಒಂದು ಶಬಲವೇ ಅಂದರೆ ಸಂಕೀರ್ಣವಾದ ವಿಶಿಷ್ಟವಾದಂಥ ಚೈತನ್ಯವೇ. ಆಮೇಲೆ ಇದು ಮುಂದೆ ಹಾಗಾದರೆ ನೀವು ಏನಾಗಬೇಕು, ಅಶುದ್ಧ ಬ್ರಹ್ಮ ಸ್ವರೂಪ ಆಗಬೇಕು. ನಾವು ಎಲ್ಲರೂ ಮೂಲತಃ ಶುದ್ಧ ಬ್ರಹ್ಮ ಸ್ವರೂಪರು. ಶುದ್ಧ ಬ್ರಹ್ಮ ಸ್ವರೂಪ ಆಗಬೇಕಾದವರು ನೀವು ಅಶುದ್ಧ ಬ್ರಹ್ಮನನ್ನು ಉಪಾಸನೆ ಮಾಡಿ ಶುದ್ಧ ಬ್ರಹ್ಮ ಆಗುತ್ತೆ. ಹಾಗೆ ಅಂದರೆ ಏನು, ಅವರನ್ನು ನೀವು ಭಜನೆ ಮಾಡ್ತೀರಿ, ಭಕ್ತಿ ಮಾಡಬೇಕು ಅಂತೀರಿ. ನೀವು ಮೊದಲು ಭಕ್ತಿ ಮಾಡಿ ಕೊನೆಗೆ ನಾನು ಭಕ್ತಿ ಮಾಡಿದ್ದು ಸುಳ್ಳು, ನೀನೇ ನಾನು ಅಂತ ಜ್ಞಾನ ಬರುವುದು ಹಾಗೆ. ಇದೊಂದು ಸಮಸ್ಯೆ ಇದೆ. ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ ಮೊದಲು. ಈ ಭಕ್ತಿ ಮಾಡ್ತಾ 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 ಮೊದಲು ಭಕ್ತಿಯಿಂದ ದೇವರನ್ನು ಆರಾಧಿಸು, ಕೊನೆಗೆ ನಾನೇ ದೇವರೊಂದು ಗೊತ್ತಾಗುತ್ತೆ ಅಂತ. ಇದು ವೈಜ್ಞಾನಿಕವಾಗಿ ಅಸಂಗತವಾದಂತಹ ವಿಚಾರ. ಯಾಕೆಂದರೆ ಮನಸ್ಸಿನ ಸ್ವಭಾವ ಏನಂದರೆ ನೀವು ಏನದಕ್ಕೆ ಟ್ರೈನ್ ಮಾಡಿರೋ ಅದನ್ನೇ ನಂಬುವುದು ಹೊರತು ಅದು ಚೇಂಜ್ ಮಾಡೋದು. ಮನಸ್ಸಿಗೆ ನಾವು ಅದು ಸತ್ಯ ಸುಳ್ಳು ಬೇರೆ, ಮನಸ್ಸಿಗೆ ನಾವು ಏನು ಫೀಡ್ ಮಾಡಿದೆವೋ ಅದನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ. ಅದು ನೀನು ದೇವರನ್ನು ಭಜನೆ ಮಾಡಿದ್ರೆ ಯಾವತ್ತೂ ನಾನೇ ದೇವರು ಕೊಡೋದೇ ಇಲ್ಲ, ದೇವರನ್ನೇ ಭಜನೆ ಮಾಡ್ತಾ ಕೂತ್ಕೊಳ್ಳುತ್ತೆ. ಹಾಗಾಗಿ ದೇವರನ್ನ ಭಜನೆ ಮಾಡ್ತಾ 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 ಕೊನೆಗೊಂದು ದಿವಸ ನಾನೇ ದೇವರು ಅಂತ ಜ್ಞಾನ ಬರುತ್ತೆ ಅನ್ನುವುದು ಸೈಂಟಿಫಿಕಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಬಟ್ ಆ ಥರದ ಒಂದು ಕಾನ್ಸೆಪ್ಟನ್ನು ಅವ್ರು ಕೊಟ್ಟಿದ್ದಾರೆ. ಆಮೇಲೆ ದೇವರನ್ನು ಉಪಾಸನೆ ಮಾಡುವಾಗ ಶುದ್ಧ ಚೈತನ್ಯದಿಂದ ಜೀವ
ಇದು ಇದೊಂದು ಪ್ರಶ್ನೆ ಬಂತವಳು. ಜೀವ ಅಂತಂದರೆ ಶುದ್ಧವಾದ ಬ್ರಹ್ಮನಿಗೆ ಅಜ್ಞಾನದ ಸ್ಪರ್ಶ ಆದಾಗ ಜೀವ, ಅದು ಬ್ರಹ್ಮನಿಗೆ ಅಜ್ಞಾನ ಸ್ಪರ್ಶ ಹೇಗಾಯಿತು? ಇದಕ್ಕೂ ಖಚಿತವಾಗಿ ಶಂಕರರು ಉತ್ತರ ಕೊಡಲಿಲ್ಲ. ಶಂಕರರ ಮಾತ್ರದ ಅನಂತರದ ಯಾರೂ ಕೊಡಲಿಲ್ಲ. ಅದನ್ನು ಖಚಿತವಾಗಿ ಆರ್ಗ್ಯುಮೆಂಟ್ನಿಂದ ಹೇಳಿ ಬರೋದಿಲ್ಲ. ಕೊನೆಗೆ ಅವರು ಏನು ಹೇಳ್ತಾರೆ ಅಂದರೆ ಇದನ್ನೇ, ಅದಕ್ಕೆ ಅಪ್ಪ ನಾವು ನೀವು ಸುಮ್ಮನೆ ತರ್ಕ ಮಾಡಬೇಡಿ, ಅನುಭವಿಸ್ಬೇಕು. ಅದು ತರ್ಕ ಮಾಡಿದ್ರೆ ತಿಳಿಯೋಲ್ಲ, ಅದನ್ನು ಅನುಭವಿಸ್ಬೇಕು ಅಂತ ಹೇಳಿದರು. ಅವರು ಗೀತಾ ಭಾಷ್ಯದಲ್ಲಿ ಒಂದು ಕಡೆ ಈ ಮಾತು ಹೇಳ್ತಾರೆ, ಅಜ್ಞಾನ ನಿವೃತ್ತಿಗೋಸ್ಕರ ಶಾಸ್ತ್ರಾಧ್ಯಯನ ಮಾಡಿಕೊಂಡು ನೀನು ಬ್ರಹ್ಮಸ್ವರೂಪನಾಗಬೇಕು ಅಂತ. ಅಲ್ಲಪ್ಪ, ಅಜ್ಞಾನ ನಿವೃತ್ತಿ ಆಗಬೇಕಾದ್ರೆ ಅಜ್ಞಾನ ಇರಬೇಕಲ್ಲ. ಯಾರಿಗೆ ಅಜ್ಞಾನ ಇರೋದು? ನಮ್ಮ ಕಷ್ಟೇ ಅಜ್ಞಾನ. ಇದು ಶಂಕರರ ಮಾತು. ಈ ಅಜ್ಞಾನ ಯಾರಿಗೆ ಅಂತ ಹೇಳಿದ್ರು ನಮಗೆ. ಅದಕ್ಕೆ ಅವರು ಹೇಳ್ತಾರೆ, ತವಾಗೇನು ಅಜ್ಞಾನ ಯಾರಿಗಾರು? ನಿನಗೇನೆ, ನಿನಗ್ಯಾಗ ಉತ್ತರ ಕೊಡಬೇಕು ನಾನು? ಅಲ್ಲಪ್ಪ, ಇಲ್ಲಿ ಅಜ್ಞಾನ ಬರ್ತದೆ ತನ್ನ ನಿವರ್ತನಾಯ ಪ್ರಯತ್ನಿಸಿದ್ರು. ಯಾಕೆ ಅಂದರೆ ಅಜ್ಞಾನ ಇದ್ರೆ ಅದನ್ನು ಪರಿಹರಿಸ್ಕೋಬೇಕಲ್ವಾ? ಅದಕ್ಕೆ ಯಾರಾದ್ರೂ ಅಂತ ಗೊತ್ತಾಗಬೇಕಲ್ವಾ? ನೋಡಿ ಅವರು ವಾದದ ಕ್ರಮ. ಅದಕ್ಕೆ ಶಂಕರ್ ಹೇಳ್ತಾರೆ, ಎಷ್ಟೇ ಅಜ್ಞಾನ ಬರ್ತದೆ ಸತ್ಯ ನಿವರ್ತನಾಯ ಪ್ರಯತ್ನತೆ ತಗೋಕೆ. ಅಲ್ಲಿ ಯಾರಿಗೆ ಅಜ್ಞಾನ ಉಂಟು ಅವ್ರು ಪರಿಹರಿಸ್ಕೊಡ್ತಾರೆ. ನಿನಗೆ ಯಾಕೆ ಟಿ ನಾನು ಮಮ್ಮನೂ ಅಜ್ಞಾನ ಅಲ್ರಿ, ನನಗೆ ಅಜ್ಞಾನ ಉಂಟು. ಮತ್ತೆ ಯಾರಿಗೆ ಅಜ್ಞಾನ ಯಾಕೆ? ನಿನಗೆ ಉಂಟು ಅಂತ ಆಯ್ತಲ್ಲ. ಇದು ಲಾಜಿಕ್ ಅಲ್ಲ, ಇದು ಕೋರ್ಟ್ನಲ್ಲಿ ನಾಯಿ ಕೈಗಾಲು ತಪ್ಪಿಸೋದಕ್ಕೆ ಪಡುವಂಥ ತರ್ಕ. ಆದ್ದರಿಂದ ನಿನಗೆ ಉಂಟು ಅಂತ ಆಯ್ತಾರೆ. ಆದ್ರೆ ಅವರಿಗೆ ಹೇಗೆ ಅಜ್ಞಾನವಂತ ಬ್ರಹ್ಮಸ್ವರೂಪ ಆಗುವುದನ್ನು ಉತ್ತರ ಕೊಟ್ಟೇ ಇಲ್ಲ. ಅಂದರೆ ಅನಂತರ ಇಡೀ ಅದ್ವೈತದಲ್ಲಿ ಅಜ್ಞಾನ ಬ್ರಹ್ಮನಿಗೆ ಅಜ್ಞಾನ ಸ್ಪರ್ಶ ಹೇಗಾಯಿತು ಅನ್ನೋದಕ್ಕೆ ಅದ್ವೈತ ಸಿದ್ಧಾಂತದ ಈ ತನಕ ಉತ್ತರ ಇಲ್ಲ. ಅದು ಅನುಭವಿಸಿ ತಿಳಿಯಬೇಕಾದ ಸಂಗತಿ ಅಂತ ಹೇಳ್ತಾರೆ. ಎಷ್ಟೋ ಸಂಗತಿಗಳನ್ನು ತರ್ಕ ಮಾಡಬೇಡಿ, ಯಾಕೆಂದರೆ ತರ್ಕಕ್ಕೆ ಗೋಚರವಾಗದ ಅನೇಕ ಸಂಗತಿಗಳಿವೆ. ಅದನ್ನು ತರ್ಕ ಮಾಡಿ ತಲೆಗೆಡಿಸ್ಕೊಳ್ಬೇಡಿ, ಅನುಭವಿಸಿ. ಅನಂತರದವರು ಈ ಮಾತು ಹೇಳ್ತಾರೆ, ಎಲ್ಲರೂ ದೇವರನ್ನು ಅನುಭವಿಸಿ ಅಂತ ಹೇಳು. ತರ್ಕದಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಬರುತ್ತೆ ಅಂತ ಯಾರು ಹೇಳೋದಿಲ್ಲ. ಆದರೆ ದೇವರು ಅನುಭವಿಸಬೇಕಾದ ದೇವರು ಅತಾರ್ಕಿಕ ಆಗಿರಬಾರ್ದು ಅಂತ ಹೇಳ್ತಾರೆ. ಇವರು ಅತಾರ್ಕಿಕವಾದ ಅನುಭವ ಹೇಳ್ತಾರೆ, ತರ್ಕ ವಿರುದ್ಧವಾದ ಅನುಭವ ಅನ್ನೋದಿಲ್ಲ. ಇದು ಬೆಂಕಿ, ಅದು ನೀವು ಈಗ ಬೆಂಕಿ ಸುಡುತ್ತೆ ಸುಡುತ್ತೆ ಅಂತ ಉಪಾಸನೆ ಮಾಡಿ ಕೊನೆಗೆ ಒಂದು ದಿವಸ ಬೆಂಕಿ ತಂಪಾಗಿದೆ ಅಂತ ಅನುಭವ ಆಗುತ್ತೆ ಅಂತ ಹೇಳಿದರೆ ಅದನ್ನು ಯಾರು ಒಪ್ಪಬಹುದು? ಯಾಕೆಂದರೆ ಅದು ಅತಾರ್ಕಿಕ. ಬೆಂಕಿ ಸುಡೋಲ್ಲ ಅಂತ ಕೊನೆಯ ಸಾಕ್ಷಾತ್ಕಾರ ಆಗುತ್ತೆ ಅಂದರೆ ಉಚಿತ ಆಸ್ಪತ್ರೆ ಸೇರಿಸಬೇಕು ಅಂತ. ಅದನ್ನು ಒಪ್ಪೋಲ್ಲ, ಯಾಕೆಂದರೆ ಅನುಭವ ತರ್ಕದಿಂದ ಪ್ರೂವ್ ಮಾಡಲಿಕ್ಕೆ ಬಾರದೆ ಇರ್ಬೋದು, ಅದು ಎಗೇನ್ಸ್ಟ್ ಲಾಜಿಕ್ ಆಗುವ ತರ್ಕ ವಿರುದ್ಧವಾಗಿ ಅನುಭವ ಇರುವುದು ಸಾಕ್ಷಿ ಇಲ್ಲ. ಹೀಗೆ ಅದೊಂದು ಇವತ್ತಿಗೂ ಪ್ರೂವ್ ಆಗದೆ ಉಳಿದಿರತಕ್ಕಂಥ ಸಂಗತಿ. ಅದಕ್ಕೆ ಅವರು ಕೊಡ್ತಕ್ಕಂಥ ಒಂದೇ ಒಂದು ಉತ್ತರ ಅಂದರೆ, ಈ ಕೆನ್ ಒನ್ಲಿ ದಿ ಎಕ್ಸ್ಪೀರಿಯನ್ಸ್, ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್ ಟು ವರ್ಕ್ಸ್ ಆರ್ ಟು ವಾಚ್. ತರ್ಕದ ಮೂಲಕ ಸಾಧಿಸಲಿಕ್ಕೆ ಆಗದ ಅನೇಕ ಸಂಗತಿಗಳು ಉಂಟಪ್ಪ ಈ ಪ್ರಪಂಚ ಅನ್ನೋದು. ತರ್ಕದಿಂದ ಸಾಧನೆ ಮಾಡಲಿಕ್ಕೆ ಬರೋದು, ಅದು ರಹಸ್ಯಗಳು. ಪ್ರಪಂಚದ ರಹಸ್ಯಗಳನ್ನೇ ತರ್ಕದಿಂದ ಸಾಧಿಸಲಿಕ್ಕೆ ಬರೋಲ್ಲ. ಭಗವಂತನನ್ನು ಮಾಡಲಿಕ್ಕೆ ಬರುತ್ತಾ? ಅವನು ತರ್ಕಾತೀತ ಅಲ್ವಾ? ಅದನ್ನು ಭಗವಂತನ ಬಗ್ಗೆ ತರ್ಕ ಮಾಡಬೇಡಿ. ಆಯಿತು, ಜೀವ ಈಶ ಆಯಿತು, ಬ್ರಹ್ಮ ಸತ್ಯ ಅನ್ನೋದು ಆಯಿತು, ಜಗತ್ತು ಮಿಥ್ಯ ಅಂತ ಹೇಳಿದರು. ಮಿಥ್ಯ ಅಂದರೆ ಏನು? ಬಹಳ ತಮಾಷೆ ಏನು ಅಂದರೆ, ಮಿಥ್ಯ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅನ್ನೋದರಲ್ಲಿ ತುಂಬ ಗೊಂದಲಗಳಾಯಿತು ಅನಂತರ. ಅದಕ್ಕೆ ಎರಡು ವಿಧವಾದ ಅರ್ಥ ಪ್ರಸಿದ್ಧ ಆಗಿದೆ. ಮಿಥ್ಯ ಅಂದರೆ ಸುಳ್ಳು ಅಂತ ಎರಡು ಅರ್ಥ ಆಗುತ್ತೆ. ಸುಳ್ಳು ಅಂದರೆ ಏನು? ಸುಳ್ಳು ಅಂದರೆ ಅದು ಅವರು ಸುಳ್ಳು ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿಯೋಲ್ಲ. ಶಂಕರರು ಸತ್ಯ ಅನ್ನೋದು ಎರಡು ವಿಧ ಅಂತ ಹೇಳಿದ್ರು. ಒಂದೇನು? ಒಂದು ನಿಜವಾದ ಸತ್ಯ ಮತ್ತು ಒಂದು ಸುಳ್ಳಾದ ಸತ್ಯ. ಇದು ಕಟ್ಟಿದೆ. ಸತ್ಯದಲ್ಲಿ ವ್ಯಾವಹಾರಿಕ ಸತ್ಯ ಅಂದರೆ ಸತ್ಯದ ಹಾಗೆ ಕಾಣುವುದು ನಿಜವಾದ ಸತ್ಯ ಅಲ್ಲ. ಹಾಗಾಗಿ ಸುಳ್ಳು ಸತ್ಯ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಬೇಕಾಯಿತು. ಅಲ್ಲಿ ತನಕ ಈಗ ಊಟಿರಲಿಲ್ಲ. ಸುಳ್ಳು ಅಂದರೆ ಸುಳ್ಳು, ಸತ್ಯ ಅಂದರೆ ಸತ್ಯ. ಆದರೆ ಶಂಕರರು ಹೇಳಿದರು, ಸತ್ಯವು ಎರಡು ಬಗ್ಗೆ ಉಂಟಪ್ಪ, ಸತ್ಯವಾದ ಸತ್ಯ ಮತ್ತು ಸತ್ಯವಲ್ಲದ ಸತ್ಯ. ಇದು ಕಷ್ಟ ಆಗಿದೆ, ಇದನ್ನು ಡಿಫೈನ್ ಮಾಡಬೇಕಾಯಿತು. ಅದಕ್ಕೆ ಅವರು ಏನು ಹೇಳಿದರು? ಮೂರು ಬಗೆ ಹೇಳಿದರು. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ ಸತ್ಯವನ್ನು ಮೂರು ವಿಭಾಗ ಮಾಡಿದರು. ಪಾರಮಾರ್ಥಿಕ ಸತ್ಯ ಅಂದರೆ ಯಾವುದು? ಯಾವ ಇದೆಯೋ ಅದು ಕಾಣುವುದಿಲ್ಲ, ಹಾಗಾಗಿ ನೀವು ಯಾವುದು ಕಾಣುತ್ತೋ ಅದು ಸತ್ಯ ಅಲ್ಲ. ಇದು ಭಯಾನಕ ಆಯ್ತು. ಅದು ನಾನು ಕಣ್ಣಾರ ಕಣ್ಣಿದ್ದೇನೆ ಅದು ಇದೆ ಅಂತ ಹೇಳೋದಲ್ವಾ. ಶಂಕರ ಹೇಳಿದ್ರು, ಯಾವುದು ಕಾಣುತ್ತೋ ಅದು ಇಲ್ಲ, ಯಾವುದು ಇದೆಯೋ ಅದು ಕಾಣುವುದಿಲ್ಲ. ಅದರಲ್ಲೇ ಜಗತ್ತು ಸತ್ಯ ಅಲ್ಲ, ಯಾಕೆಂದ್ರೆ ಕಾಣುವುದರಿಂದ ಕಣ್ಣಿಗೆ ಕಾಣುತ್ತೆ ಅದನ್ನು,
ಆದ್ದರಿಂದ ಯಾವುದು ಕಾಣುತ್ತೋ ಅದು ಸತ್ಯ ಅಲ್ಲ, ಯಾವುದು ಸತ್ಯವೋ ಅದು ಎಲ್ಲೂ ಕಾಣಿಸುವುದಿಲ್ಲ. ಭಾರಿ ಖುಷಿಯಾಗಿ ಅಂದ್ರೆ ಹೊಸ ಮನೆ ಮಾಡಲಿಕ್ಕೆ ನಮ್ಗೆ ಗೊತ್ತೇ ವಿಷಯ ಅಂತ ಎಲ್ಲರೂ ಎಂಜಾಯ್ ಮಾಡಿರಲಿಲ್ಲ. ಹಾಗಾಗಿ ಯಾವುದು ಕಾಣುತ್ತೋ ಅದು ಸುಳ್ಳು. ಹಾಗಾಗಿ ಜಗತ್ತು ಕಾಣುತ್ತೆ ಅದರಿಂದ ಸುಳ್ಳು. ಏನು ಸ್ವಾಮಿ ಕಾಣುವುದೆಲ್ಲ ಸತ್ಯ ಅಂತ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ರಸ್ತೆಯಲ್ಲಿ ಹೋಗುವಾಗ ದೂರದಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ, ಅದು ದೂರದಲ್ಲಿ ಕತ್ತಲೆ ಹೊತ್ತಲ್ಲಿ ನೀವು ನೋಡುವಾಗ ಅದು ಹಾವಿನವರೆಗೆ ಮಲ್ಕೊಂಡು ಹಾಕಿ ಕಾಣುತ್ತೆ. ಅದು ಹಾವು ನಮ್ಮನೆಯಿಂದ ಹೆದರ್ಕೋತೀರಾ, ಅದರ ಹತ್ತಿರ ಹೋಗಿ ನೋಡಿದ್ರೆ ಅಂತ ಹೋಗಿಲ್ಲ, ಹೆದರಿಲ್ಲ, ಬಾಲ ಇಲ್ಲ, ಏನಿಲ್ಲ, ಓ ಇದು ಹಾವಲ್ಲ. ಅದಾಗಲೇ ನಿನ್ನೆ ಬಂದು ಹಾವು ಕಂಡಿತ್ತಲ್ವ, ಅದು ಕಂಡದ್ದಲ್ವ, ಅದು ಸುಳ್ಳಾಗಲಿಲ್ವ, ಕಂಡದ್ದೆಲ್ಲ ಸತ್ಯ ಆಗುತ್ತೆ. ಸೊ ಯಾವುದನ್ನು ಕಾಣ್ತೀರೋ ಅದು ಸುಳ್ಳು, ಹಾವನ್ನು ಕಂಡ್ರಿ ಅದು ಸುಳ್ಳು. ತಮಾಷೆ ಅಂದರೆ ಹಾವನ್ನು ಕಂಡಿರಿ ಅದು ಸುಳ್ಳು ಅಂತ ಹೇಳಿದರು. ಹಾವನ್ನು ಕಂಡಿದ್ದೀರನ್ನು ಕಂಡದ್ದ ರಜ್ಜುವನ್ನೇ ಹಾವು ಅಂತ ತಿಳ್ಕೊಂಡದ್ದಷ್ಟೇ, ಹಾವನ್ನು ಕಂಡಿರಿ ಅನ್ನೋದೇ ಇಲ್ಲಾಗಿದೆ. ಹಾವನ್ನು ಕಂಡಿರಿ ಅದು ಸುಳ್ಳು, ಹಾವನ್ನು ಕಂಡೇ ಇಲ್ಲ, ಹಾವನ್ನು ಭ್ರಮಿಸಿದ್ದು ಕಂಡದ್ದು ಹಗ್ಗವನ್ನೇ, ಹಾವನ್ನು ಯಾರೂ ಕಂಡಿಲ್ಲ, ಹಗ್ಗದಲ್ಲಿ ಹಾವು ಕಾಣಿಸಲಿಲ್ಲ, ಹಾವೊಂದು ಭ್ರಮೆ ಒಂದದು, ಕಂಡದ್ದು ಹಗ್ಗವೇ ಅಲ್ವಾ. ಚಿಪ್ಪನ್ನು ಬೆಳ್ಳಿಯಲ್ಲಿ ಭ್ರಮಿಸಿದ ಬೆಳ್ಳಿ ಕಂಡದ್ದಲ್ಲ, ಕಂಡದ್ದು ಚಿಪ್ಪೆ, ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಭ್ರಮೆ ಬಂದದ್ದು. ಹಾಗಾಗಿ ನಾವು ಸುಳ್ಳನ್ನು ಕಾಣುವುದೇ ಇಲ್ಲ ಎಂದು ಕೂಡ. ಅಲ್ಲಿ ಅದೇ ಅದು ಯಾವುದು ಕಾಣುತ್ತೋ ಒಂದು ಸುಳ್ಳು, ವಸ್ತುತಃ ಅಲ್ಲಿ ಹಾವು ಕಾಣಲೇ ಇಲ್ಲ, ಕಂಡದ್ದು ಹಗ್ಗ ಅದು ಸುಳ್ಳಲ್ಲ. ಅಂದರೆ ನೀವು ಇದನ್ನು ಸ್ವಲ್ಪ ಭ್ರಮೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಯಾವುದು ಕಾಣುತ್ತೋ ಅದು ಸುಳ್ಳು ಅನ್ನೋ ಲಾಜಿಕಲ್ ಇದು ಹೋಗುತ್ತೆ. ಆದರೆ ಅದು ಅದು ಬಹಳ ಪ್ರಬಲವಾಗಿ ಶಂಕರರಿಂದ ಪ್ರಚಾರಕ್ಕೆ ಬಂತು, ಯಾವುದು ಕಾಣುತ್ತೆ ಅದು ಸುಳ್ಳು. ಆದ್ದರಿಂದ ಪ್ರಪಂಚ ಕಣ್ಣಿಗೆ ಕಾಣುತ್ತೆ ಅದು ಸುಳ್ಳು, ಭಗವಂತ ಕಣ್ಣಿಗೆ ಕಾಣೋಲ್ಲ ಅದನ್ನು ಸತ್ಯ. ಇದು ಅವರು ಮೊದಲು ಬಳಸಿದಂಥ ವಾದ. ಅದಕ್ಕೆ ಕಣ್ಣಿಗೆ ಇನ್ನೊಂದು ಮಿಥ್ಯ ಅಂತಂದರೆ ಕಣ್ಣಿಗೆ ಕಾಣಿಸುವ ವಸ್ತು ಸತ್ಯ ಅಲ್ಲ ಅಂದರೆ ಸತ್ಯ ಅಲ್ಲ ಅಂದರೆ ಮತ್ತೆ ಸತ್ಯ ಅಂದರೆ ಏನು? ಅದಕ್ಕೆ ಮತ್ತೊಂದು ಪರಿಷ್ಕರಣೆ ಮಾಡಿದವರು, ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸತ್ಯ ಅಲ್ಲ, ಅದು ಸುಳ್ಳು ಅಲ್ಲ ಕಣ್ಣಿಗೆ ಕಾಣೋದ್ರಲ್ಲಿ. ಶಂಕರರ ವಾದದ ಒಂದು ಪ್ರೋಸೆಸ್ ಇದೆ, ಕಣ್ಣಿಗೆ ಕಾಣುವುದರಿಂದ ಅದು ಸತ್ಯ ಅಲ್ಲ, ಸುಳ್ಳು ಅಲ್ಲ ಕಣ್ಣಿಗೆ ಕಾಣುವುದರಿಂದ, ಸುಳ್ಳು ಕಣ್ಣಿಗೆ ಕಾಣುವಲ್ಲ. ಹಾಗಾದರೆ ಸತ್ಯನ್ನ ಪ್ರತಿ ಸತ್ಯ ಅಸತ್ಯನ್ನ ಪ್ರತಿ ಸತ್ಯನ್ನ ಸತ್ತ ಅಂದರೆ ತಪ್ಪು ಧನೆ ಬರುವ ಸಾಧ್ಯ ಇಲ್ಲ, ಅಸತ್ತ ಅಂದರೆ ಪ್ರತೀತಿ ಸುಳ್ಳಿರಲಿಲ್ಲ ಮನದ ಕೋಡು ಅಂತ ಯಾರಿಗೂ ಭ್ರಮೆ ಬರು ಜ್ಞಾನ ಬರುವುದಿಲ್ಲ ಅಂದರೆ ಅದು ಕಣ್ಣಿಗೆ ಕಾಣಿಸಿದ್ರೆ ಸುಳ್ಳು. ಹಾಗಾಗಿ ಈ ಗೊಂದಲ ಆಯ್ತಿಲ್ಲ, ಅದು ಕಣ್ಣಿಗೆ ಕಾಣಿಸೋದ್ರಿಂದ ಸತ್ಯವೂ ಅಲ್ಲ ಸುಳ್ಳು ಅಲ್ಲ. ಮತ್ತೇನು ಸತ್ಯವೂ ಅಲ್ಲದ ಸುಳ್ಳು ಅಲ್ಲದ ಸತ್ಯ ಸುಳ್ಳುಗಳಿಗಿಂತ ವಿಲಕ್ಷಣವಾದ ಒಂದು ಸತ್ಯ. ನೋಡಿ ಲಾಜಿಕ್ ಮಾಡ್ತಾ ಹೋದರೆ ಎಷ್ಟೆಲ್ಲ ಅನುಭವವನ್ನು ಅಪಲಾಪ ಮಾಡಲಿಕ್ಕಾಗುತ್ತೆ ತ್ರೂ ಲಾಜಿಕ್. ಸತ ಸತ್ ವಿಲಕ್ಕ, ಅದು ಸತ್ಯವೂ ಅಲ್ಲದ ಸುಳ್ಳೂ ಅಲ್ಲದ ಸತ್ಯ. ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಒಂದು ಹೆಸರು, ಪಾರಮಾರ್ಥಿಕ ಸತ್ಯ, ನಿಜವಾದ ಸತ್ಯ ಬೇರೆ, ಇದು ಸತ್ಯವೂ ಅಲ್ಲದ ಸುಳ್ಳು ಅಲ್ಲದ ಸತ್ಯ ಅಂತ. ಶಂಕರರ ಸಮಕಾಲೀನರು ಕುಮಾರ ಭಟ್ಟರು ಅವರು ಇದನ್ನು ಪರಿಹಾಸ್ಯ ಮಾಡ್ತಾರೆ. ಸತ್ಯತ್ವಂ ಹಿ ಸಾಮಾನ್ಯಂ ಮೃಷಾರ್ಥ ಪರಮಾರ್ಥ ಯೋಹು ವಂಚನಾರ್ಥಂ ಉಪನ್ಯಾಸ ನಾನಾ ವಕ್ತಾಸವಾಗಿರುತ್ತೆ ಅಂತ. ಇದರಲ್ಲಿ ಸತ್ಯವಾದ ಸತ್ಯ ಸತ್ಯವಲ್ಲದ ಸತ್ಯ ಅಂತ ಹೇಳ್ತಿರಲ್ಲಪ್ಪ, ಇದು ಜನರು ಯಾಕೆ ಹೀಗೆ ಶಬ್ದದ ಜಾಲದಿಂದ ಮೋಸ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಕುಮಾರನವರು. ಯಾಕೆಂದ್ರೆ ಸತ್ಯ ಅನ್ನೋದು ಸುಳ್ಳು ಮತ್ತು ಸತ್ಯಗಳಲ್ಲಿ ಕಾಮನ್ ಆದರೂ ಸತ್ಯ ಇಲ್ಲ, ಸತ್ಯತ್ವಂ ಹಿ ಸಾಮಾನ್ಯಂ ಅಂತ. ಹಾಗಾಗಿ ಎಂತ ಕತೆ, ಸುಮ್ಮನೆ ಜನರನ್ನ ಡಾಬರಿಗೊಳಿಸುವುದಷ್ಟೇ, ಜನರನ್ನ ಮೋಸ ಮಾಡುವ ಟೆಕ್ನಿಕ್ ಇದು. ವೇದಾಂತದ ಹೆಸರಿನಲ್ಲಿ ಬಹಳ ಜನ ಮೋಸ ಮಾಡಿದ್ದಾರೆ. ವೇದಾಂತ ಅನ್ನೋದು ಇವತ್ತಿವಾಗಿ ಬಹಳ ಜನರಿಗೆ ವೇದಾಂತ ಅಲ್ಲಿ ಇನ್ನೊಬ್ಬರಿಗೆ ತಪ್ಪಿ ಹಾಕ್ಲಿಕ್ಕೆ ಇರುವುದು, ವೇದಾಂತವನ್ನು ಸದುಪಯೋಗ ಮಾಡುವವರು ಬಹಳ ಕಡಿಮೆ. ಹಾಗೆ ವೇದಾಂತ ಅನ್ನೋದು ಜನರನ್ನು ಮೋಸ ಮಾಡಿ ನಾವು ದುಡ್ಡು ಮಾಡುವುದು, ಅದಕ್ಕೆ ಇರುವುದು ವಂಚನಾರ್ಥ ಉಪನ್ಯಾಸ. ಅದಕ್ಕೆ ಅವರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈಗ ಜೊಲ್ಲು ಬರುತ್ತೆ ಬಾಯಲ್ಲಿ, ಆ ಜೊಲ್ಲಿಗೆ ಈ ಹುಡುಗರು ಮದುವೆ ಆದ ತೊಂದರೆ ಏನು ಹೇಳ್ತಾರೆ ಗೊತ್ತಂತ, ಅದರ ಸುಧೆ ಅಂತ. ಅದರ ಸುಧೆ ಹೇಳಿದ್ರೆ ರುಚಿ ಇರುತ್ತೆ, ಅದು ಸುಮ್ಮನೆ ಶಬ್ದ ಬೇರೆ ಹೇಳಿದಾಗ ಆಯ್ತು. ಕವಿಗಳು ಹುಚ್ಚು ಕವಿಗಳು ಅದನ್ನು ಅದರ ಸುಧೆ ಅದರ ಅಮೃತ ಅಂತ ಹೇಳ್ತಾರೆ. ಅದನ್ನು ಬಾನ್ ಮಾಡಿ ಹುಡುಗರು ಸಾಯ್ತಾರೆ, ಅದು ಅಮೃತ ಆಗೋಲ್ಲ. ಸುಮ್ಮನೆ ಯೌವನದ ಹುಚ್ಚಿನಲ್ಲಿ ಅದಕ್ಕೊಂದು ಹೊಸ ಹೆಸರು ಅದರ ಅಮೃತ ಅಂತ, ಅದರ ಅಮೃತ ಅಂತ ಹೇಳಿದ್ರು ಅಮೃತ ಆಗೋಲ್ಲ. ಹಾಗೆಯೇ ನೀವು ಒಂದು ಶಬ್ದ ಬೇರೆ ಹಾಕಿದ್ರೆ ಒಳ್ಳೆ ಸತ್ಯ ಆಗೋಲ್ಲ. ಅದು ಲಾಲ ಅಂದ್ರೆ ಜೊಲ್ಲು ಜೊಲ್ಲು ಜೊಲ್ಲೆ ಅದು ಅಮೃತ ಆಗೋಲ್ಲ. ಇವನಿಗೆ ಯೌವನದ ಕಾಲದಲ್ಲಿ ಏನು ಅಸಣಾಮೃತ ಅಂತ
ಆದರೆ ಅದು ಎಲ್ಲೂ ಅಮೃತ ಆಗೋಲ್ಲ. ಇದು ಯೋಗದ ಕಾಲದಲ್ಲಿ ಹೇಳುವ ಸುಳ್ಳು ಉದ್ಗಾರಗಳು, ಭ್ರಮೆಗಳು. ಹಾಗೆಯೇ ನಿಮಗೆ ಒಂದು ಭ್ರಮೆ ಅಂತ ಕುಮಾರನಭಟ್ರು ಅವರ ಕಾಲದಲ್ಲೇ ನನ್ನ ಅಟ್ಯಾಕ್ ಮಾಡಿದ್ದಾರೆ. ಆದರೆ ಇಡೀ ದೇಶದ ಒಂದು ಒಂದು ಸಮಸ್ಯೆ ಏನಾಯ್ತು ಗೊತ್ತಾ, ಶಂಕರರು ಈ ಭೂಮಿಗೆ ಬಂದಾಗ ಆಗ ದೇಶದಲ್ಲಿ ವ್ಯಾಪಕವಾಗಿ ಹಬ್ಬುತ್ತಾ ಇದ್ದದ್ದು ಬೌದ್ಧ ಮತ. ಇಡೀ ದೇಶದಲ್ಲಿ ಭಾರತ ದೇಶದ ಅತ್ಯಂತ ಅಶೋಕನ ನಂತರ ಎಲ್ಲರೂ ನಮ್ಮಲ್ಲಿ ಒಂದು ಕಥೆ ಇದೆ, ಯಥಾ ರಾಜ ತಥಾ ಪ್ರಜಾ ಅಂತ. ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದಲ್ವ ಅಂದರೆ ಈ ಐತಿಹಾಸಿಕವಾದ ಬೆಳವಣಿಗೆಯನ್ನು ನಾವು ಗುರುತಿಸ್ತು. ವೇದಾಂತದ ಬೆಳವಣಿಗೆ ಹಿಂದೆ ಇತಿಹಾಸ ಇದೆ. ಶಂಕರರು ಬರುವಾಗ ಬುದ್ಧ ಅಶೋಕನ ನಂತರ ಶಂಕರರು ಬಂದಾಗ ಮಧ್ಯ ಒಂದು ಸುಮಾರು 1000 ವರ್ಷಗಳು ದಾಟಿ ಹೋಗಿದೆ. ಆಗ ಇಡೀ ದೇಶ ವೈದಿಕ ಧರ್ಮದ ಕೈ ಬಿಟ್ಟು ಇಡೀ ದೇಶದ ಧರ್ಮ ಬೌದ್ಧ ಧರ್ಮ ಆಗುವ ಸ್ಥಿತಿಯಲ್ಲಿ ಯಾರೋ ಕೆಲವರು ಪಾಪ ವೈದಿಕರು ಕಷ್ಟಪಟ್ಟು ಅಯ್ಯೋ ನಮ್ಮ ವೈದಿಕ ಧರ್ಮ ನಾಶ ಆಗುತ್ತೆ ಈಗ ಹಲಗ್ತಾರಲ್ವ ವೈದಿಕ ಧರ್ಮ ಹೋಗುತ್ತಪ್ಪ ಏನು ಮಾಡೋದು ಕಲಿಯುಗ ಅಂತ ಹಾಗೆ ಆವಾಗ ಶುರು ಮಾಡಿದ್ರು. ನಮ್ಮ ವೈದಿಕ ಧರ್ಮವನ್ನು ಕೇಳೋರಿಲ್ಲ, ವೇದ ಓದೋರಿಲ್ಲ ಅಂತ ಹೇಳಿ ಶುರು ಮಾಡಿ ವೈದಿಕ ಧರ್ಮ ನಾಶ ಆಗುತ್ತೆ ಅಂತ ಕುಗಾಡ್ತಾ ಇದ್ರು. ಆಮೇಲೆ ಒಬ್ಬ ಲೀಡರ್ ಮುಂದೆ ಬರಬೇಕು. ಕುಮಾರಲ ಭಟ್ರು ಬಂದು ಬೌದ್ಧ ಹತ್ರ ವಾದ ಮಾಡಿದರು. ವಾದ ಮಾಡಿ ಅವರೊಂದು ಒಂದು ನಿಯಮ ಹಾಕಿದ್ರು. ಏನು ಅಂದರೆ ಇದೊಂದು ಒಳ್ಳೆಯ ಟೆಕ್ನಿಕ್ ಮಾತ್ರ ಕುಮಾರಲ ಭಟ್ರದ್ದು. ಅವರೊಂದು ಒಂದು ನಿಯಮ ವಾದ ಮಾಡಿ ಯಾರು ಸೋತರೋ ಅವ್ರು ಈ ದೇಶ ಬಿಟ್ಟು ಹೋಗಬೇಕು. ನಾನು ಸೋತ್ರೆ ನಾನು ಈ ದೇಶ ಬಿಟ್ಟು ಹೋಗ್ತೇನೆ, ನೀವು ಸೋತ್ರೆ ನೀವು ದೇಶ ಬಿಟ್ಟು ಹೋಗಬೇಕು. ಹೀಗೆ ಪ್ರತಿಯೊಂದು ಕಡೆ ರಾಜ್ಯಸಭೆಯಲ್ಲಿ ಬೌದ್ಧರನ್ನು ತಂದು ವಾದ ಮಾಡಿದ್ರು, ಬೌದ್ಧರನ್ನು ಸೋಲಿಸಿ ದೇಶದಿಂದ ಕಳಿಸ್ಬಿಟ್ರು. ಹಾಗಾಗಿ ಅವರು ಸಿಲೋನಿಗೆ ಹೋದರು, ಚೀನಾಕ್ಕೆ ಹೋದರು, ಜಪಾನಿಗೆ ಹೋದರು, ಎಲ್ಲ ಸುತ್ತಮುತ್ತಲಿನ ದೇಶಗಳಲ್ಲಿ ಬೌದ್ಧರು ತುಂಬಿದರು, ಟಿಬೆಟ್ಗೆ ಹೋದರು, ಇಲ್ಲಿ ಬೌದ್ಧರು ಇಲ್ಲ ಅಂತ. ಅಷ್ಟು ದೊಡ್ಡ ಕೆಲಸ ಕುಮಾರನ ಭಟ್ರು ಮಾಡಿದ್ರು. ಆದರೆ ಅವರಿಗೆ ಇಲ್ಲಿಂದ ನೆಗೆಟಿವ್ ಪ್ರೋಸೆಸ್ ಆಯಿತು. ಬೌದ್ಧರನ್ನು ಓಡಿಸಿದ್ರು. ಆದರೆ ಹಿಂದೂ ಧರ್ಮ ಏನು ಅಂತ ಅದಕ್ಕೆ ಒಬ್ಬ ಲೀಡರ್ ಬೇಕಲ್ಲ. ಬೌದ್ಧ ಧರ್ಮದವರು ತಣ್ಣಗಾದರು. ಆದರೆ ನಮಗೊಬ್ಬ ಲೀಡರ್ ಬೇಕು, ಯಾರು ಒಬ್ಬ ಲೀಡರ್ ಆಗಿ ಮುಂದೆ ಬರಲಿಲ್ಲ. ಆಗ ಶಂಕರರು ಬಂದರು. ನೋಡಿ ಇತಿಹಾಸ ಎಷ್ಟು ಫೇವರಲ್ ಆಯಿತು. ಆಗ ಎಲ್ಲ ಇಡೀ ದೇಶ ಅವರ ಸರಾಸರಿ ಒಪ್ಪಿಕೊಂಡಿದೆ. ಒಬ್ಬ ಲೀಡರ್ ಸಿಕ್ಕಿಲ್ಲ. ಹಿಂದೂ ಧರ್ಮಕ್ಕೆ ವೇದ ಧರ್ಮಕ್ಕೆ ಒಬ್ಬ ಲೀಡರ್ ಬೇಕು ಅಂತ ಜನ ಕಾದು ಕೂತಿದ್ದಾಗ ಶಂಕರರು ಬಂದ್ರು. ಆ ಕಾಲದಲ್ಲಿ ಯಾರು ಬಂದು ಏನು ಹೆಸರು ಇಡೀ ದೇಶ ಒಪ್ಪಿತ್ತು ಅದು ಶಂಕರರಿಗೆ ತುಂಬ ಫೇಮಸ್. ಹಾಗಾಗಿ ಇಡೀ ದೇಶ ಶಂಕರರ ಸಿದ್ಧಾಂತವನ್ನು ಒಪ್ಪಿಕೊಂಡಿತ್ತು. ಅದರ ನಂತರ ಎಲ್ಲ ಆಚಾರ್ಯರು ಬಂದರು. ಅದು ಇಂಟೆಲೆಕ್ಚುವಲ್ ಸೆಲವಿನಲ್ಲೇ ನಿಂತಿತ್ತು. ಇಡೀ ದೇಶ ನಮ್ದೇ, ಅಯ್ಯೋ ನಮಗೆ ಹಿಂದಿನಿಂದ ಬಂದದ್ದು ಸಾಕು ಸಾಣಿ ಅವ್ರು ಎಲ್ಲ ವಾಚಾರ್ಥ ಅದೆಲ್ಲ ಬೇಡ, ನಮಗೆ ನಮ್ಮ ಹಿಂದೆ ಅವ್ರು ಮಾಡಿದ್ದು ಸಾಕು ಅಂತ ಎಲ್ಲರೂ ಹಿಂದಿನಿಂದ ಬಂದದ್ದನ್ನು ನಂಬಿಕೊಂಡು ಬಂದರು. ಹೊಸ ಆಚಾರ್ಯರು ಬಂದಾಗ ಅದು ಬುದ್ಧಿಜೀವಿಗಳಿಗೆ ಮಾತ್ರ ನಾಟಿತ್ತು, ಉಳಿದ ಜನರನ್ನು ತೆಗಿತು. ಹಾಗಾಗಿ ಶಂಕರರಿಗೆ ಎಂಥ ಒಂದು ಐತಿಹಾಸಿಕವಾದಂಥ ಪ್ರಿವಿಲೇಜ್ ಇತ್ತು, ಆ ಐತಿಹಾಸಿಕ ಪ್ರಿವಿಲೇಜ್ ಮತ್ತೆ ಯಾರಿಗೂ ಸಿಕ್ಕಿರಲಿಲ್ಲ. ಅದನ್ನು ಶಂಕರ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಹಾಗಾಗಿ ಇಡೀ ದೇಶ ಅಂದರೆ ಹಿಂದೂ ಧರ್ಮದ ನೇತಾರ ನಾಯಕ ಅನ್ನುವಂಥ ಹೆಸರು ಕೊಟ್ಟು ಶಂಕರರನ್ನು ಸಮಾಜ ಒಪ್ಪಿಕೊಂಡಿದೆ. ಇದು ಐತಿಹಾಸಿಕ ಸತ್ಯ. ಹಾಗಾಗಿ ಅವ್ರಿಗೆ ಇನ್ನೊಂದು ಸಮಸ್ಯೆ ಇರಬೇಕು ಅಂತ ನನಗೆ ಅನಿಸುತ್ತೆ. ಶಂಕರರು ಒಂದು 32 ಈ ದೇಶದಲ್ಲಿ ಅವರು ಓಡಾಡಿದ್ದರು. ಅವರು 32 ಅಲ್ಲ, ಇನ್ನೊಂದು 32 ಬದುಕಿದ್ದರೆ ಅವರು ಬೇರೆ ರೀತಿ ಹೇಳ್ತಿದ್ರು. ತುಂಬ ಅವರು ಏನು ಅಂದರೆ ಪ್ರಖರವಾದ ಬುದ್ಧಿಜೀವಿ ಅವರು. ಅವರು ಇವತ್ತು ಹೇಳಿದ್ದು ತಪ್ಪು ಗಣನಾಡಿ ಬೇಳೆ ಹೇಳುವವರು. ಹಾಗಾಗಿ ಅವರ ಎಡಸಿನಲ್ಲಿ ಬೆಳೆದ ಸಿದ್ಧಾಂತ ಉಳಿದು ಹೋಯಿತು ಅಂತ ತಿದ್ದುವುದಕ್ಕೂ ಅವಕಾಶ ಆಗಲಿಲ್ಲ ಅವರಿಗೆ. ಅದು ಏನು ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಯಾಕೆಂದರೆ ನಿಮಗೆ ಒಂದೆರಡು ದೃಷ್ಟಾಂತಗಳನ್ನು ಕೊಡ್ತೇನೆ. ಶಂಕರರು ಸ್ವತಂತ್ರವಾದ ಬುದ್ಧಿಜೀವಿ, ಅವರು ಯಾವುದಕ್ಕೂ ಕಣಕ್ಕಿದ್ದಾರೆ. ಸರಿ, ಅವ್ರು ಇದೆಲ್ಲ ಹೇಳಿ ವೇದವನ್ನು ಪ್ರಮಾಣ ಅಂತ, ಯಾಕೆಂದರೆ ಅವರು ವೈದಿಕರ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು. ವೇದವನ್ನು ಪ್ರಮಾಣ ಅಂತ ಒಪ್ಪಿದರು. ವೇದವನ್ನು ಪ್ರಮಾಣ ಅಂತ ಒಪ್ಪಿದರೆ ಅವರಿಗೊಂದು ಸಮಸ್ಯೆ ಆಯಿತು. ವೇದ ಪ್ರಮಾಣ ಅಂತಂದರೆ ವೇದದಲ್ಲಿ ಕರ್ಮಗಳನ್ನು ಹೇಳ್ತಾರೆ. ಬರೀ ಯಜ್ಞಯಾಗ ಅವನ ಕಾಲದಲ್ಲಂತೂ ಜೋರಾಗಿರ್ತದೆ ಯಜ್ಞಯಾಗ. ವೇದ ಅಂತಂದರೆ ಯಜ್ಞಯಾಗ, ಅದು ಯಾವ ಜೀವಂ ಅಗ್ನಿಹೋತ್ರವೂ ಜೀವೋತ್ರ. ಪ್ರತಿಮೆಯಲ್ಲಿ ಪೂಜೆ ಮಾಡುವ ಸಂಪ್ರದಾಯ ಆಗ ಬಹಳ ವಿರಳವಾಗಿತ್ತು. ಮನೆಯಲ್ಲಿ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಿರಲಿಲ್ಲ. ಮತ್ತು ಅಗ್ನಿಹೋತ್ರ ಮುಂದೆ ಹೋಗಿ ಮನೆಯಲ್ಲಿ ಅಗ್ನಿಯಲ್ಲಿ ಆರಾಧನೆ ಮಾಡಿ, ಇದು ಹಿಂದಿನ ವೇದಕಾಲದ ಪೂಜಾ ವಿಧಾನ. ದೇವರ ಪೂಜೆ ಅಗ್ನಿಮುಖದಲ್ಲಿ ಹೊರತು ಪ್ರತಿಮೆಯಲ್ಲೇ ಅಲ್ಲ. ಅದು ಉಪನಿಷತ್ನಲ್ಲಿ ಯಜುರ್ವೇದದಲ್ಲಿ ಅದು ಉಲ್ಲೇಖ. ಯಾವ ಜೀವಂ ಅಗ್ನಿಹೋತ್ರ ನೀರು ಹೋಗಿ, ನೀರು ಬದುಕಿದ್ದಷ್ಟು ಕಾಲ
ಕೈಕಾಲು ಗಟ್ಟಿ ಇದ್ದಷ್ಟು ಕಾಲ ಅಗ್ನಿಹೋತ್ರ ಮಾಡಿ ಅಂದರೆ ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿ. ಅಲ್ಲಿ ಹಿಂದೆಲ್ಲ ಮನೆಯಲ್ಲಿ ಅಗ್ನಿಹೋತ್ರಿಗಳು ಅಗ್ನಿಹೋತ್ರಿಗಳು ಅಂತ ಮನೆಯಲ್ಲಿ ಪೂಜೆ ಮಾಡ್ತಿದ್ದರು. ಅಗ್ನಿಹೋತ್ರಿಗಳು ಅಂತಂದರೆ ಅವ್ರ ಮನೆಯಲ್ಲಿ ನಿತ್ಯ ಅಗ್ನಿ ಮೂಲಕ ಆರಾಧನೆ ಮಾಡೋದು. ಶಂಕರರಿಗೆ ಒಂದು ಸಮಸ್ಯೆ ಆಯಿತು. ಅವರು ಸಿದ್ಧಾಂತ ಬೆಳೆಸ್ತಾ ಒಂದು ಮಾತು ಹೇಳಿದರು, ಮನುಷ್ಯನಿಗೆ ಬೇಕಾಗಿರುವುದು ಜ್ಞಾನ ಧರ್ಮ ಅಲ್ಲ, ಮತ್ತೆ ಕರ್ಮ ಕರ್ಮ ಇನಿಷಿಯಲ್ಸ್ಟೇ ಇಲ್ಲ, ಪ್ರಾರಂಭದ ಹಂತದಲ್ಲಿ ಕರ್ಮ ಕರ್ಮನ ಜ್ಞಾನ ಮಾತ್ರ ನೋಡಿ, ಮತ್ತೆ ಜ್ಞಾನ ಬಂದ ಮೇಲೆ ಕರ್ಮ ಬೇಕಿಲ್ಲ. ಸೊ ಅವ್ರು ಎರಡು ಡಿವೈಡ್ ಮಾಡಿದರು, ಕರ್ಮ ಅನ್ನೋದು ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಕರ್ಮ ಬೇಡ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ಶಂಕರರು ಹೇಳಿದರು, ಗೋವ್ಯಾಧ್ರಯೋ ಇವ ಜ್ಞಾನ ಕರ್ಮನವರ ವಿರೋಧ. ಇಲ್ಲಿ ಸಮಸ್ಯೆ ಆಗಲ್ಲ, ಅವ್ರು ಹೇಳಿಬಿಟ್ರು, ಜ್ಞಾನ ಅನ್ನೋದು ಹುಲಿ, ಕರ್ಮ ಅನ್ನೋದು ದನ, ಅದಕ್ಕೆ ಕರ್ಮ ಜ್ಞಾನ ಬಂದು ನಾಶವಾಗಿ ಹೋಗುತ್ತೆ. ಗೋವು ಮತ್ತು ದನಗಳು, ದನ ಮತ್ತು ಹುಲಿ ಒಟ್ಟಿಗೆ ಹೇಗೆ ಇರೋಲ್ಲ, ಹಾಗೆ ಜ್ಞಾನ ಮತ್ತು ಕರ್ಮ ಒಟ್ಟಿಗೆ ಇರೋಲ್ಲ, ಅವು ಪರಸ್ಪರ ವಿರುದ್ಧವಾದ ವಸ್ತುಗಳು. ಇದನ್ನ ಅವರು ಹೇಳಿಬಿಟ್ರು, ಮುಂದೆ ಸಮಸ್ಯೆ ಆಯ್ತವೆ. ಉಪನಿಷತ್ತು ವ್ಯಾಖ್ಯಾನ ಮಾಡ್ತಾ ಯಾವ ಜೀವಮ್ಮ ಅಗ್ನಿಹೋತ್ರಿಗೆ ಹೋಗಿ ಬದುಕಿರುವಷ್ಟು ಕಾಲವೂ ಕರ್ಮ ಮಾಡು ಅಂತ ಹೇಳ್ತಿದ್ದಾರೆ, ಅಗ್ನಿಯನ್ನು ಆರಾಧನೆ ಮಾಡು ಅಂತ. ಹಾಗಾದ್ರೆ ಜ್ಞಾನ ಬಂದ ಮೇಲೆ ಕರ್ಮ ಬೇಡ ಅನ್ನೋದು ಶಂಕರರು. ಅಲ್ಲಿ ಆ ಶ್ರುತಿ ಹೇಳುತ್ತೆ, ಬದುಕಿದಷ್ಟು ಕಾಲವೂ ಕರ್ಮ ಮಾಡಬಹುದು, ಮತ್ತೆ ಸತ್ತನೇ ಜ್ಞಾನ ಬರುತ್ತಾ ತೊಂದರೆ ಆಯ್ತವೆ. ಅವರ ಸ್ಟೇಟ್ಮೆಂಟಿಗೆ ಅವ್ರು ಯಾವುದನ್ನು ಪ್ರಮಾಣ ಅಂತ ಒಪ್ಪಿದ್ರು ಅದೇ ವೇದ ಅವ್ರಿಗೆ ಕಾನ್ಸಂಟ್ರೇಟರಿ ಆಯ್ತು. ಅವರು ಪ್ರಶ್ನೆ ಮಾಡಿಕೊಳ್ತಾರೆ, ಅಲ್ಲಪ್ಪ ವೇದದಲ್ಲಿ ಯಾವ ಜೀವ ಮೊದಲೇ ಹೋತ್ರಿಗೆ ಹೋಗ್ತಿದ್ದ ತೈತರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಇದನ್ನು ಪ್ರಶ್ನೆ ಮಾಡಿಕೊಂಡಿದ್ದಾರೆ. ವೇದದಲ್ಲಿ ಸಾಯೋ ತನಕ ಅಗ್ನಿಹೋತ ಮಾಡುತ್ತಾರೆ, ಮತ್ತೆ ನೀವು ಜ್ಞಾನ ಬಂದ ಮೇಲೆ ಕರ್ಮ ಬೇಡ ಅಂತೀರಿ, ಮತ್ತೆ ಸಾಯೋ ತನಕ ಕರ್ಮ ಮಾಡ್ತಾರೆ, ಮತ್ತೆ ಜ್ಞಾನಗಳು ಸತ್ತ ಮೇಲೆ ಬರೋಲ್ಲ, ಏನು ಕಥೆ ಇದು ಅಂತ ಪ್ರಶ್ನೆ ಮಾಡಿಕೊಂಡು, ಅಲ್ಲಪ್ಪ ವೇದ ಪ್ರಮಾಣ ಅಂತ ನಾವು ಒಪ್ಪಿಕೊಂಡದಲ್ಲ, ಯಾರಿಗೂ ಬೇಡವಾದಲ್ಲಿ ಪ್ರಮಾಣ ಅಲ್ಲ ಅಂತ ನಾವು ಕೈಬಿಡ್ತೇವೆ, ನೀವು ಯಾರು ಕೇಳೋದು ಅಂತ. ವೇದದಲ್ಲಿ ಸಾಯೋದನ್ನು ಅಗ್ನಿ ಹೊತ್ತು ಮಾಡಿದ್ರೆ ನನ್ನ ಸ್ಟೇಟ್ಮೆಂಟ್ ವಿರುದ್ಧವಾಗಿದ್ದರೆ ನಾನು ವೇದವನ್ನು ಒಪ್ಪಲ್ಲ. ಪಾಪ ವೇದನ ಉದ್ಧಾರ ಮಾಡೋದಕ್ಕೋಸ್ಕರ ಸಮಸ್ತ ವೇದಕ್ಕೆ ಸಮನ್ವಯ ಮಾಡಿ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಬಂದರು. ಅನಿವಾರ್ಯವಾಗಿ ಅವರು ನನ್ನ ಸಿದ್ಧಾಂತಕ್ಕೆ ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿರ್ತಕ್ಕ ವೇದ ಮಂತ್ರವನ್ನು ನಾನು ಒಪ್ಪಲ್ಲ. ಸ್ಪಷ್ಟವಾಗಿ ತೈತರಿಯ ಉಪನಿಷತ್ ಭಾಷ್ಯದಲ್ಲಿ ಈ ಮಾತು ಹೇಳಿದ್ದಾರೆ, ವೇದ ಪ್ರಮಾಣ ಅಂತ ನಮ್ಮ ಸೌಕರ್ಯ ನಾವೇ ಮಾಡಿಕೊಂಡದಲ್ಲ, ನಾವೇ ಆ ಕೈ ಕಟ್ಟಿಕೊಂಡು ಕೂಡಬೇಕು, ಇದು ಅಲ್ಲ ಅದ್ಬಿಟ್ಬಿಡೋಣ. ಸೊ ನಮಗೆ ಯಾವ್ದು ಬೇಡವೋ ಅದನ್ನು ಒಪ್ಪೋಲ್ಲ, ನಮಗೆ ಬೇಕಾದ ಭಾಗ ಇದ್ರೆ ಮಾತ್ರ ಒಪ್ಪೋದು. ಹಾಗಾಗಿ ಮತ್ತೆ ಪುನಃ ದೊಡ್ಡ ಸಮಸ್ಯೆ ಆಯಿತು, ವೇದ ಸತ್ಯ ಅಂತ. ವೇದ ಸತ್ಯ ಅನ್ನ ಪಾತ್ರಿ ಅದು ವಿವಾದ, ಒಂದು ನಿಜವನ್ನು ಹೇಳುವ ಸತ್ಯ ಮತ್ತು ನಿಜವನ್ನು ಹೇಳುವ ಸತ್ಯ ಅಂತ ಅಲ್ಲಿ ಅದು ವಿವಾದ ಮಾಡಿ. ವೇದದಲ್ಲಿ ಯಾವುದು ಜ್ಞಾನವನ್ನು ಹೇಳುತ್ತೆ ಅದನ್ನು ನಿಜವನ್ನು ಹೇಳುವ ಸತ್ಯ, ಯಾವುದು ಕರ್ಮವನ್ನು ಹೇಳುತ್ತೆ ಅದು ನಿಜವನ್ನು ಹೇಳೋದು ಸತ್ಯ, ಅದು ದೊಡ್ಡದಿದೆ. ಇಲ್ಲಿನ ಸಮಸ್ಯೆ ಎಲ್ಲಿವರೆಗೆ ಬಂತು ಗೊತ್ತಾ? ಹಾಗಾದ್ರೆ ಭಗವದ್ಗೀತೆಯಲ್ಲಿ ಕುರು ಕರ್ಮೈವ ತಸ್ಮಾತ್ಮ ಅಂತ ಕೃಷ್ಣ ಹೇಳಿದ್ದಾರೆ, ಹಾಗಾದ್ರೆ ದಡ್ಡರು ಹೇಳಿದ್ದ, ಯಾಕಂದ್ರೆ ಕರ್ಮ ದಡ್ಡರಿಗೆ, ಜ್ಞಾನಿಗಳಿಗೆ ಕರ್ಮ ಬೇಡ. ಹಾಗಾದ್ರೆ ಕೃಷ್ಣ ಕರ್ಮ ಮಾಡೋ ಅದು ಅರ್ಜುನ ದಡ್ಡರಿದ್ದ ಅದಕ್ಕೋಸ್ಕರ ಹೇಳಿದ ಅಂತ. ಅಂದ್ರೆ ತಾನು ಹೇಳಿದ ಒಂದು ಸಿದ್ಧಾಂತವನ್ನು ಕೂಡಿಸುವುದಕ್ಕೋಸ್ಕರ ಅರ್ಜುನನನ್ನ ದಡ್ಡ ಮಾಡಬೇಕಾಯ್ತು. ಗೀತೆ ಓದುವನೆಲ್ಲ ದಡ್ಡರು, ಯಾಕಂದ್ರೆ ಬುದ್ಧಿಮತ್ತರಿಗೆ ಕರ್ಮ ಬೇಡ. ಗೀತೆ ಓದುವನೆಲ್ಲ ದಡ್ಡರು, ಅರ್ಜುನನು ದಡ್ಡನಿದ್ದ, ಅದಕ್ಕೋಸ್ಕರ ಕರ್ಮ ಮಾಡು ಅಂತ ಹೇಳಿದ್ವಿ. ಅಂದ್ರೆ ಎಷ್ಟು ಗೊಂದಲಗಳಾಯ್ತು ನೋಡಿ. ಈ ಸಮಸ್ಯೆ ಬಂದರೆ ಜ್ಞಾನ ಕರ್ಮಗಳು ಒಂದಕ್ಕೊಂದು ವಿರುದ್ಧವಾದದ್ದು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡಿಸೋದಕ್ಕೋಸ್ಕರ ವೇದವನ್ನು ಕೈಬಿಡಬೇಕಾಯ್ತು. ವೇದದಲ್ಲಿ ಇರುವಂತಹ ಕರ್ಮ ಕಾರಣ ಇಲ್ಲ, ಅತತ್ವ ಅವೇದ ಅಂತ ಅಂದ್ರೆ ಸುಳ್ಳು ಹೇಳುವ ಸತ್ಯ ಗ್ರಂಥಗಳು ಅಂತ. ಭಗವದ್ಗೀತೆ ಅಂತಹ ಗ್ರಂಥಗಳು ಅವೆಲ್ಲ ಕರ್ಮವನ್ನು ಹೇಳುವುದರಿಂದ ದಡ್ಡರಿಗೋಸ್ಕರ ಇರುವ ಗ್ರಂಥ, ಬುದ್ಧಿ ಇರುವುದರಿಂದ. ಆದ್ರೆ ಈಗ ನೀವೆಲ್ಲ ಗೀತೆ ಓದಿದ್ರೆ ದಡ್ಡರಾಗ್ತೀವಿ, ನಿತ್ಯ ಗೀತೆ ಪಾರಾಯಣ ಮಾಡಿದರೆ ನೀವು ದಡ್ಡರಾಗ್ತೀರಿ. ಈ ಆರ್ಗ್ಯುಮೆಂಟ್ ಅಂದ್ರೆ ಇಂತಹ ಸಮಸ್ಯೆಗಳು ತುಂಬಾ ಬಂತು, ಅದಕ್ಕೆ ಯಾವುದಕ್ಕೂ ಅವರು ಉತ್ತರ ಕೊಡಲಿಲ್ಲ. ಅಂದರೆ ಅವರು ಕೊಟ್ಟ ಉತ್ತರ ಹೇಗೆ, ಯಾವುದು ನನಗೆ ಇಷ್ಟ ಆಗೋಲ್ಲ ಅದನ್ನು ಒಪ್ಪಲ್ಲ ನಾವು. ಅಂದರೆ ಪ್ರಚಂಡ ಬುದ್ಧಿಜೀವಿ ಅವರು, ಅವರಿಗೆ ಅದು ಅದೇ ಹೇಳಿ ನಾನು ಇನ್ನೊಂದು 30 ವರ್ಷ ಬಂದಿದ್ದೆ, ನಾನು ಹಿಂದೆ ಹೇಳಿದ್ದೇನೆ ಒಪ್ಪಲ್ಲ ಅಂತ ಹೇಳಿಬಿಟ್ಟಿದ್ರು ಅವರು. ಅವರ ವಿಚಾರಧಾರೆಯಲ್ಲಿ ಆ ಡೆವಲಪ್ಮೆಂಟ್ ಕಾಣ್ತೇವೆ, ಅದು ನಿಂತ ನೀಡಲ್ಲ. ನಾನು ಹಿಂದೆ ಹೇಳಿರ್ಬೋದು ನಾನು ಒಪ್ಪಲ್ಲ. ಅದಕ್ಕೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ, ಪ್ರಪಂಚ ಸುಳ್ಳು ಅಂತ ಬಂತಲ್ಲ, ಪ್ರಪಂಚ ಸುಳ್ಳು ಅನ್ನೋದಕ್ಕೆ ಡೆಫಿನಿಷನ್ ಏನು ಹೇಳಿದೆ ನಾನು, ಅದು ಸತ್ಯವೂ ಅಲ್ಲ ಸುಳ್ಳು ಅಲ್ಲ, ಸತ್ಯ ಸುಳ್ಳು ಅಲ್ಲದ ಸತ್ಯ ಅಂತ ಸದಸತ್ ವಿಲಕ್ಷಣ ಅನ್ನೋ ಶಬ್ದವನ್ನು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಇದಕ್ಕೆ ವಿರುದ್ಧವಾದ ಇನ್ನೊಂದು ಡೆಫಿನೇಷನ್ ಇದೆ, ಪ್ರಪಂಚ ನಿತ್ಯ ಅಂದ್ರೆ ಏನು ಅಂದರೆ ತ್ರಿಕಾಲ ನಿಷೇಧ ಪ್ರತಿಯೋಗಿತ್ವ. ಸುಳ್ಳು ಅಂದರೆ ಈಗ ಇಲ್ಲ, ಹಿಂದೆ ಇರಲಿಲ್ಲ, ಮುಂದೂ ಇರುವುದಿಲ್ಲ.
ವೈಕಾಲಿಕ ನಿಷೇಧ ಕೊಟ್ಟಿಯೋಗಿ ಅಂದ್ರೆ ಇದಕ್ಕೆ ವಿರುದ್ಧ ಆಯಿತು. ಅದು ಕಾಣುವುದರಿಂದ ಸುಳ್ಳು ಅಲ್ಲ ಅಂತ ಹೇಳುವುದಿಲ್ಲ. ಮೂರು ಕಾಲದಲ್ಲಿ ಇಲ್ಲದೇ ಇರುವಂತಹದ್ದು ಅದು ಅದು ಅಸತ್ಯಂತ ಆಯ್ತು. ಅವರು ನಾಸ್ತಿ ನಾಸೀತ್ ನವದೃಶ್ಯತೀತಿ ತ್ರೈಕಾಲಿಕ ನಿಷೇಧ ಪಟ್ಟಿಯೋಗಿತ್ತು ಮಿಥ್ಯಾತ್ಮ ಅಂತ ಒಂದು ಕಡೆ ಹೀಗೆ ಹೇಳ್ತಾ ಜಗತ್ತು ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ, ಆದ್ದರಿಂದ ಈಗ ಇಲ್ಲ. ಇದೊಂದು ಮೂರು ಕಾಲದಲ್ಲಿ ಇಲ್ಲದಿರುವ ವಸ್ತು ಹೀಗೆ ಹೇಳಿ ಒಂದು ತಮಾಷೆ. ಜಗತ್ತು ಇಲ್ಲ ಯಾಕೆಂದರೆ ಕನಸಿನಲ್ಲಿ, ಅದಕ್ಕೆ ಅವ್ರು ದೃಷ್ಟಾಂತ ಕೊಟ್ಟ, ಕನಸಿನಲ್ಲಿ ನಾವು ಏನೋ ಒಂದು ವಾಹನ ನೋಡ್ತೇವೆ, ರಾಜ್ಯ, ಎಲ್ಲೋ ಒಂದು ಸಿಂಹಾಸನ, ಸಿಂಹಾಸನ ನಮ್ಮನ್ನು ಕೂಡಿಸಿ ನಮಗೆ ಪಟ್ಟಾಭಿಷೇಕ ಮಾಡ್ತಾರೆ, ನಾವು ಚಕ್ರವರ್ತಿಗಳಾದ ಒಂದು ಕನಸು ಕೊಡ್ಬೋದು. ಎಚ್ಚರಾದಾಗ ಅದೇ ಹರಿದು ಚಾಪೆ, ಅದೇ ಹರಿದು ಹೋಗಿ ಅಂದರೆ ಕನಸಿನಲ್ಲಿ ಕಂದದ್ದು ಹೇಗೆ ಸುಳ್ಳು, ಹಾಗೆ ಎಚ್ಚರದಲ್ಲಿ ಕಂದದ್ದು ಸುಳ್ಳು. ಅನಂತರದ ಹೇಳಿ ತಿರುಗಿ ಹೇಳಿಕೊಳ್ಳಿಲ್ಲ, ಎಚ್ಚರದಲ್ಲಿ ಕಂಡದ್ದು ಹೇಗೆ ಸತ್ಯವೋ ಹಾಗೆ ಕನಸಲ್ಲಿ ಕಂಡದ್ದು ಸತ್ಯ ಅಂತ ಯಾತನಾಗಿಟ್ಟು ಮಾಡಬಾರದು. ಕಂಡದ್ದು ಸತ್ಯ ಅಲ್ವಾ, ಅದು ಇಲ್ಲದೇ ಇರ್ಬೋದು, ಬಟ್ ವಿಷನ್ ಇಷ್ಟು ಕಂಡದ್ದು ಹೌದಲ್ವ, ಕಂಡೇ ಇಲ್ಲ. ಹಾಗಾಗಿ ಲಾಜಿಕ್ ಹೇಗೆ ಮಾಡ್ಬೋದು, ಕನಸಿನಲ್ಲಿ ಕಂಡದ್ದು ಸುಳ್ಳು, ಅದರಂತೆ ಎಚ್ಚರದಲ್ಲಿ ಕಂಡದ್ದು ಸುಳ್ಳು ಅಂತ ಶಂಕರು. ಅನಂತರದ ಆಚಾರ್ಯ ಹೇಳಿದ್ರು ಎಚ್ಚರದಲ್ಲಿ ಕಂಡದ್ದು ಸತ್ಯ, ಅದರಿಂದ ಕನಸಲ್ಲಿ ಕಂಡದ್ದು ಸತ್ಯ. ಕನಸು ಕಂಡದ್ದು ಸತ್ಯ ಅಲ್ವಾ, ಲಾಜಿಕ್ ಹೇಗೆ ಅನ್ನೋದು ತಮಾಷೆ ಅಂದ್ರೆ ಲಾಜಿಕ್ ಅನ್ನೋದು ಮನುಷ್ಯನ ಬುದ್ಧಿವಂತಿಕೆಯನ್ನೇ ಇರುವುದು, ಸತ್ಯದ ಮೇಲೆ ಇರುವುದಲ್ಲ. ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ ನೋಡಿ ತರ್ಕಕ್ಕೆ ಅನುಮಾನ ಅಂತ ಹೆಸರು. ಅಂದರೆ ಅದು ಅವನವನ ಬುದ್ಧಿಬಲಕ್ಕೆ ಅನುಗುಣವಾಗಿ ಅದು ಪ್ರಮಾಣ ಆಗುತ್ತೆ. ಅದು ಅದಕ್ಕೆ ಬೇರೆ ಸಪೋರ್ಟ್ ಇಲ್ಲದೆ ಅದು ಪ್ರಮಾಣವೇ ಆಗುತ್ತಿಲ್ಲ. ಬರೀ ತರ್ಕ ಏನನ್ನೂ ಪ್ರೂವ್ ಮಾಡುವುದು, ಯಾಕೆಂದರೆ ಬರೀ ತರ್ಕದಿಂದ ಏನನ್ನು ಬೇಕಾದ್ರೂ ಪ್ರೂವ್ ಮಾಡಬಹುದು. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ ಹೀಗೆ ಖಂಡನೆ ಮಾಡಿದರು. ಪ್ರಪಂಚ ಅನ್ನೋದು ಕನಸಿನಂತೆ ಹಿಂದೂ ಇರಲಿಲ್ಲ, ನೋಡುವಾಗಲೂ ಇರಲಿಲ್ಲ, ಮತ್ತು ಇರೋದಿಲ್ಲ. ಹಾಗೆ ಜಗತ್ತು ಅನ್ನೋದು ಮೂರು ಕಾಲದ ಇಲ್ಲದ ನಿತ್ಯ ಅಂತ. ಅಂದರೆ ಅವರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬಂದಿದ್ದ ಬೌದ್ಧ ಧರ್ಮವನ್ನು ಖಂಡನೆ ಮಾಡಬೇಕು. ಅದರಲ್ಲಿ ಉಂಟು ವೈಭವ್ಯಾಚನ ಸ್ವಪ್ರಾಧಿಪತಿ ಅಂತ ಒಂದು ಸೂತ್ರ ಇದೆ. ಜಗತ್ತು ಕನಸಿನಂತೆ ಅಲ್ಲ ಅಂತ ಒಂದು ಸೂತ್ರ ಇದೆ. ಅದು ಬೌದ್ಧನನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವ್ಯಾಸ ಬರೋದನ್ನು ಕನಸುತ್ತ ಅದಕ್ಕೆ ಭಾಷೆ ಬರೀತಾರೆ. ಜಗತ್ತು ಕನಸಿನಂತೆ ಸುಳ್ಳು ಅಂತ ಹೇಳ್ತೀಯ ನೀನು, ಯಾರು ಬೌದ್ಧರು ಅವರು ಹೇಳ್ತಾರೆ. ಅಂದ್ರೆ ಬೌದ್ಧ ಜಗತ್ತು ಕನಸಿನಂತೆ ಸುಳ್ಳು ಅಂತ ಹೇಳ್ತೀಯ ನೀನು, ಅದು ಹೇಗೆ ಅಲ್ಲಪ್ಪ ಕನಸು ಎಚ್ಚರಾದ್ಮೇಲೆ ಸುಳ್ಳ. ಹೌದು, ಎಚ್ಚರಾದ್ಮೇಲೆ ಇದು ಸುಳ್ಳಾದ ಕೊಪ್ಪರಿಗೆ ಕನಸಲ್ಲಿ ಕಂಡಿತು ಅಂತ ಬಾಧಜ್ಞಾನ ಬರುತ್ತಲ್ಲ, ಹಾಗೆ ಸ್ವಪ್ ಎಚ್ಚರದಲ್ಲಿ ಕಂಡದಕ್ಕೆ ಬಾಧಜ್ಞಾನ ಯಾವತ್ತು ಬಂದಿದೆ ಎಂದೂ ಬರಲಿಲ್ಲ. ನಾನು ಹೇಗೆ ಸುಳ್ಳಾಗುದಲ್ಲ. ಅವರು ಏನನ್ನು ಹೇಳಿದ್ದಾರೆ ಅದನ್ನೇ ಬೌದ್ಧರು ಹೇಳಿದ್ದನ್ನು ಖಂಡನೆ ಮಾಡುವಾಗ ತಾನು ಹೇಳಿದ ಸತ್ಯಕ್ಕೆ ಭೂಮಿಗಾಗಿ ಮಾಡ್ತಾರೆ. ಅವರು ಕನಸಿನಲ್ಲಿ ಕಂಡದ್ದು ಎಚ್ಚರಾದ ತಕ್ಷಣ ಸುಳ್ಳೆ ಕಂಡೆ ಅಂತ ಕಾಣುತ್ತೆ. ಈ ಎಚ್ಚರದಲ್ಲಿ ಕಂಡದ್ದು ಯಾವಾಗ ಬಾಧೆ ಹೋಗಿದೆ, ನಾನು ಸುಳ್ಳೆ ಕಂಡದ್ದು ಇಲ್ಲೇ ಇಲ್ಲ ಬರಲಿಲ್ಲ. ಆದ್ದರಿಂದ ಎಚ್ಚರದಲ್ಲಿ ಕಂಡದ್ದನ್ನು ಸುಳ್ಳು ಅಂತ ಹೇಳಬೇಡ. ಇದು ಬೌದ್ಧನನ್ನು ಕುರಿತು ಶಂಕರವರು ಕೊಟ್ಟ ಉತ್ತರ. ಇದೇ ಉತ್ತರ ಅವರು ಹೇಳ್ಬೋದು ಬೇರೆ ಮತದವರು. ಇದಕ್ಕೆ ತುಂಬ ಈ ಥರದ ಕಾನ್ಫ್ರೆನ್ಸ್ಗಳು ತುಂಬ ಇದೆ ಅವರು. ಆಮೇಲೆ ಒಂದು ಕಡೆ ಹೇಳ್ತಾರೆ ಅವರು ಬ್ರಹ್ಮಸೂತ್ರ ಭಾಷೆಯಲ್ಲಿ, ಅಪ್ಪ ಜಗತ್ತು ಸುಳ್ಳು ಸುಳ್ಳು ಇಳ್ಳು ಒಂದು ವಾಕ್ಯಾರ್ಥಕ್ಕೆ ನಾನು ಹೇಳಿದ್ದೇನೆ. ಆದರೆ ಯಾದೃಶಂ ಸತ್ಯತ್ವಂ ಬ್ರಹ್ಮಣಃ ವಿರೋಕ್ಷಿತಂ ತಾದೃಶಮೇ ಸತ್ಯತ್ವಂ ಜಗತ್ತೋಪಿ ಅಂಗೀಕರಿಯತೆ ಎಂದು ನಿನಗೆ ಹೇಳಬೇಕಾದ ವಿಷಯ. ಬ್ರಹ್ಮ ಎಷ್ಟು ಸತ್ಯವೋ ಜಗತ್ತು ಅಷ್ಟು ಸತ್ಯ ಅಂತ ಹೋಗ್ತೇನೆ ನಾನು. ಅದು ಯಾಕೆ ಹೇಳೋದು ಇವತ್ತಿಗೂ ಅರ್ಥ, ಯಾಕೆಂದರೆ ಅವರು ಇಡೀ ಸಿದ್ಧಾಂತದಲ್ಲಿ ಜಗತ್ತು ಸತ್ಯ ಅಂತ ಹೇಳಿ ಜಗತ್ತು ಬ್ರಹ್ಮನಷ್ಟೇ ಸತ್ಯ ಅಂತ ನಾನು ಓದ್ತೀನಿ. ಅದು ಈ ರೀತಿಯ ವಿರೋಧಾಭಾಸಗಳು ತುಂಬ ಅದು ಕಾರಣ ಅಂತ ಹೇಳಿದ ಅವರು 32 ವರ್ಷದಲ್ಲಿ ಗ್ರಂಥ ಬರೋದು. ಬೆಳೀತಾ ಬೆಳೀತಾ ತನ್ನ ಸಿದ್ಧಾಂತಕ್ಕೆ ಕಾಂಟ್ರಾಕ್ಟ್ರಿಯ ತಾನು ಹೇಳ್ತಾ ಅವರು. ಆದರೆ ಅವರು ಪೂರ್ತಿ ಇನ್ನು 100 ವರ್ಷ ಪೂರ್ತಿ ಬದುಕಿದ್ರೆ ಅವರು ಬೇರೆಯ ಸಿದ್ಧಾಂತ ಕೊಟ್ಟಿದ್ರು ಅಂತ ಅವರ ಗ್ರಂಥಗಳನ್ನು ಓದುವ ಕಾಣುತ್ತೆ. ಆ ಗ್ರಂಥದಲ್ಲಿ ತುಂಬ ಇಂಥ ಕಾಂಟ್ರಡಿಕ್ಷನ್ ಇದೆ. ಅದರ ವ್ಯಾಖ್ಯಾನ ಮಾಡುವಂಥ ವಿಧಾನಗಳಲ್ಲಿ ಕೂಡ ಅವರ ಬೆಳವಣಿಗೆ ಕಾಣುತ್ತೆ. ಪ್ರಾಯ ಅವರ ಗೀತಾ ಭಾಷ್ಯವನ್ನು ಮೊದಲು ಬರಬಹುದು. ಅದರಲ್ಲಿ ಆ ಭಾಷ್ಯಕಾರರ ಭಾಷೆಯಲ್ಲಿ ಇರಬೇಕಾದ ಪ್ರೌಢಿಮೆ ಕಾಣೋಲ್ಲ. ಅದೊಂಥರ ಸಾಮಾನ್ಯ ವ್ಯಾಖ್ಯಾನಕ್ಕಾಗ ಬರೋದು ಚಿಂತನೆ ಬರೀತಾರಲ್ಲ ಆ ಥರ ಇದೆ. ಅದೇ ಬೃಹದಾರಣ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದಾಗ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಾಗ ಅವರ ಭಾಷ್ಯದ ಚಂದವೇ ಚಂದ. ಅದು ಸಂಸ್ಕೃತ ಹೇಗಿರಬೇಕು ಅನ್ನೋದು ಅಷ್ಟು ಪ್ರೌಢವಾದ ಸಂಸ್ಕೃತವನ್ನು ಬಳಸ್ತಾರೆ. ಅದೇ ಗೀತಾ ಭಾಷೆಯಲ್ಲಿ ಅಷ್ಟು ಪ್ರೌಢವಾದ ಸಂಸ್ಕೃತ ಇಲ್ಲ. ಪ್ರಾಯ ಅವರು ಗ್ರಂಥ ರಚನೆ ಪ್ರಾರಂಭ ಮಾಡಿದ 15ನೇ ವರ್ಷದಲ್ಲಿ ಅದು ಮೊದಲು ಬರೆದ ಗ್ರಂಥ ಹೇಳಿದರು. ಅದು ಇನ್ನು ಬೆಳೆದ ಮೇಲೆ ಆ ಭಾಷೆ ಚೆಂದ ಅಂತ ಹೋಯ್ತು. ಅವರು ಕೊನೆಗೆ ಬರೆದ ಬ್ರಹ್ಮಸೂತ್ರ ಭಾಷೆ ಅಂತೂ ಅದರ ಭಾಷೆ ಬಹಳ ಸುಂದರ, ಬಹಳ ಮೋಹಕವಾದಂತಹ ಸಂಸ್ಕೃತ ಅವರು.
ಅವ್ರು ಹೇಳಿದ ತನಕ ಅಂದರೆ ಮಾತುಗಾರಿಕೆಯಲ್ಲಿ ತುಂಬ ಅಲಂಕಾರಿಕವಾದ ಮಾತು. ಬೌದ್ಧರನ್ನು ಖಂಡನೆ ಮಾಡ್ತಾರೆ ಧರ್ಮಸೂತ್ರದಲ್ಲಿ, ಜೈನರನ್ನು ಖಂಡನೆ ಮಾಡ್ತಾರೆ. ಜೈನರಲ್ಲಿ ಎರಡು ಥರ ಇದ್ದಾರೆ, ಕೆಲವರು ದಿಗಂಬರರು, ಕೆಲವರು ಶ್ವೇತಾಂಬರರು. ಇವತ್ತಿಗೂ ಎರಡು, ಬಿಳಿ ಬಟ್ಟೆ ಉಡುವ ಜೈನರು ಮತ್ತು ಬಟ್ಟೆ ಉಡದ ಜೈನರು. ಈ ಬಟ್ಟೆ ಉಡದ ಜೈನರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಟ್ಟೆ ಉಡದೆ ಬೀಜ ಧರಿಸಿ ಹೇಗೆ ಅದಕ್ಕೆ ಕೆಂಪು ಬಟ್ಟೆ ಉಟ್ಕೊಳ್ಳುವ ಅಂತ. ಸೊ ದಿಗಂಬರರೆಲ್ಲ ಕೆಂಪು ಬಟ್ಟೆ ತೊಟ್ಟು ಶ್ವೇತಾಂಬರು ಶಕ್ರ. ಅದಕ್ಕೆ ದಿಗಂಬರರು ಮತ್ತು ಶ್ವೇತಾಂಬರನ ಖಂಡನೆ ಮಾಡುತ್ತಾ ಶಂಕರರು ದಿಗಂಬರ ಇರಂತ ಇದಾಗಿ ಶ್ವೇತ ವಸ್ತ್ರ ಹಾಕಿರುತ್ತಿದ್ದೆ, ಬಟ್ಟೆ ಇರೋದವ್ರನ್ನ ಖಂಡನೆ ಮಾಡಿ ಆಯಿತು, ಇನ್ನು ಬಿಳಿ ಬಟ್ಟೆ ಸಂತವನ್ನು ಖಂಡನೆ ಮಾಡ್ತೇವೆ ಅಂತ. ಅಂದರೆ ಜೋಕ್ ಇದೆ ಅವರ ಭಾಷೆಯಲ್ಲಿ, ಅದು ತುಂಬ ರೋಚಕವಾದಂಥ ಭಾಷೆ, ತುಂಬ ತಮಾಷೆಯಿಂದ ಮಾತಾಡ್ತಾರೆ, ಅಷ್ಟೇ ಸರಿಸಾಗಿ ಖಂಡನೆ ಮಾಡ್ತಾರೆ. ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದರ ಸೊಬಗನ್ನು ನಾವು ಕಾಣ್ತೇವೆ. ಅಂದರೆ ಆ ಥಾಟ್ಸ್ನಲ್ಲಿ ಆ್ಯಂಡ್ ಲ್ಯಾಂಗ್ವೇಜಿನಲ್ಲಿ ಡೆವಲಪ್ಮೆಂಟ್ ಹಂತ ಹಂತವಾಗಿ ಅವರು ಬೆಳೆದದ್ದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಈ ವ್ಯತ್ಯಾಸ ನಾವು ಉಳಿದ ಇಬ್ಬರು ಭಾಷೆಕಾರರಲ್ಲಿ ಕಾಣೋದಿಲ್ಲ. ರಾಮಾನುಜರು ಅವರು ಎಲ್ಲ ಗ್ರಂಥಗಳು ಒಂದೇ ರೀತಿಯ ಸ್ಟೈಲ್ ಇದೆ, ಯಾಕಂದರೆ ಅವರು ಪ್ರಬುದ್ಧ ಆದಮೇಲೆ ಬರ್ತಾರೆ. ಅವ್ರು 120 ವರ್ಷ ಬದುಕಿದ್ರು, ಅವರು ಪ್ರಾಯಃ 70ನೇ ಶಾಂತಿ ಆದಮೇಲೆ ಗ್ರಂಥವನ್ನು ಸೃಷ್ಟಿ ಮಾಡಿದ್ರು. ಅವರ ಗ್ರಂಥದಲ್ಲಿ ಒಂದೇ ರೀತಿಯ ಸ್ಟೈಲ್ ಇದೆ, ಅದೇ ಪ್ರಬುದ್ಧತೆ ಇದೆ ಅವನು. ಅಂದರೆ ತುಂಬ ಇನ್ನೊಂದು ವ್ಯಾಕರಣದ ಮೋಹ ತುಂಬ ಇದೆ, ವ್ಯಾಕರಣದ ಅಪೂರ್ವ ಪ್ರಯೋಗಗಳು, ಎಂಗಲ್ವಂತ ಪ್ರಯೋಗಗಳು ಮಾಡುವಂಥ ಚಪಲ ತುಂಬ ಇದೆ. ತುಂಬ ಎಂಗಲ್ವಂತ ಪ್ರಯೋಗಗಳು ಅಭ್ಯಾಸ ಮಾಡಿ ವ್ಯಾಕರಣದ ಅಪೂರ್ವ ಶಬ್ದಗಳನ್ನೆಲ್ಲ ತನ್ನ ಬರವಣಿಗೆಯಲ್ಲಿ ಸೇರಿಸ್ತಾರೆ. ಆನಂತರ ನೀವು ಮಧ್ಯದ ಹತ್ರ ಬಂದರೆ ಅವರ ಗ್ರಂಥದಲ್ಲಿಯೂ ಕೂಡ ಬೆಳವಣಿಗೆ, ಭಾಷೆಯ ಬೆಳವಣಿಗೆ ಕಾಣಲ್ಲ. ಅದು ಶುರುವಿಂದ ಕೊನೆಯ ತನಕ ಒಂದೇ ರೀತಿಯ ಪ್ರಬುದ್ಧವಾದ ಭಾಷೆ ಮತ್ತು ವ್ಯತ್ಯಾಸ ಇದೆ ಉಳಿದವರಿಗಿಂತ. ಇವರು ಎರಡು ಜನರು ಅಲಂಕಾರಿಕವಾದ ಭಾಷೆಯನ್ನು ಬರೆದರು. ಶಂಕರರು ತುಂಬ ಅಲಂಕಾರಿಕವಾದ ಸಂಸ್ಕೃತ, ಸ್ಟೈಲಿಶ್ ಸಂಸ್ಕೃತ. ಆಮೇಲೆ ರಾಮಾನುಜರದ್ದು ಕೂಡ ತುಂಬ ಅಲಂಕಾರಿಕವಾದಂಥ ಸಂಸ್ಕೃತ. ಮಧ್ವರು ಅಲಂಕಾರವನ್ನು ಡಿಲೀಟ್ ಮಾಡಿದರು, ಯಾಕೆಂದರೆ ಅಲಂಕಾರ ಹಾಕಿದರೆ ಅದು ಏನಾಗುತ್ತೆ ಅಂದರೆ ಚಂದ ಇಲ್ಲದ್ದು ಚಂದ ಕಾಣುತ್ತೆ. ಒಳ್ಳೆ ಹುಡುಗಿಗೆ ಮೇಕಪ್ ಮಾಡಿ ಕರ್ಕೊಂಡು ಬಿಟ್ಟರೆ ಆಮೇಲೆ ಮತ್ತೆ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಅಂತಾರೆ. ಮೇಕಪ್ ಮಾಡಿಕೊಂಡು ಬಂದ ಕೂಡಲೇ ಫೋಟೋ ತೆಗೆದ್ರೆ ಭಾರಿ ಚಂದ ಬಂದಿತ್ತು. ಹಾಗೆ ಅಲಂಕಾರದಿಂದ ವೇದಾಂತವನ್ನು ಮೋಸಕ್ಕೆ ಬಳಸಬಾರದು, ಅದು ಶುದ್ಧ ಭಾಷೆ ಇರಬೇಕು ಅಂತ. ಸೊ ಅವರು ಸ್ಟೈಲಿಶ್ ಸಂಸ್ಕೃತ ಡಿಲೀಟ್ ಮಾಡಿದ್ರು ಮೊದಲು. ಮತ್ತೆ ಎಷ್ಟು ಹೇಳಬೇಕು ಅಷ್ಟೇ ಕರಾರುವಾಕ್ಕಾದ ಶಬ್ದದಿಂದ ಹೇಳಬೇಕು, ಅದನ್ನು ಅಲಂಕಾರಿಕವಾಗಿ ಬಳಸಬಾರದು. ಹಾಗೆ ಅವರದ್ದು ಕ್ರಿಸ್ಪ್ ಆಯಿತು, ತುಂಬ ಸಣ್ಣ ಸಣ್ಣ ವಾಕ್ಯಗಳು, ಕ್ರಿಸ್ಪಾದ ಭಾಷೆ. ಅದರಲ್ಲಿ ತರ್ಕಗಳನ್ನು ಹೆಚ್ಚು ಶಬ್ದತಃ ಮುಖತಃ ಮಾಡದೆ ನಮ್ಮ ಅನುಭವಕ್ಕೆ ತರುವಂಥ ಮಾತುಗಳು. ಅವರ ವ್ಯಾಖ್ಯಾನವನ್ನು ಅವರ ಕಾಲದವರು ನೋಡಿ ಹೇಳಿದರು, ಬಾಲಸಂಧಿ ಬೋಧಯದ್ ಭೃಷಂ ದುರ್ನಿರೂಪ ವಚನಂಚ ಪಂಡಿತೈ ಹೀ. ಬಹಳ ಅದ್ಭುತವಾದ ಆಚಾರ ಮಧ್ಯರ ಭಾಷೆ ಹೇಗಿದೆ ಅಂದರೆ ಮಕ್ಕಳಿಗೂ ಅರ್ಥ ಆಗುತ್ತೆ. ಈಗ ಸಣ್ಣ ಸಣ್ಣ ವಾಕ್ಯಗಳು, ಯಾವ ಮಕ್ಕಳಿಗೂ ಸಂಸ್ಕೃತದ ಇನಿಷಿಯಲ್ ಸ್ಟೇಜ್ನಲ್ಲಿ ಇನ್ನು ಸ್ವಲ್ಪ ಸಂಸ್ಕೃತ ಅಭ್ಯಾಸ ಮಾಡುವ ಹೈಸ್ಕೂಲ್ನ ಮಕ್ಕಳಿಗೂ ಅರ್ಥ ಆಗುತ್ತೆ, ಆದರೆ ದುರ್ನಿರೂಪ ವಚನ ಅದು ಪಂಡಿತರಿಗೂ ಅರ್ಥ ಆಗೋಲ್ಲ. ಮಕ್ಕಳಿಗೂ ಅರ್ಥ ಆಗತ್ತೆ, ಆದರೆ ದರ್ತಿಗೆ ಹೋದರೆ ಪಂಡಿತರಿಗೂ ಅರ್ಥ ಆಗೋಲ್ಲ. ಅಂಥ ಒಂದು ಹೊಸ ಸ್ಟೈಲನ್ನು ಮೊದಲು ಬಳಸಿಕೊಂಡರು. ಅದು ಸುರಿಂದ ಕೊನೆಯದಂದ್ರೆ ಒಂದೇ ರೀತಿಯಾಗಿದೆ ಅವರ ಸ್ಟೈಲ್ ಮಾತ್ರ. ಎಲ್ಲಿಯೂ ಕೂಡ ಭಾಷೆಯಲ್ಲಿ ಒಂದು ಹಿಂದೆ ಬಾಲ್ಯದಲ್ಲಿ ಬರೆದದ್ದು ಆಮೇಲೆ ಬರೆದದ್ದನ್ನು ವ್ಯತ್ಯಾಸ ನಿಮಗೆ ಮಧ್ವರ ಗ್ರಂಥಗಳಲ್ಲಿ ಕಾಣೋಲ್ಲ, ರಾಮಾನುಜರ ಗ್ರಂಥದಲ್ಲಿ ಕಾಣೋಲ್ಲ. ಈ ಡೆವಲಪ್ಮೆಂಟ್ ಭಾಷಾ ದೃಷ್ಟಿಯಿಂದ ಮತ್ತು ಅರ್ಥದ ದೃಷ್ಟಿಯಿಂದ ಈ ಬೆಳವಣಿಗೆ ಎಂಬುದು ಶಂಕರರ ಗ್ರಂಥದಲ್ಲಿ ಪ್ರೂವ್ ಕಾಣುತ್ತೆ. ನಿಮಗೆ ಬಹಳ ಸ್ಪಷ್ಟವಾದ ಒಂದು ಉದಾಹರಣೆ, ಕಠೋಪನಿಷತ್ತಿಗೆ ಅವರು ಭಾಷೆ ಬರೆದಿದ್ದಾರೆ. ಅಲ್ಲಿ ಹತ್ತಿ ಹಿರಣ್ಯ ಅಶ್ವಾನ್ ಬಹೂನ್ ಪಶೂನ್ ಅಷ್ಟು ಹಿರಣ್ಯ ಅಶ್ವಾನ್ ಯಮ ಹೇಳ್ತಾನೆ ನಚಿಕೇತನಿಗೆ, ನೀನು ಏನು ಬೇಕಾದ್ರೆ ಕೇಳು, ಬಹೂನ್ ಪಶೂನ್ ನಿನ್ಗೆ ಎಷ್ಟು ಹಸು ಬೇಕು ಮನೆಯಲ್ಲಿ ಕಟ್ಟಿಕೊಳ್ಳಿಕ್ಕೆ ಕೊಡ್ತೇನೆ, ಅಶ್ವಾನ್ ಎಷ್ಟು ಕುದುರೆ ಬೇಕು ಅದನ್ನು ಕೊಡ್ತೇನೆ, ಮತ್ತೆ ಎಷ್ಟು ಹತ್ತಿ ಹಿರಣ್ಯ ನನಗೆ ಎಷ್ಟು ಆನೆ ಬೇಕು ಅಷ್ಟು ಕೊಡ್ತೇನೆ, ಎಷ್ಟು ಚಿನ್ನ ಬೇಕು ಅಷ್ಟು ಕೊಡ್ತೇನೆ ಅಂತ ಹೇಳ್ಬೇಕಲ್ಲ. ಅಲ್ಲಿ ಏನಿದೆ ಹತ್ತಿ ಹಿರಣ್ಯ ಮುಂದೆ ಅದು ಸಂಸ್ಕೃತದಲ್ಲಿ ಸಮುದಾಯ ಏಕವಚನ ಅಂತ. ಹತ್ತಿ ಹಿರಣ್ಯ ಏಕವಚನ ಇದೆ, ಅದು ಏಕವಚನ ಅರ್ಥ ಅಲ್ಲ. ಹತ್ತಿ ನಶ್ಚ ಹಿರಣ್ಯಾನಿಚ ಹತ್ತಿ ಹಿರಣ್ಯ ಅಂತ ಬರೀಬೇಕು. ಆಶ್ಚರ್ಯ ಏನು ಅಂದರೆ ಶಂಕರರ ಭಾಷೆ ಬರೀತಾರೆ, ಹತ್ತೀಚ ಹಿರಣ್ಯಂಚ ಒಂದು ಆನೆ ಬೇಕಾನೆಗಳು ಅಂದರೆ ಎಷ್ಟು ದನಗಳು ಬೇಕಾದ್ರೆ ಕೊಡ್ತಾರೆ, ಎಷ್ಟು ಕುದುರೆಗಳು ಆನೆ ಅಂತ ಒಂದೇ ಕೊಡೋದು ಅಯ್ಯಮ್ಮ. ಅತೀಚ ಹಿರಣ್ಯಂಚ ಒಂದು ಬಂಗಾರದ ನಾಣ್ಯ ಕೇಳು ಒಂದು ಆನೆ ಕೇಳು ಅಂತ ಬರೀತಾರೆ. ಅದು ಎಲ್ಲಾದರೂ ಹೀಗೆ ಅರ್ಥ ಬರೆಯುವುದು ಸಾಧ್ಯ ಉಂಟಾ?
ಅಲ್ಲಿ ಆನೆಗಳು ಎಷ್ಟು ಆನೆಗಳು ಬೇಕಾದ್ರೆ ಕೇಳು, ಎಷ್ಟು ಕುದುರೆಗಳು ಬೇಕಾದ್ರೆ ಕೇಳು, ಎಷ್ಟು ಚಿನ್ನ ಬೇಕಾದ್ರೆ ಕೇಳು ಕೇಳು. ಹಾಗಾಗಿ ಅಸ್ತೀಚ ಹಿರಣಿ ಅಂತ ಅನ್ನೋ ವಿಗ್ರಹವೇ ಸಂಸ್ಕೃತ ಭಾಷೆಯಲ್ಲಿ ಅಸಹಜ. ಹಸ್ತಿನ ಹಿರಣ್ಯ ಅಂತ ಹೇಳಬೇಕು, ಆದ್ರೆ ಹಸ್ತಿ ಚಿಹರಣೆ ಅಂತ ಬರೆದು ಬಿಟ್ಟಿದ್ದಾರೆ ಅವರು. ಒಮ್ಮೆ ಬರೆದನ್ನು ಸಿಗ್ಲಿಕ್ಕೆ ಹೋಗಿದ್ರು ಹಾಗೆ ಹೋದರು. ಹಾಗಾಗಿ ಇದೇ ನಾನು ಹೇಳಿದ್ರು ಭಾಷೆಯಲ್ಲಿ, ಚಿಂತನೆಯಲ್ಲಿ, ಶಂಕರದಲ್ಲಿ ಈ ಬೆಳವಣಿಗೆಯನ್ನು ನೋಡ್ತಿದ್ದೆವು. ಅವನು ವೇದಕ್ಕೆ ವ್ಯಾಖ್ಯಾನ ಬರೆದ್ರು ಕಡೆ ಒಂದು ದಿವಸ ಒಂದು ವಾಕ್ಯ ಅವನಿಗೆ ಅನುಕೂಲ ಆಗಿಲ್ಲ, ನಾನು ಒಪ್ಪೋಲ್ಲ ಅದನ್ನು ಬಿಟ್ಬಿಡು ಅವನು. ಅಂದ್ರೆ ಈ ತರಹದ ಒಂದು ಚಿಂತನಶೀಲತೆಯ ಸ್ವಾತಂತ್ರ್ಯವೂ ಇದೆ ಅವನು. ಸ್ವತಂತ್ರ ಚಿಂತಕ ಅವರು, ಯಾವುದನ್ನು ಕ್ಯಾರ್ ಮಾಡೋದು ನನಗೆ ಸರಿ ಕಂಡು ಒಪ್ಪುವ, ನಾನು ನನಗೆ ಯಾವುದು ಅರ್ಥ ಅಲ್ಲ. ಪ್ರಚಂಡ ಚಿಂತಕ ಆದರೆ ಅವರ ಚಿಂತನೆ ಪೂರ್ತಿ ಮಚುರಾಗುವ ಮುಂಚೆ ಅವ್ರನ್ನ ಒಂದು ಬಿಟ್ಟು ಹೋಗುತ್ತೆ. ಹಾಗಾಗಿ ಅಂದ್ರೆ ಆ ಪೂರ್ತಿ ಶಂಕರರ ಪರ್ಫೆಕ್ಷನ್ ಅನ್ನು ಅವರ ಕೃತಿಯ ನೋಡೋದಾಗುತ್ತೆ. ಆಯ್ತು, ಹೀಗೆ ಒಂದು. ಆಮೇಲೆ ಇನ್ನೊಂದು ಕೆಲವು ವಿಷಯಗಳನ್ನು ನೋಡಬೇಕು. ಈಗ ದೇವರ ಪೂಜೆ ಅಂತ ಬಂತು ವಿಷಯ. ಶಂಕರರು ದೇವರ ಪೂಜೆ ಮಾಡ್ತಾನೆ ಹೋಗ್ತಾರೆ, ಮತ್ತು ತುಂಬ ಅವರು ಬರೆದಷ್ಟು ದೇವತಾ ಸ್ತೋತ್ರಗಳನ್ನು ಯಾರೂ ಬರೆಯಲಿಲ್ಲ. ರಾಮಾಯಣರು ಬರೆಯಲಿಲ್ಲ, ಮಧ್ವರು ಬರೆಯಲಿಲ್ಲ. ತುಂಬ ದೇವತಾ ಸ್ತೋತ್ರಗಳನ್ನು ಎಲ್ಲೆಲ್ಲಿ ಅತ್ತರೆ ಹೋದ್ರು ಅಲ್ಲೆಲ್ಲ ಆ ದೇವತೆಯ ಸ್ತೋತ್ರ, ದೇವಿ ಸ್ತೋತ್ರ, ಗಣಪತಿ ಸ್ತೋತ್ರ, ಸ್ಕಂದ ಸ್ತೋತ್ರ ಎಲ್ಲ ಮಾಡ್ತಾರೆ ಅವರು. ಸುಬ್ರಹ್ಮಣ್ಯಕ್ಕೆ ಹೋದಾಗ ಸ್ಕಂದ ಸ್ತೋತ್ರ ಬರ್ತಿದ್ದಾರೆ, ಉಡುಪಿಗೆ ಬಂದಾಗ ಕೃಷ್ಣ ಸ್ತೋತ್ರ. ಅಂದರೆ ಉಡುಪಿ ಕೃಷ್ಣ ಇರಲಿಲ್ಲ ಅವಾಗ, ಬಟ್ ಶಂಕರಾಚಾರ್ಯರ ಶಿಷ್ಯರು ಹಸ್ತಾಮಲಕನು ಉಡುಪಿಯವರು, ಅವರು ಹಸ್ತಾಮಲಕರಿಗೋಸ್ಕರ ಅವರು ಕೃಷ್ಣ ಪ್ರತಿಷ್ಠೆ ಆಗಿರ್ತಾರೆ. ಆ ಕೃಷ್ಣ ಹಸ್ತಾಮಲಕರು ಪೂಜೆ ಮಾಡ್ತಾ ಇದ್ದದ್ದು ಕೊಡಗೂರಿನಲ್ಲಿ ಇತ್ತು. ಈಗ ಅದನ್ನು ಮತ್ತೆ ಕೊಡಗೂರಿಗೆ ಬಂದಿದೆ ಆ ವಿಗ್ರಹ. ಹಸ್ತಾಮಲಕರು ಪೂಜೆ ಮಾಡ್ತಾ ಇದ್ದ ಕೃಷ್ಣ, ಅದಕ್ಕೋಸ್ಕರ ಅಲ್ಲಿ ಬಂದಾಗ ಕೃಷ್ಣ ಸ್ತೋತ್ರ ಮಾಡಿದರು. ಅಷ್ಟೇ ಅಲ್ಲ, ಹಸ್ತಾಮಲಕರಿಗೂ ಇದು ನೋಡಿ ಇರುವ ರೋಚಕವಾಗಿ ಹಸ್ತಾಮಲಕರು ಶಂಕರರ ಅಂತರಂಗದ ಶಿಷ್ಯರಲ್ಲಿ ಒಬ್ಬರು. ಆ ಹಸ್ತಾಮಲಕರು ಶಂಕರ ಹತ್ರ ಒಮ್ಮೆ ಹೇಳ್ತಾರೆ, ಆಚಾರ್ಯರೇ ನೀವು ನನಗೆ ಅಹಂ ಬ್ರಹ್ಮಾಸ್ಮಿ ಅಂತ ಉಪದೇಶ ಮಾಡಿದ್ದರು, ಆದರೆ ನನಗೆ ಯಾಕೋ ಅದು ಮನಸ್ಸಿಗೆ ಅಷ್ಟು ಇಷ್ಟ ಆಗೋಲ್ಲ. ಇದು ಅವರ ಜೀವನ ಚರಿತ್ರೆಯಲ್ಲೇ ಇದೆ, ಶಂಕರ ಜೀವನ ಚರಿತ್ರೆಯಲ್ಲೇ. ನನ್ನ ಮನಸ್ಸಿಗೆ ಇಷ್ಟ ಆಗೋಲ್ಲ, ನನಗೆ ಅನಿಸುತ್ತೆ ನೀವು ಸ್ತೋತ್ರಗಳನ್ನು ಬರೆದಿದ್ದೀವಿ, ವಿಷ್ಣು ಸ್ತೋತ್ರ. ವಿಷ್ಣು ಸ್ತೋತ್ರ ಹೇಳೋ ಸಂತೋಷ ಆಗುತ್ತೆ ನನಗೆ, ನಾನು ವಿಷ್ಣು ಆರಾಧಕ ಯಾಕಾಗಬಾರದು. ಈ ಶಂಕರರ ಶಿಷ್ಯ ಶಂಕರ್ ನನಗೆ ನಾನೇ ದೇವರ ಮುಂದಕ್ಕಿಂತಲೂ ನಾರಾಯಣನ ಉಪಾಸನೆ ಮಾಡಲು ಹೆಚ್ಚು ಇಷ್ಟ ಆಗುತ್ತೆ. ವೈಷ್ಣವ ಧರ್ಮ ನನಗೆ ತುಂಬ ಇಷ್ಟ ಆಗುತ್ತೆ. ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಪಂಚಮೂರ್ತಿಯಾದ ನಾರಾಯಣನ ಉಪಾಸನೆ ಮಾಡಲು ನನಗೆ ಇಷ್ಟ ಆಗುತ್ತೆ. ಶಂಕರ ವಿಜಯ ಹೇಳುತ್ತೆ, ಅದು ಒಳ್ಳೆಯದಪ್ಪ, ಅದು ಒಳ್ಳೆಯ ಸಾಧನೆ. ನೀನು ವೈಷ್ಣವ ಧರ್ಮವನ್ನೇ ಪ್ರಸಾರ ಮಾಡು, ಅದ್ವೈತ ಪ್ರಸಾರ ಮಾಡು ಬೇಡ ಅಂತ ಹೇಳಿದ್ದಾರೆ ಶಂಕರು. ಅದು ನೋಡಿ, ಅವನು ನೀನು ನಿನಗೆ ಅದು ಇಷ್ಟ ಅಲ್ವಾ, ನೀನು ಅದನ್ನೇ ಪ್ರಸಾರ ಮಾಡು. ನೀನು ವೈಷ್ಣವ ಧರ್ಮವನ್ನು ಪ್ರಸಾರ ಮಾಡು, ವಿಷ್ಣು ಉಪಾಸನೆಯನ್ನು ಜನರ ಪ್ರಸಾರ ಮಾಡು. ನಿನಗೆ ನಿನ್ನ ದಾರಿ ಅದೇ, ನೀನು ಹಾಗೆ ಮಾಡು. ಯಾಕೆಂದ್ರೆ ಅದು ಕೂಡ ಶಾಸ್ತ್ರ ಹೇಳಿರುವಂತಹದ್ದು, ವೈಷ್ಣವ ಧರ್ಮದ ಉಪಾಸನೆ ಬಹಳ ಶ್ರೇಷ್ಠವಾದ ಉಪಾಸನೆ, ಅದನ್ನೇ ಮಾಡುವುದು ಅಂತ ಹಸ್ತಾಮಂತರಿ ಹೇಳಿದರು. ಅದನ್ನ ಇದೇ ಶಂಕರರು ಆಮೇಲೆ ಪಂಚರಾತ್ರದ ಉಲ್ಲೇಖ ಬರುತ್ತೆ. ಒಂದು ಸೂತ್ರ ಇದೆ ಬ್ರಹ್ಮಸೂತ್ರ, ಉತ್ಪತ್ತಿ ಅಸಂಭವ ಅಂತ, ಅದು ಪಂಚರಾತ್ರದ ಖಂಡನೆಗೆ ಅಂತ ಬಂದರು ಶಂಕರರು. ಯಾಕೆಂದರೆ ಪಂಚರಾತ್ರ ಪ್ರಮಾಣವೋ ಅಪ್ರಮಾಣವೋ ಅಂತ ಒಂದು ಚರ್ಚೆ ಶುರುವಾಗಿತ್ತು ಅವಾಗ. ಯಾಕೆ ಶುರುವಾಯಿತು ಅಂದರೆ, ಶಂಕರರ ಕಾಲದಲ್ಲಿ ತುಂಬ ಮಂದಿ ಕಾಪಾಲಿಕರಿದ್ದರು. ಈಗೂ ಇದ್ದಾರೆ ಉತ್ತರ ಭಾರತದಲ್ಲಿ ಕೆಲವರು ಕಾಪಾಲಿಕರು, ಅದನ್ನು ಪಂಚಮಕಾರಗಳ ಸೇವನೆ ಮಾಡುವಂಥ ಕಾಪಾಲಿಕ ಉಪಾಸಕರು ಇದ್ದಾರೆ. ಕಾಡಿನಲ್ಲಿ ಇಂಟೀರಿಯರ್ ಉಪಾಸನೆ ಮಾಡುವರು, ಅದರ ಜೊತೆಗೆ ಕಟ್ಟಾ ಶೈವರಿದ್ದರು. ಶಂಕರಾಚಾರ್ಯರಿಗೆ ಒಬ್ಬರು ಶೈವ ಶಿಷ್ಯರಿದ್ರು ಅಂತ ಹೇಳ್ತಾರೆ ಒಂದು ಶಂಕರಿದೆಯ, ಆದರೆ ಅದು ತಪ್ಪು. ಯಾಕೆಂದರೆ ಅವರು ಕಾಲ ಬೇರೆದರು. ಅಭಿನವ ಗುಪ್ತರು ಶಂಕರಾಚಾರ್ಯರ ಶಿಷ್ಯರಾಗಿದ್ದರು ಅಂತ ಒಂದು ಶಂಕರವಿದೆ ಹೇಳಿದೆ. ಆದರೆ ಅಭಿನವ ಗುಪ್ತರು 11ನೇ ಶತಮಾನ ಅಂದವರು, ಶಂಕರಾಚಾರ್ಯರು 7ನೇ ಶತಮಾನ ಅವರು ಶಿಷ್ಯರಾಗಿರೋದು ಹಾಗೆ. ಬಟ್ ಒಂದು ಶಂಕರವಿದೆಯಲ್ಲಿ ಬರೆದಿದ್ದಾರೆ, ಹಾಗೆ ಅಭಿನವ ಗುಪ್ತರು ಶಂಕರಾಚಾರ್ಯ ಶಿಷ್ಯರಾಗಿದ್ದರು. ಅವ್ರು ಯಾಕೆ ಆಗಿದ್ದರು ಅಂದರೆ, ಅದು ಹಿನ್ನೆಲೆ, ಅಭಿನವ ಗುಪ್ತರು ಕಟ್ಟಾ ಶೈವ, ನೀವು ವೈಷ್ಣವರಾದರೆ ಬೇರೆ ಒಂದು ಬೆಳೆಯುತ್ತಾರೆ ಅವರು. ವೈಷ್ಣವಕ್ಕೆ ವೇದೇ ಶುದ್ಧಿಕಾರ ನಾಸ್ತಿ ಅಂತ ಹೇಳಿದ್ರು ಅಭಿನವ ಗುಪ್ತರು. ವೈಷ್ಣವರಿಗೆ ವೇದ ಓದುವ ಅಧಿಕಾರವೇ ಇಲ್ಲ, ನೀವು ವೇದ ಓದಬೇಕಾ, ನೀವು ಕಟ್ಟಾ ಶೈವ ಆಗಬೇಕು ಅಂತ ಹೇಳಿದ ಮನುಷ್ಯ ಅಭಿನವ ಗುಪ್ತರು. ಮತ್ತು ವೈಷ್ಣವರಾದ ಶಂಕರಾಚಾರ್ಯ ಶಿಷ್ಯ ಯಾಕಾದರು ಅಂದರೆ, ಶಂಕರ ಇದು ಒಂದು ಶಂಕರ ಅದೇ ಇದು ಕಥೆ ಸುಳ್ಳಿದು. ಆದರೆ ಒಂದು ಶಂಕರ ಸುಮಾರು 2 ಡಜನ್ ಶಂಕರ ವಿಷಯಗಳಿವೆ, ವಿಜಯಗಳಿವೆ. ಒಂದೊಂದಲ್ಲೇ ಒಂದೊಂದು ಕಥೆ, ಒಂದಕ್ಕೊಂದು ತಾಳಿ ಗಂಟಿಲ್ಲ.
ಅದನ್ನು ಹೇಳ್ತಾರೆ. ಅದೇನೋ ಉತ್ತರವು ಸಮಯ ಸಾಧಿಸಿ ಶಂಕರಾಚಾರ್ಯನಿಗೆ ವಿಷ ಪ್ರಯೋಗ ಮಾಡಿ ಅವರನ್ನು ಸಾಯಿಸಲಿಕ್ಕೋಸ್ಕರ ಅವ್ರು ಶಿಷ್ಯರಾಗಿ ಬಂದರು. ಅದರಲ್ಲೇ ಅವರು 32 ವಯಸ್ಸನ್ನು ಸತ್ತರು ಅಂತ ಒಂದು ಸಂಕಲ್ಪ ಹೇಳ್ತಾರೆ. ಅವ್ರು ಅದಿನೋ ಉತ್ತರ ಅವರಿಗೆ ಏನೋ ಮದ್ದು ಪ್ರಯೋಗ ಮಾಡಿ ಅವ್ರು ಸಾಯಿಸಿದರು, ಅದರಿಂದ ಅವರಿಗೆ ಭಗಂತರ ರೋಗ ಬಂದು ಅವ್ರು ತೀರಿಕೊಂಡ್ರು ಅಂತ ಒಂದು ಶಂಕರನಿಗೆ ಹೇಳುತ್ತೆ. ಅದರಿಂದ ಯಾವುದನ್ನು ಅವರ ಇತಿಹಾಸ ಎಲ್ಲ ಹೀಗೆ ಸಂಬಂಧ ಇಲ್ಲದ ತಾಳಿಗಂಟಿಲ್ಲದೆ ಗಡಕಕ್ಕೆ ಅದು ಯಾವುದು ನಂಬಲಿಕ್ಕೆ ಆಗಲಿಲ್ಲ. ಒಬ್ರು 7ನೇ ಶತಮಾನದವರು, ಒಬ್ರು 11ನೇ ಶತಮಾನದವರು, ಅವ್ರು ಒಬ್ರಿಗೊಬ್ರು ಶಿಷ್ಯಾಗುರು, ಅವ್ರು ಹೇಗೆ ಅವ್ರು ಮತ ಹಾಕುದು ಹಾಕಿ ಎಲ್ಲ ಸುಳ್ಳು. ಯಾರೋ ಕಥೆ ಬರೆದು ಕತೆ ನಮ್ಮಲ್ಲಿ ಮಹಾಪುರುಷರ ಬಗ್ಗೆ ಹೊಸ ಹೊಸ ಕಥೆ ಕಟ್ಟೋದೇ ಭಾರಿ ಉತ್ಸಾಹ ನಮ್ಮ ಶಿಷ್ಯರುಗಳಿಗೆ. ನಮ್ಮ ಗುರುಗಳು ಅದ್ಭುತ ಅಂತ ಕಥೆ ಮಾಡಿಯೇ ದೊಡ್ಡದು ಮಾಡೋದು, ವಿಷಯ ಮಾಡಿ ಅಲ್ಲ. ಯಾಕೆಂದರೆ ಶಾಸ್ತ್ರಜ್ಞಾನ ಇರೋಲ್ಲ, ಬರೀ ಕಟ್ಟು ಕಥೆಗಳಿಂದ ನಮ್ಮ ಗುರುಗಳು ಓಹೋ ರಾತ್ರಿ ಸೂರ್ಯನನ್ನು ತೋರಿಸಿದರು ಅದೇ ಮುಖ್ಯ ಸಿದ್ಧಾಂತ ಅಲ್ಲ. ಕಟ್ಟು ಕಥೆಗಳಿಂದ ಜನರನ್ನು ಮೋಸ ಮಾಡತಕ್ಕಂಥ ವೇದಾಂತಗಳು ಹುಟ್ಟಿಬಿಟ್ಟಿದ್ದಾರೆ. ಅದು ಬರೀ ಜನರನ್ನು ಮೋಸ ಮಾಡೋಗ್ತದೆ. ನಮಗೆ ಇತಿಹಾಸ ಮುಖ್ಯ ಆಗಬೇಕು, ಕಟ್ಟು ಕಥೆ ಅಲ್ಲ. ಇಲ್ಲಿ ಎಲ್ಲಿ ತನಕ ಆಗಲಿ ಅಲ್ಲಿ ಎಲ್ಲ ಕಡೆ ನೀವು ಉಡುಪಿ ಬನ್ನಿ, ಅಲ್ಲಿ ನೀವು ಕರ್ಕೊಂಡು ತೋರಿಸ್ತಾರೆ. ಇಲ್ಲಿ ಕೃಷ್ಣ ಪೂರ್ವಾಭಿಮುಖವಾಗಿದ್ದ, ಕನಕದಾಸ ಹಾಡಿದವಳು ಸಣ್ಣ ತೇಲಿಬಿಟ್ಟ ಅಂತಾರೆ. ಇದು ಕಟ್ಟು ಕಥೆ. ನಾನು ಹೇಳಿದೆ ಅಪ್ಪ ಕೃಷ್ಣ ದೊಡ್ಡವನಿದ್ದಾನೆ, ನೀವು ತಿರುಗಿಸಿ ದೊಡ್ಡದು ಮಾಡೋದು ಬೇಡ. ಅವನು ದೊಡ್ಡವನೇ, ತಿರುಗಬೇಕು ದೊಡ್ಡವನು, ಕನಕದಾಸರು ದೊಡ್ಡವರು, ನೀವು ಕಥೆಗಳಿಗೆ ದೊಡ್ಡದು ಮಾಡಬೇಡಿ. ನಮ್ಗೇನಂದ್ರೆ ನೀನು ದೇವರನ್ನು ದೊಡ್ಡದು ಮಾಡೋದು, ನಾವು ಕಥೆಗಳಿಗೆ ಕಟ್ಟು ಕಥೆಗಳಿಂದ ದೇವರನ್ನು ದೊಡ್ಡದು ಮಾಡೋದು, ಮಹಾಪುರುಷರು ದೊಡ್ಡದು. ತುಂಬಾ ಕಟ್ಟುಕಥೆಗಳಿವೆ. ನಿಮಗೆ ಒಂದು ಕಟ್ಟುಕಥೆಯನ್ನು ಹೇಳಿ ನಾನು ಇವತ್ತು ಮುಕ್ತಾಯ ಮಾಡ್ತೇನೆ. ಶಂಕರರ ಬಗ್ಗೆ ಎಷ್ಟು ಅಪಚಾರ ಆಗಿದೆ, ಅವರ ಶಿಷ್ಯರಿಂದ ಒಂದು ಪುಸ್ತಕ ಪ್ರಿಂಟ್ ಆಗಿದೆ, ಶಂಕರರ ಜೀವನ ಚರಿತ್ರೆ ಕನ್ನಡದ. ಅದಕ್ಕಿಂತ ಮುಂದೆ ಹೇಗೆ ಸುಮಾರು 20-30 ಶಂಕರ ಜಯಗಳಿವೆ. ಒಂದಕ್ಕೆ ಒಂದಕ್ಕೂ ತಾಳಿ ಗಳಿಕೆ ಇಲ್ಲ. ಒಂದರಲ್ಲಿ ಶಂಕರರು 32 ವರ್ಷ ಬದುಕಿದ್ದು, ಒಂದು ಶಂಕರ ವಿಜಯಲ್ಲಿ ಹೇಳ್ತಾರೆ 32 ವರ್ಷ ಆಯ್ತಂತೆ ಶಂಕರರಿಗೆ. ಅವಾಗ ದೇವಲೋಕದಲ್ಲಿ ಮೀಟಿಂಗ್ ಆಯ್ತಂತೆ, 32 ವರ್ಷ ಆಯಿತು, ಶಂಕರರು ಇನ್ನು ವಾಪಸ್ ಬರಬೇಕು, ಏನು ಮಾಡೋದು ಅಂತ. ಅದಕ್ಕೆ ಅಲ್ಲಿ ಯಾರೋ ದೇವತೆ ಗಂಡನಿಗೆ ಹೆಚ್ಚೆ ಅದು ಇನ್ನೂ ತುಂಬ ಕೆಲಸ ಇದೆ ಭೂಮಿಯಲ್ಲಿ, ಅವನು ವಾಪಸ್ ಕಳಿಸ್ಕೊಳ್ಳೋದು ಬೇಡ ಅಂತ ರೆಸೊಲ್ಯೂಷನ್ ಪಾಸ್ ಆಯ್ತಂತೆ. ಶಂಕರನ್ ಕಳೆ 28 ವರ್ಷ ಬದುಕಿದ್ರು. ಇದು ಇನ್ನೊಂದು ಶಂಕರರಿಗೆ 32 ವರ್ಷ ಇದ್ದವರಿಗೆ ಪ್ರಮೋಟ್ ಮಾಡ್ಬಿಟ್ಟು ಆಯುಷ್ಟು ಅವ್ರಿಗೆ ಗ್ರ್ಯಾಂಟ್ 32 ವರ್ಷ ಗ್ರೇಟ್ ಆಯುಷ್ ಗೊತ್ತಿರುತ್ತೆ. ಆಮೇಲೆ ಅವರು ಹುಟ್ಟಿದ್ದು ಕಾಲಕ್ಕಿಂದ ಒಂದು ಶಂಕರ ಇದೆಯಾ, ಕಂಚಿಯವರಿಗೆ ಒಂದು ಶಂಕರ ಇದೆ, ಒಂದಕ್ಕೊಂದು ಆಗಿರಲಿಲ್ಲ. ಕಂಚಿಯವರಿಗೆ ಶಂಕರು ಕಂಚಿಯಲ್ಲಿ ಹುಟ್ಟಿದ್ದು ಅಂತ ಹೇಳಬೇಕು. ಕಾಲ ಇತಿಹಾಸ ಯಾರಿಗೂ ಬೇಡ, ನಮ್ಮ ವಿಚಾರ ನಮ್ಮ ಊರಲ್ಲಿ ಹುಟ್ಟಬೇಕು ಅಂತ. ಕಾಲಕ್ಕಿಯಲ್ಲಿ ಕಂಚಿಯಲ್ಲಿ ಹುಟ್ಟಿದ್ರು ಅಂತ ಒಬ್ರು ಬರ್ತವೆ. ಈ ಕಂಚಿಯಲ್ಲಿ ಪ್ರಕಟವಾದ ಶಂಕರರಿಗೆ ಒಂದು ಕಥೆ ನಿಮಗೆ ಹೇಳಬೇಕು ನಾನು. ಯಾಕೆಂದ್ರೆ ನಾವೇ ನಮ್ಮ ದೇಶದ ಮಹಾಪುರುಷರನ್ನ ಹೇಗೆ ಕಥೆ ಕಟ್ಟಿ ಕೊಲ್ತೇವೆ ಅಂತ. ಇದು ಶಂಕರನ ಅಚ್ಚಿನ್ನ ಭಕ್ತರು ಬರೆದಂತಹ ಕಥೆ. ವಿಷಯ ಏನು ಅಂದ್ರೆ, ಶಂಕರಾಚಾರ್ಯರು ಅವರ ಕಂಚಿಗೆ ಅವರ ಶಿಷ್ಯನ ಆಶ್ರಮ ಸುರೇಶ್ವರಾಚಾರ್ಯ ಕೂಡಿಸಿದ್ರಂತೆ. ಮಂಡನ ಮಿಶ್ರರು ಅಂತ ಅವರ ಶಿಷ್ಯರು, ಅವರು ಮೊದಲು ಮೀಮಾಂಸಕರಾಗಿದ್ದವರು, ಆಚಾರ್ಯರ ವಾದ ಮಾಡಿ ಸೋತು. ಮಂಡನ ಮಿಶ್ರರು ಸೋಲಾದರೂ ಅವರ ಅರ್ಧಾಂಗಿಗೆ ಸೋಲು ಬರಲಿಲ್ಲ ಅಂತ ಎಕುಂಡಿಯವರು ಒಂದು ಸದ್ಯ ಬರ್ತಿದ್ದಾರೆ. ಸರಿ, ಮಂಡನ ಮಿಶ್ರರು ಸೋತು, ಶಂಕರ ಶಿಷ್ಯರಾದರು. ಅವರಿಗೆ ಸುರೇಶ್ವರ ಅಂತ ಹೆಸರು ಕೊಟ್ಟು ಕಂಚಿ ಮಠದಲ್ಲೇ ಒಂದು ಸ್ವಾಮಿಗಳನ್ನ ಮಾಡಿದರು. ಇದು ಆ ಪುಸ್ತಕ ಇರುವ ಕಥೆ. ಆಮೇಲೆ ನೋಡಿ ಎಷ್ಟು ಭಯಾನಕ ನಾವು ಮಹಾತ್ಮರನ್ನು ಎಷ್ಟು ನಮ್ಮ ಮಟ್ಟಕ್ಕೆ ಎಳೆದು ಎಷ್ಟು ಕೊಲೆ ಮಾಡ್ತೇವೆ. ಆವಾಗ ಏನಾಯ್ತಂತೆ, ಸುರೇಶ್ವರಾಚಾರ್ಯರಿಗೆ ಏನೋ ಒಂದು ಭಯಂಕರ ಕಾಯಿಲೆ ಬಂತು. ಕಾಯಿಲೆ ಬಂತು, ಎಲ್ಲ ಭೂಮಂಡಲದಲ್ಲಿರುವ ಎಲ್ಲ ಪಂಡಿತರನ್ನು ಕರೆಸಿದ್ರಂತೆ, ಯಾರ ಮಧ್ಯೆಗೂ ಗುಣ ಆಗಲಿಲ್ಲ. ಕಡೆಗೆ ಇನ್ನೇನು ಮಾಡಬೇಕು, ಗುಣ ಆಗಬೇಕಲ್ಲ. ಅದಕ್ಕೆ ಶಂಕರಾಚಾರ್ಯ ಕಂಚಿಯಲ್ಲಿ ಕೂತ್ಕೊಂಡು ಅಶ್ವಿದೇವತೆಗಳೇ ಬನ್ನಿ ಅಂತ ಹೇಳ್ತಾರಂತೆ. ಸರಿ, ಅಶ್ವಿದೇವತೆಗಳು ಆಕಾಶದಿಂದ ಸಣ್ಣ ಬಂದರು ಕಂಚಿಗೆ. ಬಂದ ತಕ್ಷಣ ಏನು ನಮ್ಮ ಗುಣ ಹೊರಟೋದ್ರು, ನಮ್ಮ ಶಿಷ್ಯನಿಗೆ ಜ್ವರ ಬರ್ತಾ ಇತ್ತು. ಅವರು ದೇವತೆಗಳಲ್ಲ, ತಕ್ಷಣ ಏನೋ ಒಂದು ಕಷಾಯ ಕೊಟ್ಟರು ಗುಣ ಹೊರಟು ಹೊರಟೋದ್ರು. ಸುರೇಶ್ವರಾಚಾರ್ಯ ರೋಗ ಗುಣ ಆಯಿತು. ಅದರ ನಂತರ ಇಂದ್ರನಿಗೆ ಗೊತ್ತಾಯ್ತಂತೆ, ಅಶ್ವಿದೇವತೆಗಳು ಭೂಮಿಗೆ ಹೋಗಿ ಸುರೇಶ್ವರಾಚಾರ್ಯರಿಗೆ ಮದ್ದು ಕೊಟ್ಟು ಗುಣ ಮಾಡಿ ಬಂದಿದ್ದಾರೆ. ಅವಾಗ ಅರೆ, ನನ್ನ ಡಾಕ್ಟರ್ ನನ್ನ ಪರ್ಮಿಷನ್ ಇರದೆ ಭೂಮಿಗೆ ಹೋಗೋದು, ಸಿಟ್ಟು ಬಂತು ಇಂದ್ರನಿಗೆ. ನೋಡಿ, ಎಲ್ಲ ನಮ್ಮ ಕಥೆಯನ್ನೇ ದೇವತೆಗಳಿಗೆ ಹಾಕಿ. ಇಂದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಏನು ಮಾಡಿದ, ಅವನ ಕೈಯಲ್ಲಿ ವಜ್ರಾಯ ಹೇಳ್ತಾರೆ, ತೆಗೆದು ಬಿಸಾಡದಂತೆ ಶಂಕರಾಚಾರ್ಯ ಮೇಲೆ ಕಂಚಿ. ದೇವಲೋಕದಿಂದ ಇಂದ್ರ ವಜ್ರಾಯದ ಕಂಚಿಗೆ ಬಂತು. ಶಂಕರಾಚಾರ್ಯ ಕೂತಲ್ಲಿ ಬಂದದ್ದು, ಅವರಿಗೆ ಅದನ್ನು ಹೀಗೆ ತಗೊಂಡು ಹಪ್ಪಳ ಪುಡಿ ಮಾಡುವ ಮಾಡಿ ಬಿಸಾಡ್ಬೇಕು.
ಇಂದ್ರೇ ಅಯ್ಯೋ ದೇವರು ಸೀದಾ ಕಂಚಿಗೆ ಬಂದಂತ. ಇದು ಪ್ರಿಂಟ್ ಆಗಿದೆ ರೀ, ನಾವು ಎಷ್ಟು ಅವಮಾನ ಮಾಡ್ತೇವೆ ಮಹಾಪುರುಷರಿಗೆ. ಸೀದಾ ಇಂದ್ರ ಕೆಳಗೆ ಬಂದಂತೆ, ಕೆಳಗೆ ಬಂದು ಉದ್ದಕ್ಕೆ ಶಂಕರಾಚಾರ್ಯ ಅಟ್ಟಬೇಕು, ನನ್ನ ವಜ್ರಾಯುಧ ಹೇಳಿದ್ರೆ ನಾನು ಇಂದ್ರ ಪದವಿಯಲ್ಲಿದ್ದೇನು, ಬೇಡ ದಯವಿಟ್ಟು ನಾನು ರೆಸಿಗ್ನೇಷನ್ ಕೊಡ್ತೇನೆ, ನನ್ನ ಇಂದ್ರ ಪದವಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಶಂಕರಾಚಾರ್ಯ ತಗೊಂಡ್ರು, ಇಂದ್ರ ರೆಸಿಗ್ನೇಷನ್ ಕೊಟ್ಟ. ನೋಡಿ ಎಷ್ಟು ಅಸಂಖ್ಯ ಕಥೆ. ತಗೊಂಡು ಅದನ್ನು ಕಂಚಿ ಮಠ ಸ್ವಾಮಿ ಕೊಟ್ಟಂತೆ, ಅದನ್ನ ಅವರು ಇಂದ್ರ ಸರಸ್ವತಿ, ಇಂದ್ರ ಸರಸ್ವತಿ ಇಲ್ಲಿ. ಸೊ ಇವತ್ತು ಇಂದ್ರ ಯಾರು? ಕಂಚಿ ಮಠದ ಸ್ವಾಮಿಗಳು. ಅದೇ ನೀವು ಹೋಮ ಮಾಡಿದ್ರೆ ಇಂದ್ರ ಇಲ್ಲ, ರೆಸಿಗ್ನೇಷನ್ ಕೊಟ್ಟಿದ್ದಾನೆ. ನೀವು ಹೋಮ ಮಾಡಿದ್ರೆ ಇಂದ್ರ ಯಸ್ವಾಹ, ಅಲ್ಲಿ ಕಂಚಿ ಸ್ವಾಮಿ ಓಡಿಬಿಡ್ತದೆ. ಅಲ್ಲ ಇಂಥ ನಾಚಿಕೆಗಳ ಕಥೆ ಶಂಕರಾಚಾರ್ಯ ಮರ್ಯಾದೆ ತೆಗೆಯಲಿಕ್ಕೆ ಶಂಕರಾಚಾರ್ಯ ಬರೀತಾರೆ ಇಂಥ ಕಥೆಯನ್ನು. ಮಹಾ ಅಸತ್ಯ. ನಾವು ದೊಡ್ಡವರನ್ನ ನಮ್ಮ ಮಟ್ಟಕ್ಕೆ ಕಥೆ ಕಟ್ಟಿ ಕೆಳಗೆ ಎಳು ಅವರ ವ್ಯಕ್ತಿತ್ವವನ್ನು ನಾಶ ಮಾಡ್ತೇವೆ. ಬಹಳ ಕೊನ ಅದು ಗಮನಿಸಿ ಅಂತಂದ್ರೆ, ನಾನು ಈ ನಿಮ್ಗೆ ಗೊತ್ತಿರುವವರು ಅಯ್ಯರು ಚಂದ್ರಾಚಾರ್ಯ ಫಿಲ್ಮ್ ಮಾಡಿದ್ರು, ಅದಕ್ಕೆ ಸ್ಕ್ರಿಪ್ಟ್ ಬರ್ಕೊಟ್ಟದ್ದು ನಾನು. ಅವಾಗ ಈ ಕಂಚಿಮಠದ ಸ್ವಾಮಿಗಳು ಬಂದರು ಉಡುಪಿಗೆ, ನನಗೆ ಹೇಗೆ ತಿಳಿಸಿದ್ರು. ನಾನು ಹೋಗಿ ಹೋಗಿ ಅದನ್ನು ಶಂಕರಾಚಾರ್ಯ ಚಿತ್ರ ಆಗ್ತಾ ಉಂಟಂತೆ, ಅದು ನಾವು ನೋಡಬೇಕು, ಅದು ಅಥೆಂಟಿಕ್ ಆಗಿರಬೇಕು, ನಾವು ನೋಡಬೇಕು ಮಾಡಿ ಬಿಡೋಲ್ಲ ಅಂದರು. ಸ್ವಾಮಿ ನನ್ನ ಹತ್ರ ಹೇಳಿ ಏನು ಉದ್ದೇಶ ಇಲ್ಲ, ಅದರ ಅದನ್ನು ಚಿತ್ರ ಮಾಡುವವರು ಅಯ್ಯರು ನಾನಲ್ಲ, ಅವ್ರ ಹತ್ರ ಹೇಳಿ ಇಲ್ಲೇ ಯಾರವರು ಅಯ್ಯರು ಅಂತ ಹೇಳಿದ್ರು. ಅಲ್ಲ ಅಯ್ಯರು ಅಂದ್ರೆ ಯಾರು ಅಂತ ಫಿಲ್ಮ್ ಪ್ರವರ್ ಅನ್ನೋದ್ರೆ ಎಲ್ಲರಿಗೂ ಗೊತ್ತಿದೆ. ಅದೇ ಚಿರಪರಿಚಿತವರು, ನನಗೆ ಗೊತ್ತಿಲ್ಲ ಅಂತ ಅಜ್ಞಾನ ಅಂತ ಹೇಳ್ತಿರೋ. ಅದೇ ಸ್ವಾಮಿ ನೀವು ಯಾಕೆ ಸುತ್ತಮಾಗ ಹೋಗ್ತೀರಿ? ಒಬ್ಬ ಸಿನಿಮಾ ಡೈರೆಕ್ಟ್ರು ಒಬ್ಬ ಸ್ವಾಮಿಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಕ್ವಾಲಿಫಿಕೇಶನ್, ಇಟ್ಸ್ ನಾಟ್ ಡಿಸ್ಟ್ವಾಲಿಫಿಕೇಶನ್. ಹೇಗೆ ಡೈರೆಕ್ಟ್ ಮಾಡಿಕೊಳ್ತೀರಿ? ನಿಮಗೆ ಗೊತ್ತಿಲ್ಲ ಅಲ್ವಾ ಅದು ಒಳ್ಳೇದು. ಸ್ವಾಮಿ ಅಂದರೆ ಸಿನಿಮಾ ಡೈರೆಕ್ಟ್ರು ಗೊತ್ತಿಲ್ಲ ಅನ್ನೋದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ. ಬಿಸಿ ಮಾಡಿ ತಲೆ ಬಿಸಿ ಮಾಡ್ಕೋಬೇಡಿ, ಏನು ಅಡ್ಡಿ ಇಲ್ಲ. ಅದು ನಿಮ್ಗೆ ಒಳ್ಳೆ ಸಂಗತಿ. ನೀವು ಬೆಂಗಳೂರಿಗೆ ಹೋಗಿ ಅಯ್ಯರ ಹತ್ರ ಮಾತಾಡಿಸಿ, ಆ ಸ್ಕ್ರಿಪ್ಟ್ ಅದಾದ್ಮೇಲೆ ಆಗಲಿ ಅಥೆಂಟಿಕ್ ಶಂಕರ್ಜಿ ಆಗಬೇಕು ಅಂತ ಹೇಳಿದ್ರು. ಈ ಒಂದು 30-40 ಶಂಕರ್ಜಿ ಹೇಳಿದೆ, ಒಂದರ ಇದ್ದಾಗ ಒಂದಿಲ್ಲ. ಯಾವುದು ಅಥೆಂಟಿಕ್ ಸ್ವಾಮಿ ಅಂತ ಕೇಳಿದೆ. ಅದು ನಾವು ಪ್ರಿಂಟ್ ಮಾಡಿದ ಅದರಲ್ಲಿದ್ದ ಕಥೆ ಇದೆ. ಅವರು ಕೊಟ್ಟರು ನನಗೆ ಅದನ್ನು ಓದಿ, ಇದು ಅಥೆಂಟಿಕ್ ಕಥೆ ಶಂಕರ್ ಅಂತ. ಎಂಥ ಭಯಾನಕ ನೋಡಿ, ನಾವು ಮಹಾತ್ಮರನ್ನ ಎಷ್ಟು ಕೆಟ್ಟ ಕಥೆಗಳಿಂದ ಅವರ ಅಚ್ಚನ ಶಂಕರ ಬಗ್ಗೆಯೇ ಅಪನಂಬಿಕೆ ಅಸಖ್ಯ ಬರುವ ಹಾಗೆ ಆ ಕಥೆ ಇದೆ. ಅದು ಏನು ಮಾಡ್ಬೇಕು ಈಗ? ಅದನ್ನು ಅವ್ರ ಕೇಳಿ, ನೀವು ಬರ್ತೀರ, ನಾವು ಹೋಗಿ ಮಾಡ್ತೀವಿ, ನೀವು ಬರ್ತೀರ ಕಡೆಗೆ ಹೇಳುವ ಕಂಚಿ ಸ್ವಾಮಿಗಳು. ಇಂದ್ರ ಯಸ್ವಾಹ, ಇಂದ್ರ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನೋಡಿ ಆ ಕಥೆ ಎಷ್ಟು. ಅದು ಇಡೀ ವೈದಿಕ ಪರಂಪರೆಗೆ ಅವಮಾನ ಅಲ್ವಾ? ಇಂದ್ರ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಇಂದ್ರ ಒಬ್ಬರು ಇಂದ್ರ ಇದ್ದಾನೆ ಅಂತ ಹೇಳ್ತೇವೆ ಶಾಸ್ತ್ರ. ಇವತ್ತು ಇಂದ್ರ ರಿಸೈನ್ ಮಾಡಿದ್ದಾರೆ, ಆದ್ರೆ ಮತ್ತೆ ಯಾರು ಬರಬೇಕು? ನಾವು ಹೋಗಿ ಮಾಡುವ ಇಂದ್ರ ಯಸ್ವಾಹ ಅಂತ ಮೊದಲು ಇವರಿಗೆ ಟೆಲಿಗ್ರಾಮ್ ಇರಬೇಕು, ನಾವು ಹೋಗಿ ಮಾಡ್ತಾ ಇದ್ರೆ ತಕ್ಷಣ ಬಂದ. ಅಲ್ಲ ಇಂಥ ಹೊಲಸು ಕಥೆಗಳು ಒಬ್ಬ ಮಹಾಪುರುಷನ ಬಗ್ಗೆ ಪ್ರಿಂಟ್ ಮಾಡಿ ಅದನ್ನು ನಾವು ಸಂತೋಷ ಪಡ್ತೇವಲ್ಲ, ಇದು ತುಂಬ ನಾಚಿಕೆಗಳು. ನಾವು ಪ್ರಮಾ ವಿಷಯ ಚರಿತ್ರೆಯ ಬಗ್ಗೆ ಮತ್ತು ಅವರು ಹೇಳಿರ್ತಕ್ಕಂಥ ಶಾಸ್ತ್ರದ ಪ್ರಮೇಯಗಳ ಬಗ್ಗೆ ವಸ್ತುನಿಷ್ಠವಾಗಿ ಚಿಂತನೆ ಮಾಡುವಂಥದ್ದು ಪ್ರಾರಂಭ ಆಗುತ್ತದೆ. ಅದು ಇಲ್ಲದೇ ಇದ್ದರೆ ವೇದಾಂತ ಈ ದೇಶ ಉಳಿಯೋದು ಹೀಗೆ, ಬರೀ ಕಟ್ಟುಕಥೆಗಳು ಮೂಢನಂಬಿಕೆಗಳಲ್ಲಿ ವೇದಾಂತ ಕೊಚ್ಚಿ ಹೋಗುತ್ತದೆ. ಸುಮಾರಾಗಿ ಶಂಕರರ ಸಿದ್ಧಾಂತದ ಒಂದು 2-3 ಮುಖ ನೀವತ್ತು ನೋಡಿದೆವು. ಇನ್ನು ಉಳಿದ ಚಿಂತನೆಗಳಲ್ಲಿ ಇನ್ನೂ 3 ದಿವಸ ಅವಕಾಶ ಇದೆ. ಶಂಕರರು, ರಾಮಾನುಜರು, ಮಧ್ವರು ಅದರ ಡೆವಲಪ್ಮೆಂಟ್ ಹೇಗಾಯಿತು, ಶಂಕರರು ಹೇಳಿದ್ದನ್ನು ಯಾಕೆ ರಾಮಾನುಜರು ವಿರೋಧಿಸಿದ್ರು, ರಾಮಾನುಜರು ಹೇಳಿದ್ದಕ್ಕೂ ಶಂಕರ್ ಹೇಳಿದ್ದಕ್ಕೂ ಡಿಫರೆನ್ಸ್ ಏನು ಬಂತು, ಅಲ್ಲಿನ ಮಧ್ವರು ಯಾಕೆ, ಯಾಕೆಂದ್ರೆ ಇಬ್ಬರು ವೈಷ್ಣವರು, 3 ವೈಷ್ಣವರು. ರಾಮಾನುಜರು ಜಗತ್ತು ಸತ್ಯ ಹೇಳುವವರು, ಶಂಕರರು ಜಗತ್ತು ಮಿಥ್ಯ ಹೇಳಿದರು, ಮತ್ತು ಮಧ್ವರು ಜಗತ್ತು ಸತ್ಯ ಮತ್ತು ವೈಷ್ಣವರು. ಅವರೇ ಅವರಿಗೆ ಯಾಕೆ ವಿವಾದ ಬಂದರು ಇದೆಲ್ಲ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಹೇಗೆ ಬೆಳೆದು ಬಂತು ವಿಚಾರ ವಿಷಯ ಗೊತ್ತಿದ್ದು ನಾವು ತಿಳ್ಕೊಂಡಾಗ ಒಂದು ವಸ್ತುನಿಷ್ಠವಾಗಿ ಒಂದು ಫಿಲಾಸಫಿಯನ್ನ ಚಿಂತನೆ ಮಾಡ್ಲಿಕ್ಕಾಗುತ್ತೆ. ಇಲ್ಲದೇ ಇದ್ದರೆ ನಾನು ನಿನ್ನೆ ಹೇಳಿದ ಹಾಗೆ ಮಧ್ವಾಚಾರ್ಯ ಹೇಳಿದ್ದೇ ಕರೆಕ್ಟ್, ಯಾಕಂದ್ರೆ ನನ್ನಂಥ ಮಹಾನುಭಾವ ಮಧು ಸಿದ್ಧಾರ್ಥರು ಹುಟ್ಟಿದ್ದರು. ರಾಮಾನುಜಾಚಾರ್ಯ ಹೇಳಿದ್ದೇ ಕರೆಕ್ಟ್, ನನ್ನಂಥ ಮಹಾನುಭಾವ ಶ್ರೀಮದ್ ರಾಮಾನುಜ ಭಗವದ್ ರಾಮಾನುಜನ್ ಮತ ಹುಟ್ಟಿದ್ದ. ಶಂಕರಾಚಾರ್ಯ ಹೇಳಿದ್ದೇ ಕರೆಕ್ಟ್, ಯಾಕಂದ್ರೆ ನಾನು ಶಂಕರ ಮತ ಹುಟ್ಟಿದ್ದೇನೆ. ಇಷ್ಟೇ ಲಾಜಿಕ್. ನಾವು ಯಾವ ಮತದಲ್ಲಿ ಹುಟ್ಟಿದ್ದೇವೆ ಅದೇ ಕರೆಕ್ಟ್ ಅನ್ನೋ ಭ್ರಮೆಯಲ್ಲಿ ನಾವು ಹೋಗುತ್ತೇವೆ. ಅರಿವುದಿಲ್ಲ, ಶಂಕರರೇ ಇದನ್ನು ನೋಡಿದ್ರು. ಅರಿವು ಅನ್ನೋದು ಜ್ಞಾನ ಅನ್ನೋದು ವೇದಾಂತ ಕರ್ಮ ಅಲ್ಲ. ಅಂದ್ರೆ ಇವತ್ತು ನೋಡಿ, ಅಲ್ಲಿ ಶಂಕರ ಹೆಸರು ಬರೇ ಕರ್ಮದಲ್ಲಿ ಬಿದ್ದುಬಿಟ್ಟಿದ್ದಾರೆ, ಜ್ಞಾನ ಇಲ್ಲ. ರಾಮಾನುಜರು ಅಷ್ಟೇ, ಮಾಧ್ವರು ಪ್ರಾಯ ಕರ್ಮವೂ ಇಲ್ಲ ಜ್ಞಾನವೂ ಇಲ್ಲ, ಎಲ್ಲವೂ ಮರಿತಾ ಇದ್ದಾರೆ. ಏನು ಇಲ್ಲದಂತ ದರಿದ್ರ ಜನ ಹಂಗೆ ಆಗ್ತಾ ಇದ್ದಾರೆ, ಎಲ್ಲವನ್ನು ಕಳ್ಕೊಳ್ತಾ ಇದ್ದಾರೆ. ಎಂಥ ದೊಡ್ಡ ಮೇಧಾವಿ ಒಬ್ಬರು ಸಿಕ್ಕಿದ್ದಾನೆ, ಅದನ್ನು ಉಪಯೋಗಿಸ್ಕೊಳ್ಬೇಕನ್ನೋ ಎಚ್ಚರ ಇಲ್ಲದೆ ತುಂಬ ದಾರಿ ತರ್ತಾ ಇದ್ದಾರೆ. ಬರೇ ದುರಭಿಮಾನ ಮಾತ್ರ ಇದೆ, ಅರಿವಿಲ್ಲ. ಅರಿವಿನ ಪೂರಕವಾದ ಕರ್ಮ ಇಲ್ಲ. ಕರ್ಮವೂ ಕೂಡ ಬರೇ ಕರ್ಮ, ರಾವಣ ಕರ್ಮ, ನಿಜವಾದ ಕರ್ಮ ಅಲ್ಲ.
ಹಾಗಾಗಿ ನಮಗೆ ಮೊದಲು ಬೇಕಾಗಿರುವುದು ಯದೇವ ವಿದ್ಯೆಯ ಕರೋತಿ, ಶಂಕರರನ್ನ ಮೊದಲು ತಿಳ್ಕೊಳ್ಳಿ ಆಮೇಲೆ ವಿಜಯ. ಶಂಕರ ರಾಮಾನುಜರು ಏನು ಹೇಳಿದ್ದಾರೆ ಅದನ್ನು ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಅದರ ಅನುಷ್ಠಾನ. ಮೊದಲು ಏನು ಹೇಳಿದ್ದಾರೆ ಅವರ ಶಬ್ದಗಳಿಂದಲೇ ಅವರ ವಿಲಾಸತೆಯನ್ನು ತಿಳ್ಕೊಳ್ಳೋಣ, ಆಮೇಲೆ ಯಾವುದು ಬೇಕು ನಮ್ಮ ದಾರಿ ನಾವು ಹೇಳೋಣ, ಒಂದು ಬೇರೆ ವಿಷಯ. ಇದು ಮೂರು ಕೇಳಿದ ಮೇಲೆ ಶಂಕರನ್ನು ಇಷ್ಟ ಆದರೆ ಶಂಕರನ್ನು ಫಾಲೋ ಮಾಡಿ, ರಾಮ ಅದು ಅದು ಯಾರು ನಿಮ್ಮನ್ನು ಕಟ್ಟಿ ಹಾಕೋದಿಲ್ಲ. ಆದರೆ ತಿಳ್ಕೊಳ್ಳದೆ ಯಾವುದನ್ನು ನಂಬಿ ಉಪಯೋಗಿಲ್ಲ. ಮೂರು ಮತಗಳ ಒಳ ತಿರುಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈ ಐದು ದಿವಸಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನನ್ನ ತಿಳುವಳಿಕೆ ಹಿನ್ನೆಲೆ ತಮ್ಮ ಮುಂದೆ ನಾನು ಹೇಳುತ್ತೇನೆ. ಅದರಲ್ಲಿ ಅನೇಕ ಜನರಿಗೆ ನೋವಾಗಬಹುದು ಅಂತ ಹೇಳ್ತೇನೆ, ಅದು ಉಪಾಯ ಇಲ್ಲ. ಯಾಕೆಂದರೆ ಆಪರೇಷನ್ ಮಾಡುವಾಗ ನೋವು ಹಾಗೆ ಆಗುತ್ತೆ, ಅಲ್ಲಿ ಎನೆಸ್ಥೀಶಿಯ ಕೊಡ್ತಾರೆ, ಇಲ್ಲಿ ಎನೆಸ್ಥೀಶಿಯ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎನೆಸ್ಥೀಶಿಯ ಕೊಟ್ಟರೆ ಹೇಳಿದ್ದೆ ಅರ್ಥ ಆಗೋಲ್ಲ. ಆದ್ದರಿಂದ ಎನೆಸ್ಥೀಶಿಯ ಕೊಡದೆ ನಿಮ್ಮನ್ನು ಹರ್ಟ್ ಮಾಡಿ ನಿಮ್ಮನ್ನು ನೋವು ಮಾಡಿಯೇ ನೀವು ಸತ್ಯ ತಿಳಿಸಬೇಕಾಗತ್ತೆ. ಏನು ಉಪಾಯ ಇಲ್ಲ, ನೀವು ಆ ನೋವನ್ನು ಸಹಿಸಿ ಸತ್ಯಕ್ಕೆ ಕೊಡುತ್ತ ಮಾಡ್ತೀರಿ ನಂಬಿ ಯೋಜನೆ ಮಾತ್ರ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಕೇಳಿದಾಗ ಮುಂದಿನ ಭಾಗ ಅಲ್ಲಿದ್ದಂತ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ಇದು ಆಗಲ್ಲ ಸರ್, ಒಂದೇ ಕಟ್ಟಿ ಹೇಳಿದೆ ನಿಂದೆ ಅದು ನಂದು ನಂದು ಹಾಗಾದ್ರೆ ನಂದೆ.